ನಮಸ್ಕಾರ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸುವಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ನೀಡಿದ ಒಂದು ಉಪನ್ಯಾಸದಲ್ಲಿ ಡಾಕ್ಟರ್ ಸಿ ವಿ ರಾಮನ್ ಅವರು ಮುಂದೆ ರಾಮನ್ ಎಫೆಕ್ಟ್ ಅಂತ ಏನು ಪ್ರಸಿದ್ಧವಾಯಿತು ಹಾಗೆ ಖ್ಯಾತಗೊಂಡ ಮತ್ತು ನೊಬೆಲ್ ಪಾರಿತೋಷಿಕಕ್ಕೆ ಪಾತ್ರವಾದ ಬೆಳಕಿನ ಪ್ರಕಿರಣಕ್ರಿಯೆಗೆ ಸಂಬಂಧಿಸಿದ ಸಿದ್ಧಾಂತವನ್ನು ಮೊದಲ ಬಾರಿಗೆ ಪ್ರಕಟ ಮಾಡಿದ್ರು ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅದನ್ನು ಲಕ್ಷ್ಯವಾಗಿಟ್ಕೊಂಡು ಫೆಬ್ರವರಿ ಇಪ್ಪತ್ತೆಂಟನ್ನು ವಿಜ್ಞಾನ ದಿನ ಅಂತ ಎಲ್ಲ ಕಡೆ ಆಚರಣೆ ಮಾಡುವ ರೂಢಿ ಬಂದಿದೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿವರ್ಷ ವಿಜ್ಞಾನ ದಿನ ನಿಮಿತ್ತ ಒಂದು ಕಾರ್ಯಕ್ರಮ ನಡೀಬೇಕು ಅಂತ ಡಾಕ್ಟರ್ ಬಿ ವಿ ಸುಬ್ರಾಯಪ್ಪ ಅವರು ಒಂದು ದತ್ತಿಯನ್ನು ನೀಡಿದ್ದಾರೆ ಆ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ಡಾಕ್ಟರ್ ಬಿ ವಿ ಸುಬ್ರಾಯಪ್ಪ ಭಾರತದಲ್ಲಿ ವಿಜ್ಞಾನದ ವಿವಿಧ ಶಾಖೆಗಳ ವಿಕಾಸದ ಇತಿಹಾಸದ ಬಗ್ಗೆ ಬರೆದಿರುವ ಹಲವಾರು ಗ್ರಂಥಗಳು ಜಗತ್ತಿನಲ್ಲೆಲ್ಲ ಮಾನ್ಯತೆ ಪಡ್ಕೊಂಡಿವೆ ವಿಜ್ಞಾನದ ಇತಿಹಾಸಕ್ಕೆ ಸಂಬಂಧಿಸಿದ ವಿಶ್ವಸಂಸ್ಥೆಯ ಯುನೆಸ್ಕೋ ಅದರ ತಜ್ಞ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು ಬಿ ವಿ ಸಿಬೊರಾಯಪ್ಪ ನಮ್ಮ ಕೇಂದ್ರ ಸರ್ಕಾರ ರಚಿಸಿರುವ ನ್ಯಾಷನಲ್ ಕಮಿಷನ್ ಫಾರ್ ದಿ ಹಿಸ್ಟ್ರಿ ಆಫ್ ಸೈನ್ಸ್ ಇನ್ ಇಂಡಿಯಾ ಆ ಶೃಂಗ ಸಮಿತಿಯ ಸಂಚಾಲಕರು ಆಗಿದ್ದರು ನಮ್ಮ ಈ ಡಿ ವಿ ಜಿ ಸಭಾಂಗಣದ ನವೀಕರಣಕ್ಕೆ ಮೊಟ್ಟ ಮೊದಲ ದೊಡ್ಡ ಪ್ರಮಾಣದ ದೇಣಿಗೆ ನೀಡಿದವರು ಡಾಕ್ಟರ್ ಬಿ ವಿ ಸುಬ್ರಾಯಪ್ಪ ಅವರ ಈ ಉಪಕಾರವನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಯೋದು ನನ್ನ ಕರ್ತವ್ಯ ಆಗಿದೆ ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ ಅವರು ಏರ್ಪಾಟ್ ಮಾಡಿರುವ ದತ್ಯ ಆಶಯದಲ್ಲಿ ನಡೀತಾ ಇರುವ ಇವತ್ತಿನ ಉಪನ್ಯಾಸ ನಡೆಸ್ಕೊಡೋದಕ್ಕೆ ಈ ವೇದಿಕೆಗೆ ಪರಿಚಿತ್ರ ಆಗದ ನಮ್ಮ ಮತ್ತು ನಮ್ಮ ಸಂಸ್ಥೆಯ ಪರಿವಾರಕ್ಕೆ ಸೇರಿದ ಪ್ರೊಫೆಸರ್ ಸಿ ಎಸ್ ಯೋಗಾನಂದ ಆಗಮಿಸಿದ್ದಾರೆ ಮೈಸೂರಿನ ಜೆ ಎಸ್ ಎಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಗಣಿತಶಾಸ್ತ್ರ ಪ್ರಾಧ್ಯಾಪಕರು ಗಣಿತಶಾಸ್ತ್ರದಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ವಿಶೇಷ ಪರಿಜ್ಞಾನ ಅನುಭವ ಇದೆ ಅವರು ಸಾರಸ್ವತ ಲೋಕಕ್ಕೆ ತುಂಬ ದೊಡ್ಡ ಸೇವೆಯನ್ನು ಅನೇಕ ರೀತಿಗಳಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಈಗ ಅರವತ್ತು ವರ್ಷಕ್ಕೂ ಹಿಂದೆ ಪ್ರಕಟ ಆದ ಮೈಸೂರು ಅರಮನೆ ಪ್ರಕಟಿಸಿದ್ದ ಋಗ್ವೇದ ಸಂಹಿತೆ ಹದಿನೆಂಟು ಪುರಾಣಗಳು ಇನ್ನು ಇಂಥ ಅನೇಕ ವಿರಳ ಗ್ರಂಥಗಳನ್ನು ಈ ಪೀಳಿಗೆಗೆ ಡಿಜಿಟಲ್ ರೂಪದಲ್ಲಿ ತಲುಪಿಸುವ ಅದ್ಭುತವಾದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇಲ್ಲದೇ ಇದ್ದರೆ ಅರವತ್ತೆಪ್ಪತ್ತು ವರ್ಷ ಹಿಂದಿನ ವಿರಳವಾದ ಗ್ರಂಥಗಳು ಈಗಿನ ಪೀಳಿಗೆಗೆ ಸಿಗುವ ಸಾಧ್ಯತೆಯೇ ಇಲ್ಲ ಅದನ್ನು ಒಂದು ಲವ್ ಆಫ್ ಲೇಬರ್ ಅನ್ನೋ ರೀತಿಯಲ್ಲಿ ಅವರು ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ನಮ್ಮ ಸಂಸ್ಥೆಯ ವಿರಳ ಗ್ರಂಥಗಳನ್ನು ಕೂಡ ಡಿಜಿಟಲೈಸ್ ಮಾಡೋದರಲ್ಲಿ ಅವರ ಯೋಗದ ಡಿ ಕೃತಿಗಳು ಸೇರಿದಂತೆ ನಮ್ಮ ಗ್ರಂಥ ಭಂಡಾರ ಭಂಡಾರದಲ್ಲಿರುವ ಅನೇಕ ಕೃತಿಗಳ ಡಿಜಿಟಲೀಕರಣ ಅವರು ಮಾಡಿದ್ದಾರೆ ಈಗಲೂ ಮುಂದುವರಿಸ್ತಾ ಇದ್ದಾರೆ ಇವತ್ ಏನು ಇವತ್ತಿನ ವಿಷಯ ಭಾಷೆ ಮತ್ತು ತಂತ್ರಜ್ಞಾನ ಭಾಷೆ ಅಂದರೆ ಏನು ಅನ್ನೋದು ಒಂದು ಬಹಳ ಗಹನವಾದ ವಿಷಯ ಬಾಯಿಂದ ಉಚ್ಚರಿಸುವ ಮತ್ತು ಕಿವಿಗೆ ಕೇಳೋದು ಎಲ್ಲ ಭಾಷೆ ಅಂತ ಅನಿಸ್ಕೊಳ್ಳೋದಿಲ್ಲ ಅದನ್ನು ನಾದ ಅಂತ ಕರಿಬಹುದಷ್ಟೆ ನಮ್ಮ ಶಾಸ್ತ್ರದಂತೆ ಶಬ್ದ ತತ್ವ ಅಡಗಿರೋದು ಮೂಲಾಧಾರ ಚಕ್ರದಲ್ಲಿ ಅದಕ್ಕೆ ಪರಾವಾಕ್ ಅಂತ ಶಾಸ್ತ್ರದಲ್ಲಿ ಹೆಸರಿದೆ ಅದು ನಿರ್ಗುಣವಾದ್ದು ಸ್ಪಂದನರಹಿತವಾದ್ದು ಅದರ ಉತ್ಪತ್ತಿ ಅದರಲ್ಲಿ ಉತ್ಪತ್ತಿಯಾಗುವ ನಾದಕ್ಕೆ ಮನಸ್ಸಿನ ಬುದ್ಧಿಯ ಸಂಪರ್ಕ ಬಂದಾಗ ಶಬ್ದಗಳು ಏರ್ಪಡುತ್ತೆ ಹೀಗೆ ಏರ್ಪಟ್ಟ ಶಬ್ದಗಳಿಂದ ಅರ್ಥ ಹೇಗೆ ಹೊಮ್ಮತ್ತೆ ಒಂದು ವಿಶಿಷ್ಟ ಶಬ್ದದಿಂದ ಒಂದು ವಿಶಿಷ್ಟ ಅರ್ಥವೇ ಹೇಗೆ ಹೊರಡುತ್ತೆ ಅನ್ನೋದು ಬಹಳ ಗಹನವಾದ ಇಟ್ ಈಸ್ ಸ್ಟಿಲ್ ಎ ಮಿಸ್ಟರಿ ಅದನ್ನು ನೂರಕ್ಕೆ ನೂರು ಭಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಮನುಷ್ಯರಿಗೆ ಇನ್ನೂ ಸಾಧ್ಯವಾಗಿಲ್ಲ ಅದಕ್ಕೆ ಒಂದು ಕ್ಲೋಸ್ ಅಪ್ರಾಕ್ಸಿಮೇಷನ್ ಅಂತ ಅರ್ಥಬೋಧೆಗೆ ಹೇಳಬಹುದಾದ್ದು ನಮ್ಮ ಶಾಸ್ತ್ರದಲ್ಲಿ ಪತಂಜಲಿ ಮಹರ್ಷಿಗಳು ಮಿಶ್ರರು ಮತ್ತು ಭರ್ತೃಹರಿ ಅವರು ಪ್ರತಿಪಾದಿಸಿರುವ ಸ್ಫೋಟವಾದ ಅಷ್ಟು ಆಳವಾದ ಪರಾಮರ್ಶೆಯಿಂದ ಆಧುನಿಕ ಪಾಶ್ಚಾತ್ಯ ಶಬ್ದಶಾಸ್ತ್ರ ಇನ್ನೂ ನೂರಾರು ಮೈಲಿ ದೂರನೇ ಉಳಿದಿದೆ ಇರಲಿ ನಮಗೆ ಸಂಗತವಾದ ಅಂಶ ಅಂತ ಹೇಳಿದ್ರೆ ಯಂತ್ರೀಕರಣ ಪ್ರಕ್ರಿಯೆಯ ಮೂಲಕ ಪ್ರಯತ್ನ ನಡೆದಿರೋದು ಆ ಸ್ಫೋಟ ಪ್ರಕ್ರಿಯೆ ದಿಕ್ಕಿನಲ್ಲಿ ಸ್ವಲ್ಪ ಹಿಂದಿ ಹಿಂದಕ್ಕೆ ಸಂಚರಿಸಿ ಈಗ ವ್ಯಕ್ತ ಭಾಷಾ ಮಾಧ್ಯಮದಿಂದ ಅದರ ಮೂಲಕ್ಕೆ ಹಿಂದಿ ಹಿಂದಕ್ಕೆ ಹೋಗಿ ಭಾಷೆಯ ಮೂಲ ಘಟಕಗಳನ್ನು ಗುರುತಿಸಿ ವಿಂಗಡಿಸೋದು ಇತ್ಯಾದಿ ಇತ್ಯಾದಿ ಈ ದೃಷ್ಟಿಯಿಂದ ಜಗತ್ತಿನಲ್ಲೇ ಅದ್ವಿತೀಯವಾದ ಸಂಸ್ಕೃತ ವ್ಯಾಕರಣಶಾಸ್ತ್ರ ತುಂಬ ಅವಲಂಬನೀಯವಾಗಿದೆ ಇವೆಲ್ಲ ತತ್ವಶಾಸ್ತ್ರದ ತತ್ವಶಾಸ್ತ್ರೀಯ ವಿಷಯಗಳು ಪ್ರೊಫೆ ಸಿ ಎಸ್ ಯೋಗಾನಂದ ಅವರಿಂದ ಭಾಷೆ ಮತ್ತು ಆಧುನಿಕ ತಂತ್ರಜ್ಞಾನದ ಇಂಟರ್ಫೇಸ್ ಇದರ ಬಗ್ಗೆ ಅವರ ಅನುಭವದ ಮಾತುಗಳನ್ನು ಕೇಳೋಣ ಎಲ್ಲರಿಗೂ ನಮಸ್ಕ ನಮಸ್ಕಾರ ಈ ಸಂಸ್ಥೆಯ ಸ್ಥಾಪಕರಾದ ಡಿ ವಿ ಗುಂಡಪ್ಪನವರು ನಮಗೆಲ್ಲ ಪ್ರಾತಸ್ಮರಣೀಯರು ಆ್ಯಂಡ್ ನಾನು ಈ ಭಾಷೆ ಮತ್ತು ತಂತ್ರಜ್ಞಾನ ಇದರೊಳಗೆ ಕೆಲಸ ಮಾಡಲಿಕ್ಕೆ ನನಗೆ ಕುತೂಹಲ ಬಂದಿದ್ದು ಮತ್ತು ಆಸಕ್ತಿ ಮೂಡಿದ್ದು ಡಿ ವಿ ಜಿಯವರ ಒಂದು ಅದ್ಭುತವಾದ ವಾಕ್ಯದಿಂದ ಆ ಘಟನೆ ಮತ್ತು ವಾಕ್ಯದ ಎರಡ ವಿಷಯನೂ ತೋರಿಸ್ಬಿಡ್ತೀನಿ ಆಮೇಲೆ ಅದೇ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ ಎಸ್ ಆರ್ ರಾಮಸ್ವಾಮಿಗಳು ಅದೇ ಜಾಡಲ್ಲಿದ್ದಾರೆ ಅವರ ಈ ಥರದ ಭಾಷೆ ಅವತ್ತಿನ ಉಪನ್ಯಾಸದ ವಿಷಯವನ್ನು ಮತ್ತೆ ಉಪನ್ಯಾಸಕರನ್ನು ಪರಿಚಯಿಸ್ತಾ ಅವರು ಮಾತಾಡ್ತಾರೆ ಅದು ಬಹಳ ಅದ್ಭುತವಾಗಿರುತ್ತೆ ನಮಗೆ ಕೆಲವು ಇನ್ಸೈಟ್ಸ್ ಅಂತ ಈಗ ಭಾಷೆ ವಿಷಯ ಬಗ್ಗೆ ನಾನು ಏನು ಕೆಲವು ವಿಷಯಗಳು ಹೇಳಬೇಕು ಅಂತಂದರೆ ಒಳ್ಳೆಯ ಭೂಮಿಕೆ ಹಾಕ್ಕೊಟ್ಟಿದ್ದಾರೆ ಅದರಿಂದ ಅವ್ರು ಯಾವ ವಿಷಯ ಮಾತಾಡಿದ್ರೆ ನನಗೆ ಡಿ ವಿ ಜಿ ಬರಹ ಅದೇ ನನಗೆ ಆಶ್ಚರ್ಯ ಒಂದು ಆ ಅದು ಹರವು ಎಷ್ಟು ದೊಡ್ಡದಾಗಿದೆ ಮಲ್ಟ್ ಯಾವುದೇ ನೋಡಿದ್ರೆ ಸೂಪರ್ಫಿಷಿಯಲ್ ಆಗಿ ಕಾಣಲ್ಲ ಅಂತಂದರೆ ನೇರ ಮನಕ್ಕೆ ಮುಟ್ಟೋ ಹಂಗೆ ಕಾಣುತ್ತೆ ಅದಕ್ಕೆ ನಾನು ಮೊದಲಿಗೆ ಇದು ನಾನು ತುಂಬ ಟೆಕ್ನಾಲಜಿ ಯೂಸ್ ಮಾಡಲ್ಲ ಸುಮ್ಮನೆ ಯಾವುದು ಕೊಟೇಶನ್ಸನ್ನ ಹಾಕಲಿಕ್ಕೆ ಅಂತ ಇದು ಮಾಡಿದ್ದೀನಿ ಅದನ್ನು ಸೊ ಡಿ ವಿ ಗುಂಡಪ್ಪನವ್ರದ್ದು ಒಂದು ನನಗೆ ಭಾಳ ಇದು ಡಿ ವಿ ಅವರ ಪುಸ್ತಕದಿಂದಲೇ ತೊಗೊಂಡಿರೋದು ಸೊ ಬಿ ಎಂ ಶ್ರೀಕಂಠಯ್ಯನವ್ರಿಗೂ ಡಿ ವಿ ಗುಂಡಪ್ಪನವ್ರಿಗೂ ಒಂದು ಲಿಪಿ ಸುಧಾರಣೆಯ ವಿಷಯದಲ್ಲಿ ಅಭಿಪ್ರಾಯ ಭೇದ ಕಾಣಿಸ್ತು ಅವರೇನು ಹೇಳಿದ್ರು ಅವಾಗ ಪ್ರಿಂಟಿಂಗು ಕನ್ನಡಕ್ಕೆ ಶುರು ಮಾಡಿಕೊಂಡಿದ್ದರು ಆ ಈ ಕನ್ನಡದ ಅಕ್ಷರಗಳನ್ನು ಮುದ್ರಿಸ್ಬೇಕಾದ್ರೆ ಟೈಪ್ಸ್ ಮಾಡ್ಕೋಬೇಕಾಯ್ತು ಟೈಪ್ಸ್ ಮಾಡ್ಕೋಬೇಕಾದ್ರೆ ಒಂದೊಂದು ಫಾಂಟ್ ಸೈಜ್ಗಿನವೇ ಬೇಕಾದಷ್ಟು ಇಂಗ್ಲೀಷ್ದಾದರೆ ಹತ್ತು ಅಯ್ಯೋ ಇಪ್ಪತ್ತಾರು ಅಪ್ಪರ್ ಕೇಸು ಇಪ್ಪತ್ತಾರು ಲೋಯರ್ ಕೇಸು ಸ್ವಲ್ಪ ಕೆಲವರು ಸ್ಟೈಲಿಸ್ಟಿಗೆ ಬೇಕು ಅಂದರೆ ಅದು ಸಿಂಪಲ್ ಆಗೋಗೋದು ಬಟ್ ಕನ್ನಡಕ್ಕೆ ಮಾಡಬೇಕಾದ್ರೆ ಬಹಳಷ್ಟು ಮಾಡಬೇಕಾಗಿರೋದು ಅದಕ್ಕೆ ಇವ್ರದ್ದು ಒಂದು ಏನಪ್ಪ ಅಂತ ಹೇಳಿದ್ರೆ ಬಿ ಎಮ್ ಶ್ರೀಕಂಠಯ್ಯನವರು ಲಿಪಿನೇ ಸುಧಾರಣೆ ಮಾಡೋಣ ನಾವು ಅಂತ ಒಂದು ಅವ್ರದ್ದು ಐಡಿಯಾ ಅದನ್ನು ಅವರು ಅವ್ರೇನು ಹೇಳಿದ್ರು ಕನ್ನಡ ಅಕ್ಷರಮಾಲಿ ಇದುವರೆಗೂ ರೂಢಿಯಾಗಿ ಏನು ಬಂದಿದೆ ಅವನ್ನೆಲ್ಲ ಸಂಕೇತಗಳನ್ನ ಬಿಟ್ಟುಬಿಟ್ಟು ಅಥವಾ ಒಂದು ಎಲ್ಲವನ್ನೂ ಒಂದೇ ಏಕರೂಪದಲ್ಲಿ ಅಂದರೆ ಈಗ ದೀರ್ಘ ಹೇಳಬೇಕು ಅಂದರೆ ಏಕರೂಪದಲ್ಲಿ ಮಾಡಿದರೆ ಇದಾಗ್ಬೋದೇನೋ ಅಂತ ಅವರು ಒಂದು ಸೂಚನೆ ಕೊಟ್ಟಿದ್ದರು ಅದು ನೋಡೋಣ ನಾನು ಸ್ವಲ್ಪ ಡಿಸಾರ್ಗನೈಸ್ಡ್ ಆಗಿದ್ದೀನಿ ಆಯ್ಕೆ ಹಾಂ ಓಕೆ ಅವರು ಕನ್ನಡ ಭಾವುಟ ಅನ್ನೋ ಇದರೊಳಗೆ ಅದನ್ನು ಒಂದು ಮಾಡಿನೂ ತೋರಿಸಿದರು ಹಾಂ ಸ್ವಲ್ಪ ಝೂಮ್ ಮಾಡ್ತೀನಿ ಹಾ ಇನ್ನೂ ಝೂಮ್ ಮಾಡ್ಬೋದೇನಾ ಸ್ವಲ್ಪ ದೊಡ್ಡದು ಮಾಡೋಣ ಮೇಬಿ ಫೋರ್ ಹಂಡ್ರೆಡ್ ಹಾಂ ನೀವೆಲ್ಲ ಗಮನಿಸ್ಬೋದು ಅವರು ಹೇಳಿದ್ದು ಒತ್ತಕ್ಷರ ಮತ್ತು ಕನ್ನಡದ್ದು ತುಂಬ ಇದಾಗಿಬಿಡ್ತೇನೆ ಬೇಡ ಏರಿಸಿ ಅವ್ರು ಹೇಳಿದ್ರು ಈಗ ನಾವು ದೀರ್ಘ ಒಂದು ಸಂಕೇತ ಉಪಯೋಗಿಸ್ತೀವಿ ಈಗ ಕೋ ಕೆ ಕೆ ಕೋ ಕೋ ಮಾಡಬೇಕಾರೆ ಇವರು ಹೇಳಿದ್ರೆ ಅದನ್ನೇ ಎಲ್ಲದಕ್ಕೂ ಉಪಯೋಗಿಸ್ಬೋಣ ಈಗ ಏರಿಸಿಗೆ ಎ ಎ ಬೇರೆ ಬರಿಯೋ ಬದಲು ಎ ದೀರ್ಘ ಹಾಕಿದರೆ ಎ ಆ ಥರ ಏರಿಸಿ ಅದೇ ಥರ ಹಾರಿಸಿನೂ ಅಷ್ಟೇ ಹಾ ಮತ್ತು ದೀರ್ಘ ಮಾಡಬೇಕಾರೆ ಬೇರೆ ಒಂದು ಸಿಂಬಲ್ ಮಾಡೋ ಬದಲು ಹಾ ಇಟ್ಟು ಅದಕ್ಕೆ ಮಾಡಿ ಹಾಗೆ ಅಂತ ಹೇಳಿ ಮಾಡಿದರು ಏರಿಸಿ ಹಾರಿಸಿ ಕನ್ನಡದ ಬಾವುಟ ಆಮೇಲೆ ಒತ್ತಕ್ಷರಗಳ ಇದನ್ನು ತೆಗೆದ್ರು ಅಂದರೆ ಇದು ಒಂದು ಲೀನಿಯರೈಸೇಷನ್ ಅಂತ ಹೇಳ್ಬೋದು ಅಂದರೆ ಕೆಳಗಡೆ ಮೇಲ್ಗಡೆ ಎಲ್ಲ ಕನ್ನಡದ ಮಾಡ್ತೀವಿ ಅದನ್ನ ಅವಾಯ್ಡ್ ಮಾಡಿ ಇವರು ಬರೀ ಇಂಗ್ಲೀಷ್ ಪಕ್ಕ ಥರನೇ ಒಂದ್ರ ಪಕ್ಕ ಒಂದು ಜೋಡಿಸ್ಕೊಂಡು ಹೋಗೋದ್ರೆ ಇದೇ ಇದಾಗುತ್ತೆ ಅಂತ ಹಾರಿಸಿ ತೋರಿಸಿ ಕೆಚ್ಚದೆಯ ಬಾವುಟ ಇದನ್ನ ಅವರು ಮಾಡಿದರು ಇದಕ್ಕೆ ಡಿ ವಿ ಜಿ ಅವ್ರೇನು ಹೇಳಿದ್ರು ನಂಗೆ ಡಿ ವಿ ಜಿ ಅವರ ಡಿವಿಜರ್ ಹೇಳಿದ್ರು ಇದು ಅನಾವಶ್ಯಕ ಮಾತ್ರವಲ್ಲದೆ ಅನನುಕೂಲ ಎಂದು ನನ್ನ ಪ್ರತಿವಾದ ಡಿವಿಜರ್ ಬಹುಕಾಲದ ಅಭ್ಯಾಸವೇ ಒಂದು ಸೌಲಭ್ಯ ಅದನ್ನು ತಪ್ಪಿಸಿ ಬೇರೆ ಹೊಸದೊಂದು ಅಭ್ಯಾಸವನ್ನು ಮಾಡಿಸುವುದು ಸುಲಭದ ಕೆಲಸವಲ್ಲ ಹಳೆಯದರಿಂದ ಹೊಸದಕ್ಕೆ ಒಗ್ಗಿಕೊಳ್ಳುವುದು ಬೇಸರದ ಪ್ರಯತ್ನ ಆ ಬೇಸರದಲ್ಲಿ ವ್ಯಾಸಂಗಿಯ ಉತ್ಸಾಹ ಕುಂದಿ ಹೋಗಬಹುದು ಈ ಒಂದೊಂದು ವಾಕ್ಯ ಕೂಡ ನನಗೆ ಬಹಳ ಇದನ್ನು ಕೆಲಸ ಮಾಡಲಿಕ್ಕೆ ಹೊಸ ಹೊಸ ಸಾಮಗ್ರೀನ ಕೊಟ್ಟಂಥದ್ದು ಹೊಸ ತೀರಿನ ಬರವಣಿಗೆಯಲ್ಲಿ ಆಚಾರ ಪುದುಕನ್ನು ಓದಲು ಕಾಲ ಹೆಚ್ಚು ಇಳಿತದೆ ಅಂತಹ ವ್ಯಯಕ್ಕೆ ತಕ್ಕ ಪ್ರತಿಫಲವಾದರೂ ಉಂಟೆ ಅಂತ ಹೌದು ಇದಾದ ಇನ್ನು ಮುಂದುವರೆದವರೊಂದು ಮಾತು ಹೇಳಿದ್ರು ನಂಗೆ ಇದು ನನಗೆ ಒಂಥರ ನನಗೇನು ಕೆಲಸ ಮಾಡಲಿಕ್ಕೂ ಒಂದು ಸ್ಫೂರ್ತಿ ಟೈಪ್ ರೈಟರ್ ಮಾನೋಟೈಪ್ ಮೊದಲಾದ ಯಂತ್ರಗಳಾದರೂ ಇಂಗ್ಲೀಷ್ ಶಿಲ್ಪಿಗಳಿಂದ ಅವರ ಭಾಷೆಗಳಿಗಾಗಿಯೇ ತಯಾರಾದವು ಅಂತಹ ಯಂತ್ರಶಿಲ್ಪಿಗಳು ಕನ್ನಡಿಗರಲ್ಲಿ ಹುಟ್ಟಿ ತಮ್ಮ ಚತುರಿಯನ್ನು ಚತುರತೆಯನ್ನು ಕನ್ನಡಕ್ಕಾಗಿ ಉಪಯೋಗಿಸಿದರೆ ರೂಢಿಯಲ್ಲಿರುವ ಕನ್ನಡ ಅಕ್ಷರ ರೂಪಗಳಿಗೆ ತಕ್ಕ ಯಂತ್ರಗಳನ್ನು ಅವರು ಅಳವಡಿಸಿದ್ದಾರೆ ಇದು ಒಂಥರ ಅದ್ಭುತವಾದ ಮಾತು ಈ ಥರ ಇನ್ನೊಬ್ಬರು ಆ ಲೆವೆಲಲ್ಲಿ ಮಾತು ನೋಡಿದವರು ನನಗೆ ಕಾಣಿಸಿಲ್ಲ ಇದಕ್ಕೆ ಪೂರಕವಾಗಿ ಬೇಕಾದಷ್ಟು ವಿಷಯಗಳು ಹೇಳ್ಬೋದು ನಾನೊಂದು ಕೆಲಸ ಮಾಡ್ತೀನಿ ಇದು ಪ್ರೆಸೆಂಟೇಷನ್ ಪಾರ್ಟ್ ಕಡಿಮೆ ಇದೆ ಇದನ್ನು ತೋರಿಸ್ಬಿಡ್ತೀನಿ ಆಮೇಲೆ ಲೈಟ್ ಹಾಕೋಣ ಮಾತನ್ನು ಆಗ್ತದೆ ಸೊ ಇದು ನಮಗೆ ಇದಿದ್ದು ಇದನ್ನು ಈಗೇನಾಯಿತು ಈಗ ಡಿಜಿಟಲೈಸೇಷನು ಎಲ್ಲ ಬಂದಾದಮೇಲೆ ಇವರು ಅವರು ಹೇಳಿದ್ರು ಜಾಗತೀಕರಣದ ಈ ಸಂದರ್ಭದಲ್ಲಿ ಭಾರತದ ಎಲ್ಲ ದೇಶಿ ಭಾಷೆಗಳು ಅಪಾಯದ ಸ್ಥಿತಿಯಲ್ಲಿವೆ ಎಂಬುದು ನಿಸ್ಸಂಶಯ ಯಾಕಂದರೆ ಒಂದು ಭಾಷೆಯ ಉಳಿವು ಅಳಿವು ಅದರ ಸಮರ್ಥ ಬಳಕೆಯಿಂದಾಗುತ್ತೆ ಆ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ್ಯಾವುದು ಹೊಸ ಹೊಸ ಮಾಧ್ಯಮಗಳು ಬರುತ್ತೆ ಅವುಗಳಿಗೆಲ್ಲ ತಂತ್ರಜ್ಞಾನವನ್ನು ಬೆಳೆಸ್ಕೊಂಡು ಹೋಗಬೇಕು ಇದಕ್ಕೆ ನನಗೆ ನಿ ನಿಟ್ಟೂರು ಶ್ರೀನಿವಾಸರಾಯರವರು ತಮ್ಮ ಆತ್ಮಚರಿತ್ರೆ ನೂರರ ನೆನಪಿನಲ್ಲಿ ಒಂದು ಇದು ಮಾಡಿದ್ದಾರೆ ಅವ್ರು ಹೇಳ್ತಾರೆ ಅವರು ಯಾವಂದರೆ ಅವರು ಈ ಅವಾಗ ಈ ಪುಸ್ತಕ ಬರೆಯೋ ಸಮಯದಲ್ಲಿ ಈ ಕೋಟಲೆಲ್ಲ ಕನ್ನಡದ ಉಪಯೋಗ ಕನ್ನಡದ ಉಪಯೋಗ ಅಂತ ಒಂದು ದೊಡ್ಡ ಚಳುವಳಿ ನಡೀತಾ ಇತ್ತು ಅವ್ರಿಗೆ ಅದಕ್ಕೆ ಅವ್ರು ಹೇಳ್ತಾರೆ ನಂಗೆ ಇದನ್ನು ನೋಡಿದ್ರೆ ನನಗೆ ಒಂಥರ ತಮಾಷೆಯಾಗಿ ಕಾಣುತ್ತೆ ಯಾಕೆಂದರೆ ನಾನು ವಕೀಲ ವೃತ್ತಿ ನಡೀತಿದ್ದೆ ಶುರು ಮಾಡಿದಾಗ ಈ ಎಲ್ಲ ನಡೀತಿದ್ದಿದ್ದೆಲ್ಲ ಕೋರ್ಟಿನ ವ್ಯವಹಾರ ನಡೀತಿದ್ದಿದ್ದೆಲ್ಲ ಕನ್ನಡದಲ್ಲೇ ವಾದ ವಿವಾದ ನಡೆಸಿದ್ದು ಅವರು ಜಡ್ಜ್ಮೆಂಟ್ ಕೊಡ್ತಿದ್ದು ಕನ್ನಡ ದಾಖಲಾಗ್ತಿದ್ದು ಕನ್ನಡದಲ್ಲೇ ಹಾಗಾದರೆ ಇದು ಕನ್ನಡ ಹೋಗಿ ಇಂಗ್ಲೀಷ್ ಬಂದು ಈಗ ನಮಗೆ ಕೋರ್ಟಲ್ಲಿ ಕನ್ನಡ ಬೇಕು ಕನ್ನಡ ಬೇಕು ಅಂತ ಹೇಳೋ ಅಂಥ ದುಸ್ಥಿತಿ ಯಾಕೆ ಬಂತು ಇದು ತೇಜಸ್ವಿ ಅವರು ಹಿಂದೆ ಹೇಳಿದ್ರ ಮಾತು ಆ ಮಾತಿನ ಜ್ಞಾಪಿಸ್ಕೋಬೇಕಾಗ್ತದೆ ಅದರಿಂದ ನಾವು ಟೆಕ್ನಾಲಜಿ ಬೆಳೀತಿದ್ದಂಗೆ ನಾವನುವೇ ಮಾಡಬೇಕು ಇದು ಟೆಕ್ನಾಲಜಿಯ ಅಗತ್ಯಗಳು ಇದೇನಾಯಿತು ಅಂದರೆ ಆ ಸಮಯದಲ್ಲಿ ಚಲಾವಣೆಗೆ ಬಂದ ಟೈಪ್ ರೈಟರ್ ಯಂತ್ರವು ಇಂಗ್ಲೀಷಿನಲ್ಲಿ ದಾಖಲಿಸುವುದನ್ನು ದಾಖಲನ್ನು ಬಹಳವಾಗಿ ಸರಳೀಕರಿಸಿ ಕಾಲಕ್ರಮೇಣ ಇಂಗ್ಲೀಷ್ ಭಾಷೆ ಕೋರ್ಟಿನಲ್ಲಿ ಕನ್ನಡದ ಸ್ಥಾನವನ್ನು ಕರೀತಾರೆ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಕೋರ್ಟು ಇದು ಕಚೇರಿಯಲ್ಲಿ ಪಾಪ ಸುಮಾರಷ್ಟು ವ್ಯವಹಾರ ಮಾಡೋರೆಲ್ಲ ಹಳ್ಳಿಯವರು ಅವರು ಇವರು ಅವರ ವ್ಯಾಜ್ಯಗಳಿಗೆ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಅವರಿಗೆ ಅವರು ಬಹಳ ಸಹಜವಾಗಿ ಕನ್ನಡದಲ್ಲೇ ಮಾಡ್ತಾರೆ ಬಟ್ ಈ ಒಂದು ತಾಂತ್ರಿಕ ತೊಂದರೆಯಿಂದ ಟೈಪ್ ರೈಟ್ ಇಲ್ಲದೆ ಇದ್ದಾಗ ಅದು ಒಂದು ಲೆವೆಲಿಂಗ್ ಲೆವೆಲ್ ಫೀಲ್ಡ್ ಆಗಿತ್ತು ಎಲ್ಲ ಭಾಷೆನೂ ಒಂದೇ ಥರ ಇತ್ತು ಸೊ ಬ್ರಿಟಿಷ್ ಜಡ್ಜ್ಗಳೆಲ್ಲ ಈ ಕನ್ನಡ ಕಲಿತ್ಕೊಂಡು ಆರ್ಗ್ಯುಮೆಂಟ್ಸ್ ಕೇಳಿ ಆಮೇಲೆ ಬೇರೆಯವ್ರ ಸಹಾಯದಿಂದ ಕನ್ನಡದಲ್ಲೇ ತೀರ್ಪು ಕೊಡೋರು ಯಾವಾಗ ಇದು ಈಸಿ ಆಯಿತು ಅವ್ರು ಸರಿಯಪ್ಪ ಅಂತ ಹೇಳಿ ರಿವರ್ಸ್ ಮಾಡಿದ್ರು ಆಯ್ತು ಈ ಬ ಇಲ್ಲಿ ಕೋರ್ಟಲ್ಲಿ ಕೆಲಸ ಮಾಡೋರಿಗೆಲ್ಲ ಇಂಗ್ಲೀಷ್ ಕಲಿಸ್ಕೊಡೋಣ ಅಂತ ಅದು ಹಾಗಾಗಿ ಇದಾಗಿದ್ದು ಸೊ ಇದು ಈ ವಿಷಯಗಳನ್ನ ನಾನು ಸ್ವಲ್ಪ ಇನ್ನೂ ಎಲಾಬ್ರೇಟ್ ಮಾಡಿ ಹೇಳ್ತೀನಿ ಈಗ ಅದು ತೆಗಿ ಓಪನ್ ಆಗಿದೆಯಾ ಪುರಾಣದ್ದು ಹ್ಞೂ ಓಕೆ ಅದೇ ಇವರು ಹೇಳಿದ್ರು ಅದು ಮಾಡಿದ್ದು ಕೆಲಸ ಅಂತ ಇದೇನೆ ಜೈ ಚಾಮರಾಜಿಂದ ಗ್ರಂಥರತ್ನಮಾಲ ಅಂತ ಒಂದು ಅದ್ಭುತವಾದ ಗ್ರಂಥಗಳು ಜಯಶ್ಯಾಮರಚಂದ್ರ ಒಡೆಯರ್ ಅವರು ಸುಮಾರು ಸಾವಿರದ ಒಂಬೈನೂರ ನಲವತ್ತ ನಾಲ್ಕು ನಲವತ್ತೈದನೇ ಇಸ್ವಿಯಿಂದ ಶುರು ಮಾಡಿ ಒಂದು ಇಪ್ಪತ್ತು ವರ್ಷಗಳು ಸುಮಾರು ಮುನ್ನೂರ ನಲವತ್ತು ಬೃಹತ್ ಪುಸ್ತಕಗಳನ್ನ ಅವರು ಸಹಾಯ ಮಾಡಿದ್ರು ಪ್ರಕಾಶಗೊಳ್ಳೋದಕ್ಕೆ ನನಗೆ ಇದು ಬೇಕಾದಷ್ಟು ದೃಷ್ಟಿಗಳಿಂದ ಬಹಳ ಕುತೂಹಲವಾದ ವಿಷಯ ಒಂದು ಅದರಲ್ಲಿರುವ ಸಾಮಗ್ರಿ ಬಹಳ ಅದ್ಭುತವಾದ ಋಗ್ವೇದ ಸಂಹಿತ ಮೂವತ್ತೆರಡು ಸಂ ಮೂವತ್ತಾರು ಸಂಪುಟಗಳು ಅದು ಮೂವತ್ತೆರಡು ಸಾವಿರ ಪುಟಗಳು ಸಾಯಣ ಭಾಷ್ಯ ಮೂಲನೂ ಕೊಟ್ಟು ಅನುವಾದಾನು ಮಾಡಿ ಆಮೇಲೆ ವಿಶೇಷ ವಿಷಯಗಳು ಅಂಥೇಳಿ ನಿಮ್ಮನ್ನು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಗೆ ತಂದು ನಿಲ್ಲಿಸ್ಬಿಡ್ತಾರೆ ಅಂದರೆ ಪಾಶ್ಚಾತ್ಯರು ಯಾರ್ಯಾರು ಅದ್ರ ಮೇಲೆ ಬಗ್ಗೆ ಮಾತಾಡಿದರು ಇವನ್ನೆಲ್ಲನೂ ಅವನ್ನೂ ಚೆನ್ನಾಗಿ ಇದು ಮಾಡಿ ಒಂದೆರಡು ವಿಷಯಗಳು ಅಲ್ಲಿಂದ ತೋರಿಸ್ಬೋದು ಆಮೇಲೆ ಈ ಪುಸ್ತಕಗಳು ಸಿಕ್ತಿರಲಿಲ್ಲ ಅದ್ರ ಮಾಡಿ ಸೊ ಈಗ ಒಂದು ಸಾಮಗ್ರಿ ತುಂಬ ಚೆನ್ನಾಗಿದೆ ಇನ್ನೊಂದು ನನಗೆ ಈ ಪ್ರಾಜೆಕ್ಟ್ ಒಂದು ಬಂತಲ್ಲ ಯೋಜನೆ ಇಂಥ ಬೃಹತ್ತಾದ ಯೋಜನೆನ ಅದು ಭಾಳ ಲೀಲಾಜಾಲವಾಗಿ ಜೈಚಾಮರಾಜ ಒಳೆಯರ್ ಅವರು ಅಷ್ಟು ಉತ್ಕೃಷ್ಟವಾದ ಗುಣಮಟ್ಟ ಯಾಕೆಂದರೆ ಇದು ಬಂದಿರೋದೆಲ್ಲ ಅಷ್ಟೇ ಭಾಷೆಯ ಇದು ನೋಡ್ಬೇಕು ನೀವು ಅದ್ಭುತವಾದ ಭಾಷೆ ಅಂಡ್ ಅದರೊಳಗೆ ತೊಡಗಿಸ್ಕೊಂಡ ಇವರೆಲ್ಲನೂ ಬಹಳ ದೊಡ್ಡ ವಿದ್ವಾಂಸರು ಸೊ ಇಷ್ಟೊಂದಿನೆಲ್ಲ ಅದು ಹೇಗೆ ಅವರು ಅಷ್ಟು ಲೀಲಾಜಾಲವಾಗಿ ಮಾಡಿದ್ರು ಅಂತ ಅದೊಂದು ಸೊ ಅದು ಒಂದು ಪ್ರಾಜೆಕ್ಟ್ನ ಹೇಗೆ ಮಾಡಬೇಕು ಅನ್ನೋದಕ್ಕೆ ಅದು ಒಂದು ದಾರಿದೀಪ ಆಗ್ಬೋದು ಕ ಶುರು ಮಾಡೋದಕ್ಕಿಂತ ಎಲ್ಲೆಲ್ಲಿ ಯಾರ್ಯಾರು ಈ ಥರ ಮಾಡೋರು ಇದ್ದಾರೆ ಯಾರ್ಯಾರು ಉತ್ಸಾಹಕರಾಗಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂದ್ಬಿಟ್ರೆ ಅಷ್ಟೇ ತಕ್ಷಣ ನೀವೇ ಕೆಲಸಗಳೆಲ್ಲ ಆಗೋಯ್ತು ತುಂಬ ಅದ್ಭುತವಾದ ಕಥ ಯಾವುದು ಸಿಕ್ತಿರಲಿಲ್ಲ ಅದಕ್ಕೋಸ್ಕರನೇ ನಾವು ನೋಡಿ ಯಾರೋ ಹೇಳಿದ್ರು ನೀವು ಇದು ಮಾಡಿದ್ರು ಭಾಳ ಉಪಯೋಗ ಆಗುತ್ತೆ ಅಂತ ಅದಕ್ಕೆ ಡಿಜಿಟೈಸೇಷನ್ ಅಂತ ಶುರು ಮಾಡಿ ಹಾಗೆ ನಾನು ತಂತ್ರಜ್ಞಾನದ ಕಡೆಗೆ ಸ್ವಲ್ಪ ಹೋದೆ ಇದನ್ನು ನೋಡಿ ಇದು ಉದಾಹರಣೆಗೆ ಇದನ್ನು ತೋರಿಸ ಇದು ಪುರಾಣಗಳಿದೆ ಆಮೇಲೆ ಪುರಾಣದ ಮೂವತ್ತಾರು ಸಂಪುಟಗಳನ್ನೂ ಇದೆ ಆ ಗ್ರಂಥ ಸಂಪಾದಕ ಮಂಡಳಿ ನೋಡೋಣ ವಿದ್ವಾಂಸರ ಹೆಸರುಗಳನ್ನ ನೋಡಿದರೆ ನಿಮಗೆ ಇವರು ಎಚ್ ಪಿ ವೆಂಕಟರಾವ್ ಅಂತ ಹಾಸನದ ಪಂಡಿತ್ ವೆಂಕಟರಾವ್ ಅಂತ ನಾನು ಕೇಳಿರೋ ಪ್ರಕಾರ ಅವರು ಮಾತ್ವರು ಆದರೆ ಅವರಿಗೆ ಅದ್ವೈತದಲ್ಲಿ ಬಹಳ ಆಸಕ್ತಿ ಇದ್ದು ಇಲ್ಲಿ ಶಂಕರ ಮಠದಲ್ಲಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಇಲ್ಲಿ ವಿದ್ಯಾರ್ಥಿ ಆಗಿದ್ರು ಆ ಸಿಮದಲ್ಲಿ ಅವ್ರ ಜೊತೆ ಇದ್ದರು ಅಂತ ಕೇಳಿದ್ದೀನಿ ಕನ್ಫರ್ಮ್ ಆಗಬೇಕು ಆಮೇಲೆ ಅವರು ಮೈಸೂರಿಗೆ ಹೋಗಿ ಈ ಕೆಲಸದಲ್ಲಿ ಭಾಳ ಚೆನ್ನಾಗಿ ಮಾಡಿದರು ಇಷ್ಟು ಪುಸ್ತಕಗಳ್ಗು ಸುಮಾರಕ್ಕೆ ಅವರೇ ಎಡಿಟರ್ ಆರ್ಗನೈಸ್ ಮಾಡೋದು ವಿದ್ವಾಂಸನ ಹುಡುಕೋದು ಇವೆಲ್ಲ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ರು ಆಮೇಲೆ ಶ್ರೀ ಜಿ ಎನ್ ಚಕ್ರವರ್ತಿ ಅಂತ ಇವರು ಸುಮಾರು ಏಳೆಂಟು ವರ್ಷದ ಕೆಳಗಡೆ ತೀರ್ಕೊಂಡ್ರು ತೊಂಬತ್ತೇಳು ವಯಸ್ಸಿನಲ್ಲಿ ಅದ್ಭುತವಾದ ಪಾಂಡಿತ್ಯ ಆ ಭಾಷೆ ಈ ಈ ಟ್ರೆಡಿಷನಲ್ ಸ್ಕಾಲರ್ಸ್ ಇನ್ನು ಕಿಲ್ ಈ ಸಹಾಯಕ ವಿದ್ವಾನ್ ಮಂಡಳಿಯೆಲ್ಲ ಜಿ ವಿಷ್ಣುಮೂರ್ತಿ ಮಠ ಪಾಠಶಾಲಿದ್ರು ಎಚ್ ಗಂಗಾಧರ ಶಾಸ್ತ್ರಿಗಳು ಆಮೇಲೆ ಶ್ರೀನಿವಾಸ ಶಾಸ್ತ್ರಿಗಳು ಅಂತ ಇವರು ಗಿರಿನಗ್ಧರಲ್ಲಿದ್ದರು ಇವರು ಆಮೇಲೆ ಜಿ ಎನ್ ಚಕ್ರವರ್ತಿಗಳು ಸುಮಾರು ಹನ್ನೆರಡು ಗಂಟೆ ವ್ಯತ್ಯಾಸದಲ್ಲಿ ಇಬ್ಬರು ಹೋಗ್ಬಿಟ್ರು ಒಂದೇ ದಿವಸ ಸ್ವಲ್ಪ ಹಾಂ ಏನು ಕಂಟ್ರೋಲ್ ಪ್ಲೇಸಾ ಆ ಶಿಫ್ಟ್ ಶಿಫ್ಟ್ ಪ್ಲೇಸ್ ಶಿಫ್ಟ್ ಪ್ಲೇಸ ವಿಷ್ಣುಮೂರ್ತಿ ಭಟ್ರು ಗಂಗಾಧರ ಶಾಸ್ತ್ರಿಗಳು ಇವರು ಮೇಲೆ ಹಿಟ್ಟವಳ್ಳಿ ಬೆಳಿಗಿರಿ ರಂಗ ಜೋಯಿಸ್ರು ಹಿಟ್ವಳ್ಳಿ ದೇವೇ ದೇ ದೇವರ ಭಟ್ರು ವೆಂಕಟರಮಣಾಚಾರ್ ಎಸ್ ರಂಗನಾಥನಂತ ಅರಮನೆ ಸಾಹಿತ್ಯ ಬಂಡಾಯರು ಪುತ್ತೂರು ಆನಂದಕೃಷ್ಣ ಇವರು ಲೈಬ್ರರಿ ಇದರಲ್ಲಿದ್ದರು ಎಸ್ ಶಾಸ್ತ್ರಿಗಳು ಇವರು ಸ್ವತಂತ್ರವಾದ ಗ್ರಂಥಗಳೆಲ್ಲ ಮಾಡಿದ್ದಾರೆ ಇವರಿಷ್ಟು ಇವರೆಲ್ಲ ಒಂದು ರೀತಿಯಲ್ಲಿ ಸಾಂಪ್ರದಾಯವಾಗಿ ಇದು ಮಾಡಿದವರು ಇವರಿಗೆ ಜಿ ಎನ್ ಚಕ್ರವರ್ತಿಗೆ ಈ ಹೊಸ ಇದರದು ಪರಿಚಯ ಇತ್ತು ಹಾಗಾಗಿ ಅವ್ರು ಎರಡಕ್ಕೂ ಮಧ್ಯ ಸೇತುವೆ ಥರ ಹಳೆಯದನ್ನು ತೊಗೊಂಡು ಅದಕ್ಕೆ ಹೊಸದನ್ನು ಸೇರಿಸಿ ಅದ್ಭುತವಾದ ಭಾಷೆಯಲ್ಲಿ ಬರೆದಿದ್ದಾರೆ ಇದನ್ನು ಅದನ್ನೇ ನೋಡೋಣ ಈ ಇದನ್ನು ಈ ಥರ ಡಿಜಿಟೈಸ್ ಮಾಡಿದ್ವಿ ಡಿಜಿಟೈಸ್ ಮಾಡಿದ್ದು ಏನಂದರೆ ಆ ಗ್ರಂಥಗಳು ಅಷ್ಟು ಇತ್ತು ಅದನ್ನು ನಾವು ಸ್ಕ್ಯಾನ್ ಮಾಡಿದ್ವಿ ಇದು ತಂತ್ರಜ್ಞಾನದ ವಿಷಯ ಅದು ಆ ಸ್ಕ್ಯಾನ್ ಮಾಡಿ ಸೊ ಬೇಸಿಕ್ ಮೆಟೀರಿಯಲ್ ಅಷ್ಟೇ ಮೂವತ್ತಾರು ಮೂವತ್ತೆರಡು ಸಾವಿರ ಪುಟಗಳು ಇದನ್ನು ನಾವು ಸಂಪುಟಗಳ ಮೂಲಕ ಆಮೇಲೆ ಮಂಡಲ ವರ್ಗೀಕರಣ ಈ ಸಂಪುಟಗಳು ಆ್ಯಸ್ ಇಟ್ ಇ ಅದನ್ನು ಒಂದೇ ಸಂಪುಟ ನೋಡೋಣ ಬಹಳ ನನಗೆ ಇಷ್ಟವಾದ್ದು ಸುಮಾರು ಮುನ್ನೂರೈವತ್ತು ಪೇಜಲ್ಲಿ ಬಹಳ ಅದ್ಭುತವಾದ ಅದ್ಭುತವಾದ ಇದನ್ನ ಮಾಡಿದ್ದಾರೆ ಇದು ಒಂದೊಂದು ಪುಸ್ತಕ ಒಂದೊಂದು ಪುಸ್ತಕನೂ ಸುಮಾರು ಸಾವಿರ ಪುಟಗಳಿದ್ರದು ಇದು ನೀವು ಪುಸ್ತಕ ಹಾಗೆ ಪುಸ್ತಕ ತರಾನೇ ನೋಡ್ಕೊಂಡು ಹೋಗ್ಬೋದು ಇದು ಪೂರ್ವ ಪೀಠಿಕೆ ಅಂತ ಈ ಇದು ತುಂಬ ಚೆನ್ನಾಗಿದೆ ಇದೆಲ್ಲಕ್ಕಿಂತ ನೀವು ಆ ವಿಷಯ ಅನುಕ್ರಮಣಿಕೆ ಕಡೆ ಒಂಥಳಿ ಹಾಕಿಬಿಟ್ರೆ ಸಾಕು ನಮ್ಮ ವೈದಿಕ ಸಾಹಿತ್ಯಕ್ಕೆ ಅದ್ಭುತವಾದ ಒಂದು ಪ್ರವೇಶ ಸಿಗುತ್ತೆ ವೇದವೆಂದರೇನು ವೇದ ಶಬ್ದದ ವ್ಯುತ್ಪತ್ತಿ ಋಗ್ವೇದದ ನಾಲ್ಕು ಸುವೇಳೆ ವೇದ ವಿಭಾಗಗಳು ವೇದಾಂಗಗಳು ವೇದದ ಶಾಖೆಗಳು ಇದನ್ನ ನಾವೇನು ಮಾಡಿದ್ವಿ ಇದು ಸ್ಕ್ಯಾನ್ ಆಗಿದ್ದನು ನೀವು ಯಾವುದಾದ್ರು ನೋಡಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡ್ಬೋದು ಥರ ಮಾಡಿದ್ವಿ ಈಗ ಯಾವುದಾದ್ರೂ ನೀವು ಇದು ನೋಡಬೇಕಂತ ಹೇಳಿದ್ರೆ ಅದು ಕ್ಲಿಕ್ ಮಾಡಿ ನಿಮಗೆ ನೇರ ಆ ಪೇಜ್ ಹೊರಟರುತ್ತೆ ಹಾಗೆ ಇದು ಇವೆಲ್ಲವೇ ತಂತ್ರಜ್ಞಾನದ ಬಳಕೆ ಇವಾಗ ನನ್ನ ಮಾಡಿರೋ ಕೆಲಸ ಸ್ವಲ್ಪ ತೋರಿಸಿ ಆಮೇಲೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀನಿ ಇದು ಆಮೇಲೆ ಈ ಇದು ಋಗ್ವೇದದ ಇದಾಯಿತು ಇದಾದ ಮೇಲೆ ಇದ್ರ ಜೊತೆ ಜೊತೆಗೇನೆ ಅವರು ಪುರಾಣಗಳು ಮಾಡಿದ್ರು ಸುಮಾರಷ್ಟು ಪುರಾಣಗಳು ಆಮೇಲೆ ಪುರಾಣಗಳಲ್ಲದೆ ಇದು ಅಷ್ಟೇ ಏನು ಅನೇಕ ಬೇರೆ ಗ್ರಂಥಗಳಂದರೆ ಈ ಸೂತ ಸಂಹಿತ ಗಾರ್ಗ್ಯ ಸಂಹಿತ ಯೋಗ ವಾಸಿಷ್ಠ ಈ ಥರದ್ದು ಎಲ್ಲನೂ ಅದ್ಭುತವಾದ ನಮ್ಮ ವೈದಿಕ ಏನಿದೆ ಕನ್ನಡದಲ್ಲಿ ಬಂದಂಗೆ ಈ ಥರ ಪುಸ್ತಕಗಳು ಯಾವುದ್ರೂ ಬಂದಿಲ್ಲ ಇದರ ಅನುವಾದ ಮತ್ತು ಮೂಲ ಮೂಲನೂ ಅಷ್ಟೇ ಭಾಳ ಪರಿಶುದ್ಧವಾಗಿದೆ ತಪ್ಪುಗಳು ಮುದ್ರಣದ ದೋಷಗಳು ಇಲ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹೇಳೋ ಲೆವೆಲಲ್ಲಿ ಇದೆ ಇದೆಲ್ಲ ಇವೆಲ್ಲ ಶಿವಮಹಾಪುರಾಣ ಒಂದು ಹದಿನೆಂಟು ಇದು ಸ್ಕಾಂದ ಪುರಾಣ ಮೂವತ್ತು ವಾಲ್ ಸಂಪುಟಗಳು ಕಾಳಿಕಾ ಪುರಾಣ ಹ್ಞೂ ಈ ಕಡೆ ಬರಲ್ವಾ ತುಂಬ ದೊಡ್ಡದಾಗೈತೆ ಸೊ ಇವೆಲ್ಲನೂ ಮಾಡಿಸಿ ಹಾಂ ಒಂದೊಂದು ಈ ಮಟ್ಟದಲ್ಲಿ ಅದೇ ನಾನು ಹೇಳಿದ್ದೆ ಈ ಪುಸ್ತಕಗಳು ಆ ಇದು ನೋಡಿದರೆ ಅದು ಒಂದೊಂದು ಇರೋದನ್ನೇ ಸಂಪುಟಗಳು ಇದು ಲಿಂಗ ಪುರಾಣ ನಿಮ್ಮ ಯಾವುದೋ ಒಂದು ನೋಡಿದರೆ ಈ ಥರ ಇರುತ್ತೆ ಅನುವಾದಕ ಅಸ್ಥಾನ ಮಹಾವಿದ್ವಾನ್ ಎಡತೊರೆ ಚಂದ್ರಶೇಖರ ಶಾಸ್ತ್ರಿ ಎಲ್ಲ ನೀವು ಈಗ ಇವನ್ನೆಲ್ಲನೂ ನಾವು ಬೇರೆ ಥರ ಮಾಡಿ ಶತಾವಧಿನಿ ಗಣೇಶವರು ಇದ್ರ ಬಗ್ಗೆ ಬಹಳ ಆಸಕ್ತಿ ವಹಿಸಿದರು ಇಷ್ಟು ಪುರಾಣಗಳಲ್ಲೂ ಬಂದ ವಿಷಯಗಳು ಎಷ್ಟು ಥರದ್ದು ಬಂದಿರ್ಬೋದು ಆಮೇಲೆ ಯಾವ ವಿಷಯ ಎಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಮರು ಉಲ್ಲೇಖ ಆಗಿರ್ಬೋದು ಈ ವಿಷಯಗಳನ್ನೆಲ್ಲ ಬಹಳ ಅಧ್ಯಯನ ಮಾಡ್ಬೋದು ಹೇಳಿ ಅವರು ಹೇಳಿದ್ದಾರೆ ಈ ಥರ ಆ ಪ್ರಿಂಟ್ ಕ್ವಾಲಿಟಿ ನೋಡಿ ಬಹಳ ಅದ್ಭುತವಾಗಿದೆ ಆಮೇಲೆ ಮೇಲ್ಗಡೆ ಇದು ಆಮೇಲೆ ಕೆಳಗಡೆ ಅರ್ಥ ಈ ಥರ ಇದು ಈ ಇಷ್ಟು ಇದು ಅದ್ಭುತವಾದ ಈ ಭಂಡಾರ ನಶಿಸಿ ಹೋಗ್ತಾ ಇತ್ತು ಎಲ್ಲೂ ಸಿಕ್ತಿಲಿಲ್ಲ ಈಗಲೂ ಒಂದೊಂದು ಸಂಪುಟ ಹುಡುಕ್ಬೇಕಂದ್ರೆ ಭಾಳ ಕಷ್ಟ ಆ ಮುನ್ನೂರ ನಲ್ವತ್ತರಲ್ಲಿ ನಮಗೆ ಮುನ್ನೂರ ಮೂವತ್ತಾರು ನಾಲ್ಕು ಸಂಪುಟಗಳು ಯಾವುದೊಂದ್ಲೂ ಗೊತ್ತಿಲ್ಲ ಸಿಕ್ಕೂ ಇಲ್ಲ ಆ ಸ್ಥಿತಿ ಇದೇನು ತುಂಬ ನೂರಿನೂರು ವರ್ಷ ಹಿಂದಿದಾರೆ ನಾವೇ ನಲವತ್ತೈದನೇ ಇಸ್ವಿ ಆ ಸಮಯದ್ದು ಇದು ಆಮೇಲೆ ಇದಕ್ಕೆ ಒಂದಿಲ್ಲ ಇನ್ನೊಂದು ಫೆಸಿಲಿಟಿ ತೋರಿಸ್ತೀನಿ ಇದು ಭಾರತೀಯ ಜನತೆಯ ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಭಾರತೀಯ ಅವರು ಫಸ್ಟು ಇಂಗ್ಲೀಷ್ನಲ್ಲಿ ಬಂತು ಕೆ ಮುನ್ಷಿ ಅವರು ಒಂದು ಆರ್ ಸಿ ಮಜುಮ್ದಾರ್ ಅಂತ ಬಹಳ ಪ್ರಖ್ಯಾತ ಇತಿಹಾಸಕ್ಕೆ ಇವನ್ನ ಉಪಯೋಗಿಸ್ಕೊಂಡು ಮಾಡಿದರು ಇದರ ಕನ್ನಡ ಅನುವಾದ ಇದೆ ಇದು ಸುಮಾರು ಮೂವತ್ತೈ ಇಪ್ಪತ್ತೈದು ಸಂಪುಟದಲ್ಲಿ ಇದೆ ಇದು ಹೀಗೆ ಬರುತ್ತೆ ಇದನ್ನೆಲ್ಲ ನಾವು ಇದು ಚಾಪ್ಟರ್ಗಳು ಆಮೇಲೆ ಅದು ಇದು ಮೂಲ ಇರೋದು ನಾವು ಹಾಗೇ ಹೀಗೆ ಮಾಡಿರೋ ಕೆಲಸ ತೋರಿಸ್ಬಿಟ್ಟು ಆಮೇಲೆ ಅದ್ರ ವಿಷಯದ್ದು ಹೇಳಿದೆ ನಿಮಗೆ ನೇರ ಆ ಪೇಜಿನ ಇದು ಬಂದ್ಬಿಡುತ್ತೆ ಸ್ಕ್ಯಾನ್ ಮಾಡಿರೋದ್ರಿಂದ ನಿಮಗೆ ಅಥೆಂಟಿಸಿಟಿ ಬಗ್ಗೆ ಪ್ರೂಫ್ ರೀಡಿಂಗ್ ಬಗ್ಗೆ ತೊಂದರೆ ಇಲ್ಲ ಆಮೇಲೆ ಭಾಳ ಬೇಗ ನಾವು ಮಾಡ್ಬಿಡ್ಬೋದು ಇದೊಂದು ಹದಿನೈದು ಸಾವಿರ ಪುಟದ ಈ ಇಲ್ಲ ಒಂದು ಹತ್ತು ಹದಿನೈದು ದಿವಸದ ಮುಗ್ ಪೂರ್ತಿ ಮುಗಿಸ್ಬಿಡ್ಬೋದು ಇದರೊಳಗೆ ನಾವು ಒಂದು ತಂತ್ರಜ್ಞಾನದ ಒಂದು ಇದನ್ನು ಹಾಕಿದ್ವಿ ಇದೇನಪ್ಪ ಅಂದರೆ ಈ ಹುಡುಕಿ ಅಂತ ಇದು ಪ ನಾವು ಪುಟಗಳನ್ನ ಸ್ಕ್ಯಾನ್ ಮಾಡಿರೋದು ಅದರಿಂದ ಕೆಲವರಿಗೆ ತಂತ್ರಜ್ಞಾನದ ಬಗ್ಗೆ ಇರೋ ಆಸಕ್ತಿ ಇರೋರು ಗೊತ್ತಾಗುತ್ತೆ ನಾವು ಸ್ಕ್ಯಾನ್ ಮಾಡಿದಾಗ ನಮಗೆ ಅದು ಒಂದು ಬಿಂಬ ರೂಪದಲ್ಲಿರುತ್ತೆ ಇಮೇಜ್ ರೂಪದಲ್ಲಿರುತ್ತೆ ಅದರಲ್ಲಿ ಯಾವ ಅಕ್ಷರ ಇದೆ ಅದು ಯಾವ ಭಾಷೆ ಅನ್ನೋದು ಕಂಪ್ಯೂಟರ್ಗೆ ಗೊತ್ತಿರೋಲ್ಲ ಅದನ್ನು ಕಂಪ್ಯೂಟ್ರಿಗೆ ತಿಳಿಸ್ಕೊಡುವಂಥ ಒಂದು ಸೌಲಭ್ಯಕ್ಕೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತಾರೆ ಒ ಸಿ ಆರ್ ಅಂತ ಈ ಒ ಸಿ ಆರ್ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಭಾಳ ದಿವಸಗಳಿಂದ ಇತ್ತು ಭಾರತೀಯ ಭಾಷೆಗಳಿಗೆ ಸಮರ್ಪಕವಾಗಿ ಯಾವುದೂ ಆಗಿಲ್ಲ ಆದರೆ ನಾವು ಶುರು ಮಾಡಿ ನಮ್ಮ ಶಿಷ್ಯದನಿಲಿ ಅರ್ಜುನ್ ಕಶ್ಯಪ್ ಅಂತ ಇವನು ಬಿ ಇ ಓದ್ತಾ ಇದ್ದು ಮಾಡಿ ಆ ಒಂದು ಸೌಲಭ್ಯವನ್ನು ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾವು ಮಾಡಿದ್ವಿ ಇದಕ್ಕೆಲ್ಲ ಸ್ಫೂರ್ತಿ ಡಿವಿಜನ್ ಅವರೇ ಇದು ಮಾಡಿ ಅವ್ರು ಏನು ಹೇಳಿದ್ರು ಕನ್ನಡದ ಶಿಲ್ಪಿಗಳು ಹುಟ್ಟಿ ಕನ್ನಡಕ್ಕಾಗಿ ತಮ್ಮ ಚತುರತೆಯನ್ನು ಮೆರೆದು ಅಂತ ಹೇಳಿದ್ರಲ್ಲ ಆ ಥರದ ಕೆಲಸವನ್ನು ಇದು ಮಾಡಿದರು ಅದು ಒಂದು ಬಹಳ ಕುತೂಹಲಕಾರ ಅಂಶ ನಾನು ಡಿಸ್ಕಸ್ ಮಾಡಿ ಈಗ ಇದರೊಳಗೆ ಗೋಕಲೆನೇ ಹುಡುಕೋಣ ಸೊ ನಮ್ಮ ಕನ್ನಡಕ್ಕೆ ಇದು ಮಾಡೋದ್ರಿಂದ ಅದು ಹಾಂ ಸೊ ಟೈಪ್ ಮಾಡಲಿಕ್ಕೆಲ್ಲ ಸ್ವಲ್ಪ ಅದು ಇಡೀ ಇದ್ರ ಸಂಪುಟದಲ್ಲಿ ಎಲ್ಲೆಲ್ಲಿ ಇದು ಪದಗಳು ಬಂದಿರಬಹುದು ಅಂತ ಮಾಡಿ ನಮಗೆ ಒಂದು ಪಟ್ಟಿ ಕೊಡುತ್ತೆ ಸೊ ಅರವತ್ತ ನಾಲ್ಕು ಫಲಿತಾಂಶಗಳಿದೆ ಇದರೊಳಗೆ ನೀವು ಆಮೇಲೆ ಆ ಪೇಜ್ ಬರುತ್ತೆ ಆ ಪೇಜ್ಗೆ ಹೋದ್ರೆ ನಿಮಗೆ ಕಾಣುತ್ತೆ ಈ ಗೋಕಲೆ ಅಂತ ಇದರಿಂದ ನಿಮಗೆ ಯಾವುದೋ ಒಂದು ದೊಡ್ಡ ಗ್ರಂಥ ಭಂಡಾರ ಇದೆ ಒಂದು ಇದು ಒಂದು ಸುಮಾರು ಹದಿನೈದು ಸಾವಿರ ಪುಟಗಳು ಈ ಥರ ಅರವತ್ತು ಸಾವಿರ ಪುಟಗಳ ಒಂದು ಆಕಾರ ಇವನ್ನೆಲ್ಲ ಮಾಡಿದ್ದೀವಿ ಇದೆಲ್ಲ ಮಾಡಿದಾಗ ನಮಗೆ ಒಳಗಡೆ ಹುಡುಕ್ಲಿಕ್ಕೆ ನಮಗೆ ಬೇಕಾದಷ್ಟು ಥರದ ಸೌಲಭ್ಯಗಳು ಬೇಕು ದಾರಿಗಳು ಜಾಸ್ತಿ ಬೇಕು ಸಾಮಾನ್ಯವಾಗಿ ಏನ್ಕೊಳ್ತಾರೆ ಕಂಪ್ಯೂಟ್ರಲ್ಲಿ ಇದ್ಬಿಟ್ರೆ ಸುಲಭ ಹುಡುಕೋದು ಅಂತ ಹುಡುಕೋದು ಸುಲಭ ಆ ಸೌಲಭ್ಯ ಇದ್ದರೆ ಇಲ್ಲಾಂದರೆ ಪುಸ್ತಕಕ್ಕಿಂತ ಕಂಪ್ಯೂಟ್ರ್ ಕಷ್ಟ ಯಾಕೆಂದರೆ ಪುಸ್ತಕ ಆದರೆ ತ್ರೀ ಡೈಮೆನ್ಷನಲ್ ಕೈಲಿ ಹಿಡ್ಕೋಬೋದು ಈ ಕಡೆ ಆ ಕಡೆ ತೆಗಿಬೋದು ಕಂಪ್ಯೂಟ್ರ್ ಒಳಗೊಂಡೋದ್ರೆ ಇದು ಟೂ ಡೈಮೆನ್ಷನಲ್ ಆಗಿಬಿಡುತ್ತೆ ನೀವು ಹಿಂದೆ ಮುಂದೆ ಹೋಗ್ಬೋದೇ ಹೊರತು ಬೇರೆ ಬೇರೆ ಥರ ಹೋಗಬೇಕು ಅಂದರೆ ನೀವು ಸೌಲಭ್ಯವನ್ನು ಮಾಡ್ಕೋಬೇಕು ಅಲ್ಲಿಯೇ ನಮಗೆ ತಂತ್ರಜ್ಞಾನ ಬೇಕಾಗದು ಆ ಥರ ಎಲ್ಲ ಮಾಡಿದರೆ ಇದು ಈ ತಂತ್ರಜ್ಞಾನ ಇದು ಮಾಡಿದರೆ ಇದನ್ನು ಜನ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತಾರೆ ಅವ್ರು ಇದಕ್ಕೆ ಓ ಹೌದು ಈ ಥರದ್ದು ಚೆನ್ನಾಗಿದೆ ಅಂತಾರೆ ಅದಾದಮೇಲೆ ಈ ಥರದ ಆಕಾರಗಳನ್ನ ಸರಿ ಮಾಡಿಸ್ಬೇಕು ಅಂತ ಹೋಗ್ತಾರೆ ಹೀಗೆ ತಂತ್ರಜ್ಞಾನ ಬೆಳೆಯುತ್ತೆ ಒಂದೊಂದಾಗಿ ನಾವು ಅದೇ ಥರ ಮಾಡಿ ಸುಮಾರಷ್ಟು ತಂತ್ರಜ್ಞಾನದ ಇದನ್ನು ಮಾಡಿದ್ವಿ ಇದನ್ನು ಸುಮಾರಷ್ಟು ಮಾಡಿದ್ವಿ ಸಾಕ್ಷಿ ಗೋಪಾಲಕೃಷ್ಣ ಅಡಗಿರೋದು ಇದು ಎಲ್ಲ ಕಣ್ಮರೆಯಾಗಿದ್ದಂತಹ ಇದು ಇವನ್ನೆಲ್ಲ ಈಗ ಹಾಕಿ ಕಂತ ಸಿರಿನುಡಿ ಡಾಟ್ ಆರ್ಗ್ ಅಂತ ಇದೆ ಅಲ್ಲಿ ಇವನ್ನೆಲ್ಲ ಮಾ ಮಾಡಿ ಹಾಕಿದ್ವಿ ಇದು ಐ ಥಿಂಕ್ ಇಷ್ಟೊಂದು ಕಣ ಈಗ ನಾವು ಬೇಕಾರೆ ಇದು ಮಾಡ್ಬೋದು ಕಂಪ್ಯೂಟರ್ನ ಅದರ ಒಂದು ಕಡೆ ನಿಲ್ಲಿಸ್ಬಿಟ್ಟು ಬೇಕಾರೆ ಲೈಟ್ ಹಾಕ್ಬೋದು ನಾನು ಮಾತು ಜಾಸ್ತಿ ಆಡ್ತೀನಿ ನಾನು ತಂತ್ರಜ್ಞಾನದ ಬಳಕೆಗಿಂತ ಮಾತು ಲೈಟ್ ಹಾಕ್ಕೊಂಡು ಬೇಕಾರೆ ಹಾಂ ನಿಟ್ಟು ಶ್ರೀನಿವಾಸ ಅವರ ಉದಾಹರಣೆಯಿಂದ ಶುರು ಮಾಡೋಣ ಯಾಕಂದರೆ ಅದು ತಂತ್ರಜ್ಞಾನದ ಅವಶ್ಯಕತೆ ಬೇಕಾಗತ್ತೆ ಅದು ಏನಾಯಿತು ಆ ಸಮಯದಲ್ಲಿ ಅಂತ ಹೇಳಿದ್ರೆ ಟೈಪ್ ರೈಟರ್ ಬಂತು ಟೈಪ್ ರೈಟರ್ ಬಂದಾಗ ದಾಖಲೆ ಮಾಡೋದು ಸುಲಭ ಆಯಿತು ಯಾಕಂದರೆ ಇಲ್ಲಾಂದರೆ ನೀವು ಒಳ್ಳೆ ಹ್ಯಾಂಡ್ ರೈಟಿಂಗ್ ಇರೋರನ್ನ ಹುಡುಕ್ಬೇಕಾಗಿತ್ತು ಅವ್ರನ್ನ ಹುಡುಕ್ ಬರೆಸ್ಬೇಕಾಗಿತ್ತು ಈ ಟೈಪ್ ರೈಟರ್ ಬಂದ ಮೇಲೆ ನೀವು ಆ ಥರ ಸ್ಕಿಲ್ಡ್ ಲೇಬರ್ನ ಹುಡುಕೊಂಡು ಹೋಗೋ ಅಗತ್ಯ ಇಲ್ಲ ಟೈಪ್ ಮಾಡ್ತಾರೆ ನಾವು ತಂತ್ರಜ್ಞಾನವನ್ನು ಹೊಂದಿಸ್ಕೊಳ್ಳೋದ್ರಲ್ಲಿ ದೊಡ್ಡದಾಗಿ ಎಡವಿದ್ದು ಆ ಜಾಗದಲ್ಲಿ ಸರಿ ಹಾಗಾದರೆ ಇಂಗ್ಲೀಷ್ಗೆ ಒಂದು ಟೈಪ್ ರೈಟರ್ ಇದೆ ಅಂದರೆ ಒಂದು ಟೈಪ್ ರೈಟರ್ ಬರಬೇಕು ಅಂತ ನಾವೇನು ಮಾಡಿದ್ವಿ ಆ ಟೈಪ್ ರೈಟರ್ ಯಂತ್ರದ ಮೂಲ ಇದೇನಿದೆ ಪ್ರಕ್ರಿಯೆ ಆ ಪ್ರಕ್ರಿಯೆನ ಕನ್ನಡಕ್ಕೆ ಹೊಂದಿಸೋ ಬದಲು ಆ ಮೆಷೀನ್ನೇ ಇಡಿಯಾಗಿ ಕನ್ನಡಕ್ಕೆ ಹೊಂದಿಸೋ ಪ್ರಯತ್ನ ಮಾಡಿದ್ವಿ ಅಲ್ಲೇ ನಾವು ಎಡವಿತ್ತು ಅಲ್ಲೇನಾಗ್ತಾಯಿತ್ತು ಎ ಅಂತ ನೀವು ಒತ್ತಿದ್ರೆ ಒಂದು ರಬ್ಬರ್ ಇದ್ರ ಮೇಲೆ ಎ ಅಂತ ಹಚ್ಚಾಗಿರೋದು ಅದು ಇಂಕನ್ನು ತೊಗೊಂಡು ಟೇಪಲ್ಲಿ ಇಂಕನ್ನ ಮೆತ್ಕೊಂಡು ಪೇಪರ್ ಮೇಲೆ ಹೋಗಿ ಮೆತ್ತೋದು ಎ ಮೂಡೋದು ನಾವು ಈ ಪ್ರಕ್ರಿಯೆಯನ್ನು ನೋಡಿ ಆಯಿತು ಹಾಗಾದ್ರೆ ಕನ್ನಡ ಮೂಡ್ಸೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ಕೀಗಳನ್ನ ಮಾಡಿಕೊಂಡು ಒಬ್ರು ಎಂಜಿನಿಯರ್ ಸೇರಿಕೊಂಡು ಆ ಕೀಗಳನ್ನ ಸರಿಯಾಗಿ ಹೊಂದಿಸುವಂಥ ಒಂದು ಕಾರ್ಯ ಆಗಬೇಕಾಗಿತ್ತು ಆದರೆ ನಾವೇನು ಮಾಡಿದ್ವಿ ಇಂಗ್ಲೀಷ್ ಟೈಪ್ ರೈಟರೇ ತೊಗೊಂಡ್ವಿ ಆ ಏ ಜಾಗದಲ್ಲಿ ಎ ಕೆರೆದ್ಬಿಟ್ಟು ಆ ಬರೆದ್ವಿ ಈ ಥರದ್ದು ಏನೋ ಮಾಡೋಕ್ಕೆ ಹೋದ್ವಿ ಖಂಡಿತ ಹೊಂದಲ್ಲ ನಮಗೆ ಬೇಕಾದ ನಮ್ಮ ಅಗತ್ಯಗಳು ಬೇರೆ ಅಲ್ಲಿದ್ದು ಬೇರೆ ಅದರಿಂದ ನಾವೇನು ಮಾಡಿದ್ವಿ ಆ ಇದ್ರಲ್ಲಿ ಸಿಗಾಕೊಂಬಿಟ್ವಿ ಹಾಗಾಗಿ ನಿಮಗೆ ಅದರ ಚರಿತ್ರೆ ನೋಡಿದರೆ ಗೊತ್ತಾಯ್ತು ಅನಂತ ಸುಬ್ಬರಾವ್ರವದು ಭಾಳ ದೊಡ್ಡಕ್ಕೆ ಇದಾಗೋಯ್ತದನ್ನೆ ಆಮೇಲೆ ಒಬ್ರು ಅದೇ ಅದರಲ್ಲಿ ಇನ್ನೊಂದು ಏನು ತೊಂದರೆ ಆಗುತ್ತೆ ಅಂದರೆ ಉಪಯೋಗದ ಇದು ಭಾಳ ಮುಖ್ಯವಾದ ವಿಷಯ ನೀವೊಂದು ತಂತ್ರಜ್ಞಾನನೋ ಏನೋ ಒಂದು ಹೊಸದನ್ನು ಆವಿಷ್ಕಾರ ಮಾಡಿದರೆ ಅದರ ಉಪಯೋಗನ ಜನತೆ ತಕ್ಷಣ ಪಡ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ಬೇಕು ಅವಾಗ ಅದೇನಂತಂದರೆ ವ್ಯಾಪಕವಾಗಿ ಬಳಕೆಗೆ ಬಂದರೆ ಅದು ಉಳಿಯುತ್ತೆ ಬೆಳೆಯುತ್ತೆ ಈಗೇನಾಗಿಬಿಟ್ಟಿದೆ ಅಂದರೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ಅವರು ಆವಿಷ್ಕಾರ ಮಾಡ್ತಾರೆ ಆದರೆ ಅದು ಬಳಕೆಗೆ ಮಟ್ಟಕ್ಕೆ ತರೋದಿಲ್ಲ ಹಾಗಾಗಿ ಬಳಸಲ್ಲ ಅದರಿಂದ ಅದು ಬೆಳೆಯಲ್ಲ ಒಂದಕ್ಕೊಂದು ಪೂರಕ ಈ ಟೈಪ್ ರೈಟ್ದು ಅದೇ ಆಗಿಬಿಟ್ಟು ಅದು ಯಾವ್ಯಾವುದೋ ಜಗಳದಲ್ಲಿ ಶುರು ಸಿಕ್ಕಾಕೊಂಡ್ಬಿಡ್ತು ಒಂದು ಕಾಲದಲ್ಲಿ ಕೆಂಗಲ್ ಹನುಮಂತ್ನ ಇಬ್ಬರು ಎಲ್ಲ ಜಗಳ ಆಡ್ತಿರ್ ನಾನಸುಬ್ರಾವ್ರು ನನ್ನ ಕೀಬೋರ್ಡ್ ಚೆನ್ನಾಗಿದೆ ಅಂತ ತೀತಾ ಶರ್ಮ ಅವರು ಇಲ್ಲ ನನ್ನ ಕೀಬೋರ್ಡ್ ಚೆನ್ನಾಗಿದೆ ಅಂತ ಅಲ್ಲ ನಿಜಲಿಂಗಪ್ಪನವರು ಆ ನಿಜಲಿಂಗಪ್ಪನವರು ಸರಿ ಇಬ್ಬರು ಬನ್ನಿ ನಿಮ್ಮ ನಿಮ್ಮ ಯಂತ್ರ ತೊಗೊಂಡು ಅಂಥೇಳಿ ಇಬ್ರಿಗೂ ಒಂದೊಂದು ಎರಡೆರಡು ಪೇಜ್ ಕೊಟ್ಟು ಯಾರು ಫಾಸ್ಟಾಗಿ ತಪ್ಪು ಕಡಿಮೆ ಇದ್ದು ಟೈಪ್ ಕಡಿಮೆ ತಪ್ಪುಗಳೋ ಹಂಗೆ ಟೈಪ್ ಮಾಡ್ತೀರೋ ಅದು ಸರಿ ಇರುತ್ತೆ ಅಂತ ಆ ಥರದ ಸ್ಪರ್ಧೆಗಳೆಲ್ಲ ನಡೆದು ಯಾವುದು ಕನ್ಕ್ಲೂಸಿವ್ ಆಗಲಿಲ್ಲ ಬಟ್ ಏನಪ್ಪ ಫಲ ಅಂತ ಹೇಳಿದ್ರೆ ಏನೂ ಸಿಕ್ಕಲಿಲ್ಲ ಕನ್ನಡಕ್ಕೆ ಟೈಪ್ ರೈಟರ್ ಸಿಕ್ಕಲಿಲ್ಲ ಆದ್ದರಿಂದ ಈಗಲೂ ಅಷ್ಟೇ ಭಾಷೆ ಉಳಿಬೇಕು ಬೆಳಿಬೇಕು ಅಂಥೇಳಿ ರಸ್ತೆಯಲ್ಲಿ ಇದು ಮಾಡಿದರೆ ಆಗೋಲ್ಲ ತಂತ್ರಜ್ಞಾನನ ಹೊಂದಿಸ್ಕೋಬೇಕು ಈ ತಂತ್ರಜ್ಞಾನನ ಹೊಂದಿಸ್ಕೊಳ್ಳೋಕ್ಕಿದಾಗ ಈ ಎರಡು ಥರದ ಯಂತ್ರಗಳು ಬರುತ್ತೆ ಒಂದು ಈ ರೇಡಿಯೋ ಟೆಲಿವಿಷನ್ ಈ ಥರದ್ದು ಇನ್ನೊಂದು ಕಂಪ್ಯೂಟರು ಪ್ರಿಂಟಿಂಗ್ ಮೆಷೀನು ಟೈಪ್ ರೈಟರು ಈ ಥರದ್ದು ಈ ಟೆಲಿವಿಷನ್ನು ರೇಡಿಯೋ ಇವಾಗ ಅನಲಾಗ್ ಡಿವೈಸಸ್ ಅಂತಾರೆ ಇದ್ರಳಿಗೆ ನೀವು ಕನ್ನಡ ಬನ್ನ ಹಾಕ್ಲಿಕ್ಕೆ ಏನೂ ತೊಂದರೆ ಇಲ್ಲ ಟೆಲಿವಿಷನಲ್ಲಿ ಕನ್ನಡ ಸೀರಿಯಲ್ ತೋರಿಸ್ಬೋದು ರೇಡಿಯೋದಲ್ಲಿ ಕನ್ನಡ ಬರ್ಬೋದು ಎಲ್ಲ ಆಗತ್ತೆ ಅದರಿಂದ ಆ ಥರದ ಯಂತ್ರಗಳು ಬಂದಾಗ ಅದನ್ನು ನಮ್ಮ ಭಾಷೆಗೆ ನಮ್ಮ ಸಂಸ್ಕೃತಿಗೆ ನೇರವಾಗಿ ಉಪಯೋಗ ಮಾಡ್ಕೊಳ್ಬೇಕು ಆದರೆ ಟೈಪ್ ರೈಟರು ಕಂಪ್ಯೂಟರು ಈ ಥರದ ಯಂತ್ರಗಳು ಹಾಗಾಗಲ್ಲ ನೀವು ಫಸ್ಟ್ ಕಂಪ್ಯೂಟರ್ಗೆ ಕನ್ನಡ ಕಲಿಸ್ಬೇಕು ಅದು ಮಾಡೋ ಥರ ಇದು ಲಿಂಕೆ ಹೊರಟೋಗ್ಬಿಡುತ್ತೆ ಒಂದು ಚಿಕ್ಕ ಉದಾಹರಣೆ ಅಂದರೆ ಫಸ್ಟು ಈಗ ಸುಮಾರು ನಲವತ್ತು ವರ್ಷದ ಹಿಂದೆ ಮಕ್ಕಳು ಅಮೆರಿಕಾಗೆ ಹೋದಾಗ ತಂದೆ ತಾಯಿಯರು ಅವಾಗ ಟೆಲಿಫೋನ್ ಒಂದೇ ಸೌಲಭ್ಯ ಇದ್ದಿದ್ದು ಫೋನಲ್ಲಿ ಮಾತಾಡ್ತಿದ್ದರು ಕನ್ನಡದ ಬಳಕೆ ಕನ್ನಡದಲ್ಲೇ ಮಾತಾಡ್ತೀರ ಯಾಕೆಂದರೆ ಟೆಲಿಫೋನ್ಗೇನು ತೊಂದರೆ ಇಲ್ಲ ಅದರಿಂದ ಮಕ್ಕಳು ಕನ್ನಡದಲ್ಲಿ ವ್ಯವಹರಿಸೋದನ್ನ ಇಟ್ಕೊಂಡಿದ್ದುಬಿಟ್ಟದೆ ಆಮೇಲೆ ಏನಾಗ ಈ ಕಾಲ ಬದಲಾಗಿಬಿಟ್ಟು ಟೆಲಿಫೋನ್ಗಿಂತ ಹೆಚ್ಚಾಗಿ ಇಮೇಲ್ ಬಂತು ಒಂದು ಹತ್ತೊಂದೈದು ವರ್ಷದೇ ಇಮೇಲ್ ಬಂದಾಗ ತಾಯಂದ್ರಿಗೆ ಭಾಳ ತೊಂದರೆ ಆಯಿತು ಯಾಕೆಂದರೆ ಅವ್ರಿಗೆ ಭಾಳ ಸಹಜವಾಗಿ ಆತ್ಮೀಯವಾಗಿ ಕನ್ನಡದ ಮಕ್ಕಳ ಜೊತೆ ಮಾತಾಡಬೇಕಿತ್ತು ಬಟ್ ಅದು ಬರೀಲಿಕ್ಕೆ ಟೈ ಕಂಪ್ಯೂಟ್ರಲ್ಲಿ ಇರಲಿಲ್ಲ ಈ ಥರದ್ರಿಂದ ಒಂದು ಅದು ಆಗುವಂಥ ನಷ್ಟ ನಾವು ಸರಿಯಾಗಿ ತಂತ್ರಜ್ಞಾನ ಹೊಂದಿಸ್ಕೊಳ್ಳಿದ್ರೆ ಭಾಳ ಆಳವಾಗುತ್ತೆ ಅದು ನಮ್ಮ ಸಂಸ್ಕೃತಿಯ ಮೇಲೂ ಪ್ರಭಾವ ಬೀರಬಹುದು ಹೀಗೆ ಆಮೇಲೆ ಇದು ಎಲ್ಲನೂ ತಂತ್ರಜ್ಞಾನಿಗಲುಗಳು ಮಾಡಬೇಕಾಗಿತ್ತು ಕೆಲಸ ಇದಕ್ಕೆ ಯಾವ ಜನತೆಯ ಅಗತ್ಯ ಏನಿದೆ ನೋಡಿಕೊಂಡು ತಂತ್ರಜ್ಞಾನನೂ ಬೆಳೆಸಬೇಕು ನಮ್ಮ ದೇಶದಲ್ಲಿ ಯಾಕೋ ಈ ವಿಷಯ ಸ್ವಲ್ಪ ಹಿಂದುಳಿದಿದೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಒಂದು ಕುತೂಹಲಕಾರವಾದ ಅಂಶ ಇದೆ ನಾನೀಗ ಕಂಪ್ಯೂಟ್ರ್ದು ಮಾಡಿದಾಗ ಎಷ್ಟೆಲ್ಲ ಕಂಪ್ಯೂಟರ್ಸ್ ಗೊತ್ತಿದೆ ಈ ಸಾಫ್ಟ್ವೇರ್ ಜಯೆಂಟ್ಸ್ ಅಂತೆಲ್ಲ ಹೇಳ್ಕೊತೀವಿ ನಮ್ಮ ಭಾಷೆಗಳೇ ಬಹಳ ಹಿಂದುಳಿದಿರೋದು ನಾವು ಒಂದು ಎಸ್ ಎಮ್ ಎಸ್ ಕಳ್ಸೋಕ್ಕಾಗಲ್ಲ ಕನ್ನಡದಲ್ಲಿ ಸರಿಯಾಗಿ ಬಹಳ ಸರ್ಕಸ್ ಮಾಡಬೇಕು ಕಂಪ್ಯೂಟ್ರಲ್ಲಿ ನಾವು ಏನೋ ಒಂದು ಕನ್ನಡದ ಮಾಡಬೇಕು ಟೈಪ್ ಮಾಡಬೇಕು ಅಂದರೆ ಆಗಲ್ಲ ಈಗ ನೋಡಿದ್ರಲ್ಲ ನಾನೇ ಒಂದು ಸಾಫ್ಟ್ ಕೀಬೋರ್ಡ್ ಇಟ್ಕೊಂಡು ಅಲ್ಲಿಂದ ಅಕ್ಷರಗಳನ್ನ ಜೋಡಿಸ್ಕೊಂಡ್ಬರಬೇಕು ಹಾಗಿದ್ರೆ ಯಾಕೆ ಈ ವಿರೋಧಾಭಾಸ ಅಂತ ತಂತ್ರಜ್ಞಾನಿಗಳು ತುಂಬ ಜನ ಇದ್ದಾರೆ ಅಂತ ಒಂದು ಕಡೆ ಹೇಳ್ತೀವಿ ಭಾಳದು ಹಿಂದುಳಿದಿರೋ ಭಾಷೆ ಇದು ಅಂತ ಒಂದು ಭಾಳ ಕುತೂಹಲಕಾರಿ ವಿಷಯ ಇದೆ ಯಾಕೆ ನಾನು ನನ್ನ ಸ್ನೇಹಿತರನ್ನೇ ನೋಡಿದೆ ಯಾರ್ಯಾರು ಈ ತಂತ್ರಜ್ಞಾನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು ಅಂದರೆ ಐ ಟಿ ಎಮ್ ಸ್ವಲ್ಪ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದ್ದವರು ಇತ್ಯಾದಿ ನನ್ನ ವಿದ್ಯಾರ್ಥಿ ಮಿತ್ರಲ್ಲಿ ನನಗೆ ಶಾಕ್ ಆಗಿತ್ತು ಅಂದರೆ ಸುಮಾರು ನೂರಕ್ಕೆ ತೊಂಬತ್ತು ತೊಂಬತ್ತೈದು ಜನಕ್ಕೆ ಅವರ ಮಾತೃಭಾಷೆ ಬರೀಲಿಕ್ಕೆ ಓದಕ್ಕೆ ಬರಲ್ಲ ಮಾತಾಡ್ತಾರೆ ಯಾಕಂದರೆ ಹುಟ್ಟಿದ್ರಿಂದ ಈ ಇಂಗ್ಲೀಷ್ ಮೀಡಿಯಮಲ್ಲಿ ಶುರು ಮಾಡಿಬಿಟ್ಟಿದ್ದಾರೆ ಅದೇ ಬೆಳ್ಕೊಂಡು ಹೊಡೋಗಿದೆ ಬಟ್ ನಿಮಗೆ ತಂತ್ರಜ್ಞಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಆಳವಾದ ಜ್ಞಾನ ಬೇಕು ಆ ಭಾಷೆಯ ಬಗ್ಗೆ ಚೆನ್ನಾಗಿ ನೀವು ತಿಳ್ಕೊಂಡಿರಬೇಕು ಅದರಿಂದ ಈ ಕೆಲಸ ಅದೇ ಆಗಿರುತ್ತೆ ಅಂದರೆ ಈಗ ಏನೇನು ಚೂರು ಪಾರೋ ಯೂನಿಕೋಡ್ ಅಂತ ಮಿಕ್ಕಿದ್ದರ ಕೆಲಸಗಳಿದೆ ಅವೆಲ್ಲ ಸ್ವಲ್ಪ ವೆಸ್ಟನರ್ಸೇ ಮಾಡಿರೋದು ಅವರೇ ಒಂದು ಕಂಜಾರ ಶಿ ನೋಡಿ ಯಾಕೆಂದ್ರೆ ಅವ್ರಿಗೆ ಬೇಕಿತ್ತು ಅವರ ಮಾರ್ಕೆಟಿಂಗ್ ಇದಕ್ಕೆ ಮಾಡಿಕೊಂಡ್ರು ಅವ್ರಿಗೆ ಈ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಯಾಕೆಂದ್ರೆ ನಮ್ಮ ಭಾಷೆನ ತಿಳ್ಕೊಂಡು ಮಾಡಬೇಕು ಅದು ತಿಳ್ಕೊಂಡು ಮಾಡಿದಾಗ ಅವ್ರಿಗೆ ಅಷ್ಟು ಸಮರ್ಪಕವಾಗಿ ಆಗೋಲ್ಲ ನಮ್ಮವ್ರು ಮಾಡಬೇಕು ನಮ್ಮವರು ಆ ಕಡೆಗೆ ಇವರು ಅದೇ ಸ್ಥಿತಿಲಿ ಕನ್ನಡ ಆಳವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಆಯಿತು ಇನ್ನೊಂದು ನಾನು ಫಸ್ಟು ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟಲ್ಲೇ ಇದ್ದೆ ಎರಡು ಸಾವಿರದ ಐದರಲ್ಲಿ ನಾನು ಮೈಸೂರಿಗೆ ಹೋದೆ ಇಂಜಿನಿಯರಿಂಗ್ ಕಾಲೇಜ್ಗೆ ಒಂದು ಕಾರಣ ಅಂದರೆ ಭಾಳ ಆಳ್ವಾದ ಕಾರಣ ಇದು ಒಂದು ನನಗಿಲ್ಲಿ ಇಂಡಿಯನ್ಸ್ ಆಫ್ ಸೈನ್ಸಲ್ಲಿ ಬರೀ ಎಮ್ ಟೆಕ್ಕು ಬರೋರು ಹುಡುಗರು ಅಥವಾ ರಿಸರ್ಚು ಬರೋರು ಅವ್ರಿಗಾಗಲೇ ಆಗಲೇ ಅವರ ಜೀವನದ ಮಾರ್ಗ ಕಣ್ಣಿಡ್ಕೊಂಡ್ಬಿಟ್ಟಿರ್ತಿದ್ರು ಯಾವುದೋ ಒಂದು ದೊಡ್ಡ ಕಂಪ್ನೀಲಿ ಕೆಲಸ ಅದೇನೋ ಹಾಗೆ ಹೀಗೆ ಅಂತ ಇನ್ನಿರಲಿಲ್ಲ ನನಗೆ ಈಗ ತಾನೇ ಅರಳುತ್ತಾ ಇರುವಂಥ ಮನಸ್ಸುಗಳು ಬೇಕಿತ್ತು ಅದಕ್ಕೆ ನಾನು ಜೆ ಸಿಗ್ ಹೋದೆ ಅಲ್ಲಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಿ ಒಸಿ ಮುಗಿಸಿ ಬಿಇಿಗೆ ಬಂದಿರ್ತಾರೆ ಅವ್ರಿಗೆ ಫಸ್ಟ್ ಒಂದು ಎರಡು ವರ್ಷದಲ್ಲಿ ನೀವು ಏನೇ ಹೇಳಿ ಅದು ದೊಡ್ಡದೋ ಗಿಡ್ಡೋ ಅದು ತುಂಬ ಆಳ್ವಾದ ಸಮಸ್ಯೆ ನಮಗೆ ಸಾಲ್ವ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಅಂತ ಅವ್ರು ಯೋಚನೆ ಮಾಡೋಕೋ ಅಲ್ಲ ನೇರ ನುಗ್ತಾರೆ ಸಾಲ್ವ್ ಮಾಡೋಕ್ಕೆ ಅಂಥದ್ದು ಜಾಗಬೇಕಿತ್ತು ಬಂದು ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಓ ಸಿ ಆರ್ನ ನಾವು ಬಿ ಇ ಪ್ರಾಜೆಕ್ಟಾಗಿ ಮಾಡಿದ್ವಿ ಇದು ದೇಶದ ಪ್ರತಿಷ್ಠಿತ ಸಂಸ್ಥೆಗಳೆಲ್ಲ ಸೇರಿಕೊಂಡು ಇನ್ನೂ ನೀವು ನೆಟ್ಟಲ್ಲಿ ಹುಡುಕಿದ್ರೆ ಭಾಳ ಒಳ್ಳೊಳ್ಳೆ ಕತೆಗಳು ಸಿಗುತ್ತೆ ಆದರೆ ನಾವು ಮಾಡಿದ್ವಿ ಇದು ಕನ್ನಡಕ್ಕೆ ಮಾಡಿದ್ವಿ ಈಗ ತಮಿಳ್ಗೂ ಮಾಡಿದ್ದೀವಿ ಸಾಕಷ್ಟು ಕಡೆ ಉಪಯೋಗಿಸ್ತೀವಿ ಸೊ ತಂತ್ರಜ್ಞಾನ ಬೆಳಿಬೇಕಿದ್ರೆ ನಮ್ಗೆ ಅದು ಬಹಳ ಮುಖ್ಯ ಇಲ್ಲಿ ಭಾಷೆನ ಚೆನ್ನಾಗಿ ತಿಳ್ಕೊಂಡಿರೋರು ಆ ಭಾಷೆಗೆ ತಂತ್ರಜ್ಞಾನನೂ ಚೆನ್ನಾಗಿ ತಿಳ್ಕೊಂಡು ಕೆಲಸ ಮಾಡಬೇಕು ಈಗ ಆಮೇಲೆ ಇನ್ನೊಂದು ನಾವು ಮಾಡ್ತಾ ಇರೋ ಅಂದರೆ ನಮ್ಮ ಭಾಷೆ ಯಾಕೆ ತಂತ್ರಜ್ಞಾನದಲ್ಲಿ ಹಿಂದುಳಿದಿದೆ ಅಂದರೆ ಇನ್ನೊಂದು ನಾವು ಮಾಡ್ತಾ ಇರೋ ತಪ್ಪು ನಾವು ಬ ಇಂಗ್ಲೀಷ್ ಪಾ ಈಗ ನೋಡ್ತೀವಿ ನೀವು ಬೇಕಾದ್ರೆ ನೋಡಿ ಯಾವ್ದಾರ ನೀವು ಮೊನ್ನೆ ಆಗಿದ ಕರ್ನಾಟಕ ಸರ್ಕಾರ ಕರೆದ ಟೆಂಡರ್ಗಳೆಲ್ಲ ಹಾಗೇನೆ ಇಂಗ್ಲೀಷ್ಗೆ ಏನೇನೋ ಸಾಫ್ಟ್ವೇರ್ಗಳಿರುತ್ತೆ ಕನ್ನಡಕ್ಕೂ ಈ ಸಾಫ್ಟ್ವೇರ್ಗಳು ಬೇಕು ಅಂತ ಇವರು ಇಡ್ತಾರೆ ನಾವು ಹಾಗೆ ಹೋದಾಗ ಸರಿ ಹೋಗೋದಿಲ್ಲ ಅದು ನಾನು ನಂದು ಉದಾಹರಣೆ ಅಂದರೆ ಈಗ ಸ್ಪೆಲ್ ಚೆಕ್ಕರ್ ಅಂತ ಇಂಗ್ಲೀಷ್ಗೆ ಸ್ಪೆಲ್ ಚೆಕ್ಕರ್ ಇರುತ್ತೆ ಕನ್ನಡಕ್ಕೂ ಸ್ಪೆಲ್ ಚೆಕ್ಕರ್ ಬೇಕು ಭಾರತ ನನ್ನ ಪ್ರಕಾರ ಭಾರತೀಯ ಭಾಷೆಗಳಿಗೆ ಸ್ಪೆಲ್ ಚೆಕ್ಕರು ಸೆಕೆಂಡರಿ ಇಂಪಾರ್ಟೆನ್ಸು ಯಾಕೆಂದರೆ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂದರೆ ನೈಫ್ ಅಂದರೆ ಎನ್ ಐ ಎಫ್ ಇ ತಪ್ಪು ಕೆ ಎನ್ ಐ ಎಫ್ ಇ ಬರೀಬೇಕು ವಾಕ್ ಡಬ್ಲ್ಯೂ ಎ ಎಲ್ ಕೆ ಕರೆಕ್ಟ್ ಸ್ಪೆಲಿಂಗು ಅಂತ ಬರುತ್ತೆ ಆದರೆ ಕನ್ನಡದಲ್ಲಿ ಏನಾಗುತ್ತೆ ಅಂದರೆ ನಾವು ಅಲ್ಪ ಪ್ರಾಣ ಮಹಾಪ್ರಾಣ ದೋಷಗಳು ಬಿಟ್ಬಿಡಿ ಹುಡುಗರು ಅರ್ಥ ಮಾಡ್ಕೊಳ್ಳೋದು ಅರ್ಥ ಮಾಡ್ಕೊಂಡಿರೋರು ಬರೆದ್ರೆ ಸರಿಯಾಗಿ ಬರುತ್ತೆ ಸೊ ಸ್ಪೆಲ್ ಚೆಕರ್ ನಮಗೆ ಒಂದು ರೀತಿಯಲ್ಲಿ ಸೆಕೆಂಡರಿ ಇಂಪಾರ್ಟೆನ್ಸ್ ಅದರಿಂದ ನೀವು ಅದನ್ನು ನಾನು ರಿಸರ್ಚ್ ಮಾಡ್ತೀನಿ ಇದನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಜಾಸ್ತಿ ಜನಪ್ರಿಯ ಆಗೋದಿಲ್ಲ ಅದರಿಂದ ನಾವು ಅಗತ್ಯ ಇರೋದು ಅಂದರೆ ಸ್ಪೆಲ್ ಚೆಕರ್ ಇಲ್ಲಿ ಕನ್ನಡದ ಸರಿಯಾಗಿ ಟೈಪ್ ಮಾಡೋಕ್ಕೊಂದು ವ್ಯವಸ್ಥೆ ಇಲ್ಲ ಅದು ಬೇಕು ನಮಗೆ ಅಂಥ ದಿಕ್ಕಲ್ಲಿ ನಾವು ರಿಸರ್ಚ್ ಮಾಡಬೇಕು ಅದರಿಂದ ಅವು ಇಂಗ್ಲೀಷ್ ಭಾಷೆಗೆ ಏನೇನು ತಂತ್ರಜ್ಞಾನಗಳಿದೆ ಅವನ್ನೆಲ್ಲ ಕನ್ನಡಕ್ಕೂ ಮಾಡೋಣ ಅಂತ ಯೋಜನೆ ಹಾಕ್ಕೊಂಡ್ರೆ ಅದು ನಾನ್ ಸ್ಟಾರ್ಟರ್ ಅದೇ ನಮಗೆ ಕನ್ನಡದಲ್ಲಿ ಏನೇನು ನಮಗೇನೋ ಒಂದು ಅಗತ್ಯ ಇದೆಯಪ್ಪ ಈ ಅಗತ್ಯವನ್ನು ನಾವು ಹೇಗೆ ಪೂರೈಸ್ಕೊಳ್ಳೋದು ಅಂತ ಹೋದಾಗ ಕೆಲಸಗಳಾಗುತ್ತೆ ಇದಕ್ಕೆ ನನ್ನದೇ ಉದಾಹರಣೆ ಈ ಓ ಸಿ ಆರ್ ಅಂತ ಅದು ಹೇಳಿದ ಈ ಥರದ ಗ್ರಂಥಗಳಿದೆ ಇವನ್ನ ಗ್ರಂಥರಾಶಿನೆಲ್ಲ ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ನಲ್ಲಿ ಜೋಡಿಸಿದರೆ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಕೆಲಸ ನೀವು ಒಂದು ಲಕ್ಷ ಪುಟಗಳಿದ್ದ ಒಂದು ಆಕಾರ ತೊಗೊಂಡ್ರಿಂದ ಒಂದು ತಿಂಗಳೊಳಗಡೆ ನೀವು ಆ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು ಅದನ್ನು ಟೈಪ್ ಮಾಡಿಸೋ ಕು ಕೂತ್ಕೊಂಡ್ರೆ ಭಾಳ ಪ್ರೂಫ್ ರೀಡಿಂಗು ಎಲ್ಲ ಬರುತ್ತೆ ಅಥೆಂಟಿಸಿಟಿ ಪ್ರಾಬ್ಲಮ್ ಆಗುತ್ತೆ ಆದರೆ ಇದ್ರಲ್ಲಿ ಭಾಳ ಬೇಗ ಮುಗಿಸ್ಕೊಡ್ಬೋದು ಆ ಬದ್ರೆ ಥರ ಮಾಡಿದಾಗ ನಮ್ಗೆ ಆ ಪದ ಹುಡುಕೋ ಸೌಲಭ್ಯ ಇದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಆ ಕಡೆಯಿಂದ ಹೋದ್ವಿ ಅದುವರೆಗೆ ಇದುವರೆಗೂ ನೀವು ಓ ಸಿ ಆರ್ ಮಾಡಿದವ್ರನ್ನೇ ನಾನು ಕೇಳಿ ನೀವು ಓ ಸಿ ಆರ್ ಯಾಕೆ ಮಾಡಿದ್ರಿ ಅಂತ ಯಾರು ಸಮರ್ಪಕವಾದ ಉತ್ತರ ಕೊಡೋಲ್ಲ ಯಾಕೆಂದರೆ ಅವರು ಅದು ನೋಡಿಲ್ಲ ಇಂಗ್ಲೀಷ್ಗಿತ್ತು ಕನ್ನಡಕ್ಕೆ ಮಾಡೋಣ ಹೋದರು ಯಾಕೆಂದರೆ ಒಂದು ಎರಡು ಪೇಜ್ ಟೈಪ್ ಮಾಡಬೇಕಾದ್ರೆ ನಮಗೇನು ಓಸಿಯಾರ್ ಬೇಕಿಲ್ಲ ಟೈಪ್ ಮಾಡೋದೇ ಸುಲಭವಾದ ಮಾರ್ಗ ಅದರಿಂದ ನಾವು ಸ್ವಲ್ಪ ದೃಷ್ಟಿಯೇ ಬೇರೆ ಮಾಡಿದ್ವಿ ನನಗೆ ಟೈಪ್ ಪೇಜು ಇದಕ್ಕಲ್ಲ ಆದರೆ ಒಂದು ಐವತ್ತು ಸಾವಿರ ಪುಟಗಳಿದೆ ಈ ಪುಟಗಳಲ್ಲಿ ಈ ಪದ ಬಂದಿದೆಯಾ ಅಂತ ನಾವು ಹುಡುಕ್ಬೇಕು ಈಗ ನೋಡಿದ್ವಲ್ಲ ಎಷ್ಟು ಸುಲಭವಾಗಿ ಅದು ಎಲ್ಲೆಲ್ಲಿ ಬಂದಿದೆ ಗೋಖಲೆ ಅನ್ನೋದನ್ನು ತೋರಿಸ್ಬಿಡುತ್ತೆ ಅದರಿಂದ ನಾವು ಪದಗಳು ಯಾವುದೋ ಒಂದು ಜ್ಞಾಪಕ ಆದರೆ ಆ ಲೇಖನವನ್ನಾಗಲಿ ಆ ಇದನ್ನಾಗಲಿ ನಾವು ಹುಡುಕ್ಬೋದು ಈ ಥರದ್ದು ಅದರಿಂದ ನಮ್ಮ ಅಗತ್ಯಗಳನ್ನ ಹಿಡ್ಕೊಂಡು ನಾವು ಹೊರಟ್ರೆ ತಂತ್ರಜ್ಞಾನ ಬಹಳ ಬೇಗ ಮುಂದುವರಿಯುತ್ತೆ ಇದು ಅಂತ ಈ ಈ ಉಪನ್ಯಾಸಕ್ಕೆ ನಾನು ಬ ಇವರು ಹೇಳಿದ ಮೇಲೆ ನಾನು ಅದು ಯೋಚನೆ ಮಾಡ್ತಾ ಇದ್ದಾಗ ಸುಮಾರಷ್ಟು ಮಾತು ಇದು ವಿಷಯಗಳು ನನ್ನ ಗಮನಕ್ಕೆ ಬಂದು ಅದನ್ನು ಒಂದು ಭಾಳ ನನಗೆ ತುಂಬ ಇದಾಗಿ ಕಾಣಿತ್ತು ಕಂಡಿದ್ದು ಅಂತ ಹೇಳಿದ್ರೆ ಬಹಳ ಸ್ಟಾರ್ಕ್ ಆಗಿ ಅಂತ ಹೇಳ್ತಲ್ಲ ಎರಡು ಒಂದು ನೀವು ನಮ್ಮ ಸಂಸ್ಕೃತ ಸಾಹಿತ್ಯ ತೊಳಿ ವೇದ ವೈದಿಕ ಸಾಹಿತ್ಯ ಇರ್ಬೋದು ಅಥವಾ ವ್ಯಾಕರಣ ಇರ್ಬೋದು ಅಗಾಧವಾದ ರಾಶಿ ಇನ್ನೂ ಜೀವಂತವಾಗಿದೆ ವ್ಯಾಕರಣ ಉದಾಹರಣೆ ಇನ್ನೂ ಜೀವಂತವಾಗಿದೆ ಪತಂಜಲಿ ಪಾಣಿನ ಸೂತ್ರಗಳು ಆಮೇಲೆ ಪತಂಜಲಿ ಮಹಾಭಾಷ್ಯ ಎಲ್ಲನೂ ಹಾಗಾಗಿ ಇದೆ ಅವುಗಳನ್ನ ತಿಳ್ಕೊಂಡಿರೋ ವಿದ್ವಾಂಸರುಗಳು ಬೇಕಾದಷ್ಟು ಆದರೆ ಇವೆಲ್ಲನೂ ತುಂಬ ದೊಡ್ಡ ದೊಡ್ಡ ಪುಸ್ತಕಗಳಾಗಿ ಬಂದಿತ್ತು ಹಾಗೆ ಹೇಗೆ ಅನ್ನೋದು ಇಲ್ಲ ಹೇಗೋ ಓರಲ್ ಟ್ರೆಡಿಷನಲ್ಲಿ ಅದು ವಿಶೇಷವಾಗಿ ಋಗ್ವೇದ ಐದು ಸಾವಿರ ವರ್ಷದ ಇತಿಹಾಸ ಎಲ್ಲೂ ಬರೆದಿಡ್ದೇನೆ ಈಗೊಂದು ಪ್ರಿಂಟೆಲ್ಲ ಈಗೊಂದು ನೂರು ನೂರ ಇಪ್ಪತ್ತು ವರ್ಷ ಹಿಂದಿಂದ ಅಷ್ಟೇ ಅದಕ್ಕಿಂತ ಹಿಂದೆ ವೇದ ಪ್ರಿಂಟ್ ಆಗಿರಲಿಲ್ಲ ಅಲ್ಲಿ ತನಕ ನಾವು ಹೇಗೆ ಅದನ್ನು ಕಾಪಾಡ್ಕೊಂಡು ಬಂದ್ವಿ ಅಂತ ಇದು ಒಂದು ಕಡೆ ಎಲ್ಲೂ ಬರೆದಿಟ್ಟಿಲ್ಲ ಆದರೆ ಆ ಆಕಾರನ ಹಾಗೆ ಉಳಿಸ್ಕೊಂಡಿದ್ವಿ ಇನ್ನೊಂದು ಕಡೆ ಇದು ಬಿ ವಿ ಸುಬ್ರಾಯಪ್ಪನವ್ರಿಗೆ ಇಷ್ಟವಾದ ವಿಷಯ ಸಿಂಧೂ ಕಣಿವೆಯ ಲಿಪಿ ಅವ್ರಿಗೆ ಭಾಳ ಸ್ವಲ್ಪ ಕೆಲಸ ಮಾಡಿದ್ದಾರೆ ನಾವು ಅವ್ರಿಗೆ ಜೊತೆ ಸ್ವಲ್ಪ ಕೇ ಸಹಾಯ ಇನ್ನೂ ಮಾಡೋದಿದೆ ಏನೇನೋ ಒಂದಿಷ್ಟು ಅವ್ರ ಜೊತೆ ಸೇರಿಕೊಂಡು ಅವರ ಒಂದು ಐಡಿಯಾ ಇದೆ ಅದು ಭಾಳ ಚೆನ್ನಾಗಿದೆ ಅದನ್ನು ನಿಜ ಅನ್ನೋದನ್ನು ಒಂದು ಸಾಧಿಸ್ಬೇಕು ಆ ಕೆಲಸ ಮಾಡ್ತೇವೆ ನೀವು ಈ ಹಿಂದೆ ಲಿಪಿ ತಗೊಂಡ್ರೆ ನಿಮಗೆ ಆ ಲಿಪಿ ಇದೆ ಟ್ಯಾಬ್ಲೆಟ್ಸ್ ಬೇಕಾದಷ್ಟಿದೆ ಬಟ್ ಅದು ಅಕ್ಷರ ಏನೂ ಗೊತ್ತಿಲ್ಲ ಅದು ವೇದಿಕ ಕಾಲ ಈಗಿನ ಕಾಲದ್ದು ಇದು ನೀವು ಯೋಚನೆ ಮಾಡಿದಾಗ ಭಾಳ ಚೆನ್ನಾಗಿದೆ ಒಂದೇನಂದರೆ ಈ ಭಾಷೆ ಅನ್ನೋದು ಅಂದರೆ ರಾಮಸ್ವಾಮಿಯವರು ಹೇಳ್ದಂಗೆ ಇದು ಒಂದು ಜೀವಂತ ಇದು ನಮ್ಮ ಮನಸ್ಸಿನ ಮನಸ್ಸಿನಲ್ಲಿ ಹುಟ್ಟುಹಾಕೊಂಡಿರೋದು ಇದನ್ನು ನಾವು ಮಾಡಿಕೊಂಡಿರೋದು ಅದರಿಂದ ಇದನ್ನ ನೀವು ಉಳಿಸ್ಬೇಕು ಕಂಟಿನ್ಯೂ ಮಾಡಬೇಕು ಅಂದರೆ ಲಿವಿಂಗ್ ಮೀಡಿಯಮ್ಮೆ ಬೆಸ್ಟ್ ಒಂದು ಜೀವಂತ ಮಾಧ್ಯಮ ಅದನ್ನು ವೇದದವ್ರು ಮಾಡಿದ್ದು ಒಂಬ್ರಿಗೆ ಈ ಇದೆಲ್ಲ ಇನ್ನೊಂದು ಈ ಬೇರೆ ಬೇರೆ ಥರ ತಂತ್ರಜ್ಞಾನಗಳು ಈ ಬರೆಯೋದು ಇವೆಲ್ಲ ಬರವಣಿಗೆ ಇವೆಲ್ಲ ಇರೋದು ಅವು ಬಹಳ ಡಿಪೆಂಡೆಂಟ್ ಈಗ ನೋಡಿ ಆ ಲಿಪಿ ಈ ಲಿಪಿ ಈ ಈ ಸಂಕೇತಕ್ಕೆ ಏನು ಶಬ್ದ ಅನ್ನೋದು ಅದು ಯಾರೋ ಒಬ್ಬರು ಅದು ಲಿಪಿ ಬ ಮಾಡಿದಾಗ ಹೇಳಿದ್ರು ಅದು ಈಗ ಹೋಗಿದೆ ಆದ್ದರಿಂದ ಈಗ ಯಾರ ಕೈಲಿಂದು ಅದನ್ನು ಊಹೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಏನೋ ಗೆಸ್ ವರ್ಕ್ ಮಾಡಬೇಕು ಹೊರತು ಅದು ಕಂಪ್ಲೀಟ್ಲಿ ಲಾಸ್ಟ್ ಅದೇ ಅದಕ್ಕಿಂತ ಸಾವಿರಾರು ವರ್ಷದ ಹಿಂದಿನ ಋಗ್ವೇದ ಏನೂ ತಪ್ಪಿಲ್ಲದೆ ನಮ್ಗೆ ಹಾಗೆ ಬಂದಿದೆ ಅದರಿಂದ ತಂತ್ರಜ್ಞಾನ ಅಂದರೆ ಅದು ಸೇರಿಕೊಡುತ್ತೆ ಅದೇ ಇವರು ಹೇಳ್ದಂಗೆ ನಮ್ಮಲ್ಲಿ ಆಗಿರೋಷ್ಟು ತಂತ್ರಜ್ಞಾನದ್ದು ಬಹಳ ಜಾಸ್ತಿ ಅದೇ ಅವರು ಮೂಲಾಧಾರದ ರೆಫರೆನ್ಸ್ ಹೇಳಿದ್ರು ಇದಕ್ಕೆ ಇದು ಗಣಪತಿ ಹೇಳ್ತಾರೆ ಚತ್ವಾರಿ ವಾಕ್ಪದಾನಿ ಅಂತ ನಾಲ್ಕು ವಾ ನಾಲ್ಕು ವಾಕ್ನವ್ರನ್ನು ನಾಲ್ಕು ಸ್ಟೇಜಲ್ಲಿ ನೋಡ್ತಾರೆ ಪರ ಪಶ್ಯಂತಿ ಮಧ್ಯಮನ ವೈಖರಿ ವೈಖರಿ ಕಡೆಯದು ಅದೇ ಇವರು ಹೇಳ್ದಂಗೆ ಈ ವೆಸ್ಟರ್ನ್ ಪೊಲಿಟಿಕ್ಸು ಅವರೆಲ್ಲ ಟೈಪ್ ಮಾಡಿದ್ರೆ ಬರೀ ಮ ಕಡೆಯದು ಮಾತ್ರ ಇನ್ನು ಮಿಕ್ಕಿದ ಮೂರು ಒಳಗಡೆ ಅದನ್ನು ಅವ್ರಿಗೆ ಮುಟ್ಟಕ್ಕೂ ಆಗಿಲ್ಲ ಆದರೆ ನಮ್ಮಲ್ಲಿ ಬಹಳ ಆಳವಾಗಿ ಬೆಳೆದಿದೆ ಆ್ಯಂಡ್ ಅದು ತಂತ್ರಜ್ಞಾನನೇ ಅದು ನಾವು ಅದನ್ನು ಬಿಡೋದಕ್ಕಿಂತ ಅದನ್ನು ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡಿದರೆ ಉದಾಹರಣೆಗೆ ಈಗೆಲ್ಲ ಹೇಳ್ತಾರೆ ಏನೋ ಒಂದು ಕಂಪ್ಯೂಟರು ನೀವೇನು ಆಲೋಚನೆ ಮಾಡ್ತಿದ್ದೀರಾ ಅನ್ನೋದನ್ನು ಅದು ಗುರ್ತಿ ಹಿಡಿಯುತ್ತೆ ಅಂತ ಇದು ನಮ್ಮ ಇದ್ರನ್ನು ನೋಡಿದರೆ ಅದು ಅಷ್ಟೊಂದು ಏನಿದಿಲ್ಲ ಯಾಕಂದರೆ ವೈಖರಿ ಕಡೆ ಪೋರ್ಷನ್ ಅಷ್ಟೇ ಅದಕ್ಕಿಂತ ಮುಂಚೆ ಫಾರ್ಮ್ ಆಗಿದೆ ಆ ಫಾರ್ಮ್ ಆಗಿರೋದನ್ನ ನಮಗೆ ಹೇಗಾದ್ರು ತೊಗೊಳಕ್ಕಾದರೆ ಅದಾಗುತ್ತೆ ಅದು ಕಂಪ್ಯೂಟ್ರಲ್ಲಿ ಅದನ್ನು ಮಾಡಬೇಕಂತ ಸೊ ಇದು ಆಮೇಲೆ ಈ ರಿಗ್ಭೇದ ಉಳಿದು ಬಂದ ಹಾದಿ ಇದೆಯಲ್ಲ ಅದು ಒಂದು ಅದ್ಭುತವಾದ ತಂತ್ರಜ್ಞಾನ ಅದು ಹೇಗೆ ಅಂದರೆ ಓವರ್ ಟ್ರೆಡಿಷನಿಂದ ಬಂತು ಆದರೆ ಬಾಯಿಂದ ಬಾಯಿಗೆ ಹೇಳ್ಕೊಡ್ಬೇಕಾದ್ರೆ ಸಾಕಷ್ಟು ದೋಷಗಳು ನುಸುಳುತ್ತೆ ಇದಕ್ಕೆ ನೀವು ಪ್ರಿಕಾಷನ್ ತಗೋಬೇಕು ನೀವು ಇಲ್ಲಪ್ಪ ನೀ ತುಂಬ ಚೆನ್ನಾಗೆ ಕಲಿಬೇಕು ಅಂತ ಹೇಳಿದರೆ ಎಷ್ಟೇ ಇನ್ಸಿಸ್ಟ್ ಮಾಡಿದ್ರು ಅದು ಆಗೋದಿಲ್ಲ ಅದು ನಾವೇ ನೋಡ್ದಂಗೆ ಅದರಿಂದ ಏನು ಮಾಡಬೇಕು ತಪ್ಪುಗಳು ತಪ್ಪುಗಳಾಗತ್ತೆ ಸಹಜ ಅನ್ನೋದನ್ನು ಅಂದ್ಕೊಂಡು ಈ ಆಗಿದ್ದರೆ ಅದನ್ನು ಗುರ್ತಿ ಹಿಡಿದು ಕರೆಕ್ಟ್ ಮಾಡುವಂಥ ಒಂದು ಸೌಲಭ್ಯವನ್ನು ಮಾಡಬೇಕು ಅದು ಋಗ್ವೇದದಲ್ಲಿ ಆಯಿತು ಅಷ್ಟ ವಿಕೃತಿಗಳು ಅಂತ ಮಾಡಿದರು ಅವರೇನು ಹೇಳಿದ್ರು ಒಂದನ್ನೇ ರಿಪೀಟ್ ಮಾಡ ಅದೊಂದು ಅದು ರಿಪೀಟೇಷನ್ ಮಾಡಿದಾಗ ಎಲ್ಲ ಕಡೆಯೂ ತಪ್ಪಾಗಿ ಅವರು ಹೇಳೋದು ಕಡಿಮೆ ಆ ಸಂಭವ ಕಡಿಮೆ ಅದರಿಂದ ರಿಪೀಟ್ ಆಗಿದ್ದಾಗ ಒಂದು ಹತ್ತು ಸಲ ಆಗಿರುತ್ತೆ ಎಲ್ಲೋ ಒಂದು ಆರು ಕಡೆ ಸರಿಯಾಗಿ ಇನ್ ನಾಲ್ಕು ಕಡೆ ಬೇರೆ ಥರ ಇದ್ರೆ ಈ ಆರು ಕಡೆದು ಹೆಚ್ಚು ಪ್ರಶಸ್ತವಾದ ಅರ್ಥ ಅಂತ ಆ ಒಂದಿದೆ ಈಗ ಎರರ್ ಕರೆಕ್ಟಿಂಗ್ ಕೋಡ್ಸ್ ಅಂತಾರೆ ಈಗ ನಾವು ಇಮೇಲಲ್ಲಿ ಸಿ ಡಿನಲ್ಲಿ ಕಂಪ್ಯೂಟರ್ ಅಲ್ಲಿ ಎಲ್ಲದರಲ್ಲೂ ಉಪಯೋಗಿಸೋದು ನಾವು ಎರರ್ ಕರೆಕ್ಟಿಂಗ್ ಕೋಡ್ಸ್ ಇದೆ ಲೀನಿಯರ್ ಬ್ಲಾಕ್ ಕೋಡ್ಸ್ ಅಂತೀವಿ ಇದು ಋಗ್ವೇದ ಇದರೊಳಗೆ ಐದು ಸಾವಿರದ ವರ್ಷದ ಹಿಂದೆ ಹುಟ್ಟಿದೆ ಇದನ್ನು ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡಿಲ್ಲ ಕಂಪ್ಯೂಟ್ರಲ್ಲಿ ಏನು ಮಾಡ್ತಾರೆ ಈಗ ಅಂತ ಹೇಳಿದ್ರೆ ಎಲ್ಲನೂ ಝೀರೋ ಮತ್ತು ಒನ್ ಉಪಯೋಗಿಸಿ ಮಾಡುವಂಥದ್ದು ಸೊನ್ನೆ ಮತ್ತು ಒನ್ ಒಂದು ಸಂಕೇತಗಳನ್ನ ಏನೇ ಆದರೂ ಅದೇನು ಮ್ಯೂಸಿಕ್ ಆಗಿರ್ಬೋದು ಇಮೇಲ್ ಆಗಿರ್ಬೋದು ಫೈನಲಿ ಕಂಪ್ಯೂಟರ್ಗೆ ಅದು ಸೀಕ್ವೆನ್ಸ್ ಆಫ್ ಝೀರೋಸ್ ಅಂಡ್ ಒನ್ಸ್ ಅಲ್ಲೇನಾರು ಒಂದು ಝೀರೋ ಬದಲು ಒನ್ ಆಗಿ ಅಥವಾ ಒನ್ ಬದಲು ಝೀರೋ ಆದರೆ ನೀವೇ ಇಮ್ಯಾಜಿನ್ ಮಾಡ್ಕೊಬೋದು ಎಷ್ಟು ತೊಂದರೆ ಆಗುತ್ತೆ ಅಂತ ಅದಕ್ಕೆ ಅವ್ರೇನು ಮಾಡ್ತಾರೆ ಅಲ್ಲೂ ಇದೇ ಥರ ರಿಪಿಟೇಷನ್ ಮಾಡಿ ಅದನ್ನು ಒಂದು ಬ್ಲಾಕ್ ಕೋಡ್ಸ್ ಅಂತಾರೆ ಬಟ್ ಇದು ಜೀವಂತ ಉದಾಹರಣೆ ಅಂತ ಹೇಳಿದ್ರೆ ಅಷ್ಟ ವಿಕೃತಿಗಳು ಇದ್ರೊಳಗೆ ಏನು ಥರ ತಪ್ಪಾಗಬಹುದು ಅಂತ ಘನಪಾಠಿಗಳು ಘನಪಾಠ ಇದು ಅಲ್ಟಿಮೇಟ್ ಅದರೊಳಗೆ ಸುಮಾರು ಪದಗಳು ಒಂದೊಂದು ಆರರಿಂದ ಹತ್ತು ಸಲ ರಿಪೀಟ್ ಆಗುತ್ತೆ ಅದು ಡಿಪೆಂಡಿಂಗ್ ಆನ್ ಇಟ್ಸ್ ಪೊಸಿಷನ್ ಮಧ್ಯದಲ್ಲಿ ಇದೆಯಾ ಮೊದಲಲ್ಲಿದೆಯಾ ಅಂತ ಅದರಿಂದ ಅದು ಬೇರೆ ಬೇರೆ ಜಾಗದಲ್ಲಿ ಬರುತ್ತೆ ಅದು ಎಕ್ಸಾಕ್ಟ್ಲಿ ನಾವು ಬ್ಲಾಕ್ ಕೋಡ್ಸಲ್ಲಿ ಅದನ್ನೇ ಮಾಡೋದು ಈ ಕೆಲಸ ನಾವು ಐದು ಸಾವಿರ ಒಂದು ಶೀತ ಮಾಡಿದ್ದೀವಿ ಆ್ಯಂಡ್ ಇಟ್ ಈಸ್ ಟೈಮ್ ಟೆಸ್ಟೆಡ್ ಈಗಿನ ಎರರ್ ಕರೆಕ್ಟಿಂಗ್ ಕೋರ್ಸ್ ಎಷ್ಟು ಇದು ಸ ಶಕ್ತಿಯುತವಾಗಿದೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಯಾಕೆಂದರೆ ಇನ್ನೇನಾರು ತುಂಬ ಮೇಜರ್ ಇದಾಗ್ಬಿಟ್ರೆ ಹೋಗ್ಬಿಡುತ್ತೆ ಆದರೆ ರಿಗ್ ಇಟ್ಸ್ ಪ್ರೂವ್ಡ್ ಐದು ಸಾವಿರ ವರ್ಷದ ಇದು ಅದರಿಂದ ಇದು ಒಂದು ತಂತ್ರಜ್ಞಾನ ನಾವು ಇದನ್ನು ನೋಡಿ ಅಲ್ಲಿ ಹೇಗೆ ನಾವು ಒಂದು ಘನಪಾಠದ ತನಕ ಬಂದು ನಿಲ್ಲಿಸ್ಕೊಂಡಿದ್ವಿ ಅಂತಂದ್ರೆ ಸ್ವಲ್ಪ ಮಾಡಿದರೆ ನಾವು ಅದನ್ನು ಈ ಈಗಿನ ಅಗತ್ಯಗಳಿಗೆ ಬಳಸ್ಕೋಬಹುದು ಸೊ ತಂತ್ರಜ್ಞಾನ ಅಂತ ಹೇಳಿದ್ರೆ ನಾವೇನು ಅನ್ಕೊಂಡ್ಬಿಟ್ಟಿದ್ವಿ ಎಲ್ಲನೂ ಬರೀ ಡಿವೈಸ್ ಡಿಪೆಂಡೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಅಂದರೆ ಏನಾನಿಮೆ ನಿರ್ಜೀವ ವಸ್ತುಗಳ ಇದು ಮಾತ್ರ ಅದರಿಂದ ತಂತ್ರಜ್ಞಾನ ಅಂದರೆ ಸಾಮಾನ್ಯವಾಗಿ ಪಾಶ್ಚಾತ್ಯದಲ್ಲಿ ಅದೇ ಅರ್ಥ ಬಟ್ ನಮ್ಮದ್ರೊಳಗೆ ನಮ್ಮ ಯಾವ್ಯಾವುದು ಹ್ಯೂಮನ್ ಕ್ರಿಯೇಷನ್ಸ್ ಇದೆ ಮಾನವನಿಂದ ನಿರ್ಮಿತವಾದವು ಅವನ್ನೆಲ್ಲವನ್ನು ಟ್ರಾನ್ಸ್ಮಿಟ್ ಮಾಡೋಕ್ಕೆ ಮಾನವನನ್ನೇ ಮಾಧ್ಯಮವಾಗಿ ಬಳಸಿಕೊಂಡು ಮುಂದುವರಿಸ್ತಾರೆ ಅದಕ್ಕೆ ನಮ್ಮದೆಲ್ಲ ಎಲ್ಲನ ನಮ್ಮ ಭಾಷೆ ಬೆಳೆದಿರೋ ಹುಟ್ಟಿರೋದೇ ಐ ಮೀನ್ ಉಳ್ಕೊಂಡು ಬಂದಿರೋದೆ ಆಗಿಂದ ಒಂದು ಆ ಲಯ ಮತ್ತು ಅಪ್ರಾಸ ಛಂದಸ್ಸು ಇವೆಲ್ಲ ಯಾಕೆ ಅಷ್ಟೊಂದು ಅದ್ಭುತವಾಗಿ ಬೆಳೀತು ಅಂದರೆ ಆ ಥರ ಇದ್ರೆ ನಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಮತ್ತು ಮುಂದುವರ್ಸೋಕ್ಕೆ ಸುಲಭ ಅಂತ ಆದರೆ ಆ ಭಾಷೆಗಳು ನೀವು ನೋಡಿದರೆ ಅವು ಬರವಣಿಗೆಯ ಮಾಧ್ಯಮವನ್ನು ಹೆಚ್ಚು ಅವಲಂಬಿಸುತ್ತವೆ ಆದ್ದರಿಂದ ಅವ್ರಿಗೆಲ್ಲನೂ ರೈಟಿಂಗಲ್ಲಿ ಬೇಕು ಅದಕ್ಕೇ ಗಿವ್ ಇಟ್ ಇನ್ ರೈಟಿಂಗ್ ಅನ್ನೋದು ಅವರಿಂದ ಬಂದಿರೋದು ನಾವು ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ರಾಮಾಯಣದಲ್ಲಿ ಹೀಗೆ ಹೇಳಿದೆ ಅಂತೀವಿ ಇದು ಸೂಕ್ಷ್ಮ ಬಟ್ ಭಾಳ ಮುಖ್ಯ ಇದು ನಮಗೆ ರಿಟರ್ನ್ ಅಲ್ಲ ನಮಗೆಲ್ಲೋ ಹೇಳಿರೋದು ಅವ್ರಿಗೆ ರಿಟರ್ನ್ ಗಿವ್ ಇಟ್ ಇನ್ ರೈಟಿಂಗ್ ಅಂತ ನಮಗೆ ಇಲ್ಲೇನಿಲ್ಲ ಎಲ್ಲೋ ಒಂದು ಕಡೆ ಇದೆ ಅಂತ ನಾವು ತೋರಿಸಿದ್ರೆ ಅದು ನಮಗೆ ಪ್ರಮಾಣ ಇದು ಭಾಷೆ ಇದು ನೋಡ್ಕೊಂಡು ಮಾಡಿದರೆ ನಮಗೆ ನಮ್ಮ ಭಾಷೆಯ ಸಾಮರ್ಥ್ಯ ಏನೇನಿದೆ ಅದನ್ನು ಬಹಳಷ್ಟು ಬೆಳೆಸ್ಕೊಂಡು ಮಾಡ್ಬೋದು ಬಟ್ ಈ ತಂತ್ರಜ್ಞಾನದ ಸುಮಾರು ಥರದ ತೊಂದರೆಗಳಿದೆ ನಾನು ಅದೇ ಇದ್ದೆ ಈ ಮೊದಲಾಗಿದ್ರೆ ಏನಾಯಿತು ಬುಕ್ಕು ಬರೋಕ್ಕಿಂತ ಮುಂಚೆ ಒಬ್ಬನಿಗೆ ವಿಷಯ ಗೊತ್ತಿತ್ತು ಇನ್ನೊಬ್ಬನಿಗೆ ಬೇಕಿತ್ತು ಅವನು ನೇರವಾಗಿ ಇದ್ದ ಅವಾಗ ಕೊಡೋರಿಗೂ ತೊಂದರೆ ಇರಲಿಲ್ಲ ಇಸ್ಕೊಳ್ಳೋರಿಗೂ ತೊಂದರೆ ಇರಲಿಲ್ಲ ಭಾಷೆ ಒಂದೇ ಆದರೆ ಅರ್ಥ ಆಗ್ಬಿಡ್ದು ಆಮೇಲೆ ಬುಕ್ ಬಂತು ಬುಕ್ ಬಂದಾಗ ಏನಾಯಿತು ಓದವನಿಗೆ ಸುಲಭ ಆಯಿತು ಬಟ್ ಈಗ ಲೇಖಕ ಸ್ವಲ್ಪ ದೂರಕ್ಕೆ ಹೋದ ಈಗ ಲೇಖಕ ಒಬ್ಬ ಮುದ್ರಕನ ಅವಲಂಬಿಸ್ಬೇಕು ಅವ್ನ ಪುಸ್ತಕ ಬರೀತಾನೆ ಕೈಯಲ್ಲಿ ಅದನ್ನ ಒಬ್ಬ ಪ್ರಿಂಟರ್ ರೆಡಿ ಮಾಡಬೇಕು ಸೊ ಒಂದು ಮಧ್ಯದಲ್ಲಿ ಒಂದು ಮಿಡ್ಲ್ ಮ್ಯಾನ್ ಬಂತು ಪ್ರಕಾಶಕರು ಮಧ್ಯಕ್ಕೆ ಬಂದರು ಇದಾದಮೇಲೆ ಈ ಡಿಜಿಟಲೈಸೇಷನ್ ಏನಾಯಿತು ಅಂತ ಹೇಳಿದ್ರೆ ಈಗ ನೀವು ನಾ ಪ್ರಕಾಶಕರು ಮಾಡಿದ್ದನ್ನು ಕೂಡ ನೇರವಾಗಿ ಓದುಗರು ಓದೋಕ್ಕಾಗಲ್ಲ ಅವ್ರಿಗೊಂದು ಡಿವೈಸ್ ಬೇಕು ಕಂಪ್ಯೂಟ್ರ್ ಬೇಕು ಟ್ಯಾಬ್ಲೆಟ್ ಬೇಕು ಮೊಬೈಲ್ ಫೋನ್ ಬೇಕು ಅಂದರೆ ಈಗ ಒಂದು ಇದೆ ಈಗ ನಾವೇ ಕಷ್ಟ ಅದಕ್ಕೆ ನಾನು ಇದನ್ನ ಆದಷ್ಟು ಕಡಿಮೆ ಸಿ ಸಿಡಿ ಈಗ ಪುಸ್ತಕ ಆದರೆ ತೊಗೊಂಬರ್ಬೋದು ಓದ್ಬೋದು ಯಾವಾದ್ರೂ ಸಹಾಯ ಇಲ್ಲ ಅದು ಸಿ ಡಿ ತೊಗೊಂಡು ಬಂದರೆ ನಿಮಗಾದ ಆ ಕಂಪ್ಯೂಟ್ರ್ ಬೇಕೇ ಬೇಕು ಆ್ಯಂಡ್ ನಿಮ್ಮ ದುರದೃಷ್ಟಕ್ಕೆ ನಿಮ್ಮ ಹತ್ರ ಇರೋ ಕಂಪ್ಯೂಟ್ರ್ ಹಳೇದಾಗಿದ್ದು ಆ ಸಿಡಿ ಯಾರೋ ಹೊಸದಾಗಿ ಮಾಡಿರೋರಾದರೆ ಅದು ಅದು ಓದುವ ಓದಲ್ಲ ಅದು ಜಂಕ್ ಆಗಿಬಿಡುತ್ತೆ ಅದರಿಂದ ಇದು ಭಾಳ ಇದು ಈಗ ಹೇಗೆ ಹೇಗಾಯ್ತು ಅಂದರೆ ಈಗ ಓದುಗ್ರಿಗೂ ನೇರವಾಗಿ ಸಿಗೋಲ್ಲ ಇವ್ ಇವ್ನ ಲೇಖಕನಿಗೂ ನೇರವಾಗಿಲ್ಲ ಇಬ್ಬರು ಮಧ್ಯೆ ಒಂದು ದೊಡ್ಡ ಗೋಡೆ ತಂತ್ರಜ್ಞಾನ ಏರ್ಪಡಿಸಿದೆ ಇದನ್ನು ನಾವು ಯೋಚನೆ ಮಾಡಬೇಕು ಅದರಿಂದ ಈಗ ಎಲ್ಲವೂ ಇಡಬೇಕಾರೆ ನಾವು ಉಳಿಸ್ಬೇಕು ಅಂತ ಇರೋದ್ರಿಂದ ಈಗೇನಪ್ಪ ಅಂದರೆ ಎಲ್ಲರೂ ಎಲ್ಲ ಉಳಿಸ್ಬೇಕು ಇದನ್ನೆಲ್ಲ ನಮ್ಮ ಸಾಹಿತ್ಯ ಎಷ್ಟೆಲ್ಲ ಇದೆ ನಮ್ಮ ಜ್ಞಾನ ಭಂಡಾರ ಎಷ್ಟೆಲ್ಲ ಇದೆ ಇವ್ನ ಉಳಿಸ್ಬೇಕು ಅಂತ ಹೇಳಿ ಬೇರೆ ಬೇರೆ ಥರದ ಅದು ಇಂದಿರಾ ಗಾಂಧಿ ಮಾಡೋದಿಲ್ಲ ಟೈಮ್ ಕ್ಯಾಪ್ಸೂಲ್ ಅಂತ ಏನೋ ಬರ್ಸಿ ಅಲ್ಲ ಹಾಳೆ ಬಟ್ ಅದು ಅಷ್ಟೇ ಮುಂದೆ ಯಾರೋ ಸಾವಿರ ವರ್ಷದ ಮೇಲೆ ತೆಗೆದವರು ಅವ್ರಿಗೆ ಆ ಭಾಷೆ ಬರೆದು ಅದೇನು ಏನೂ ಗೊತ್ತಾಗೋದಿಲ್ಲ ಅದಕ್ಕೆ ಆ ಥರದ್ದು ಉಳಿಸೋದು ಆಗೋದು ಇಲ್ಲ ಬೇಕು ಇಲ್ಲ ಸೊ ಅದರಿಂದ ತಂತ್ರಜ್ಞಾನ ಅಂದರೆ ನಾನು ಈ ವಿಷಯಗಳನ್ನೇ ನಾನು ಇದು ಮಾಡಬೇಕು ಅಂತಿದ್ದು ಒಂದು ಭಾಷೆ ಅವ್ರು ಹೇಳ್ದಂಗೆ ಅದು ಮಾನವನಿಂದ ನಿರ್ಮಿತವಾಗಿದ್ದರಿಂದ ಮಾ ಜೀವಂತ ಮಾಧ್ಯಮನೇ ಉಪಯೋಗಿಸಿ ಅದನ್ನು ಉಳಿಸೋದು ಬೆಳೆಸೋದು ಆದರೆ ಪ್ರಕ್ರಿಯೆ ಚೆನ್ನಾಗಿದೆ ನಾವು ಯಾವಾಗ ಒಂದು ಉಪಕರಣವನ್ನು ಅವಲಂಬಿಸ್ತೀವಿ ಅದನ್ನು ನಾವು ಕಂ ಪೂರ್ತಿ ಅರ್ಥ ಮಾಡ್ಕೊಂಡು ಅವಲಂಬಿಸಿದ್ರೆ ಅಂದರೆ ಅದು ಇಲ್ಲದೇ ಹೋದ್ರೂ ನಾವು ಕೆಲಸ ಮಾಡ್ತೀವಿ ಒಂದು ಆ ಮಟ್ಟಿಗಾದರೆ ಅದು ಉಪಯೋಗ ಆಗುತ್ತೆ ಇಲ್ಲ ಅಂದರೆ ಬಹಳಷ್ಟು ತೊಂದರೆ ಈಗ ನಾವು ಡಿಜಿಟೈಸ್ ಮಾಡ್ತೀವಲ್ಲ ಸುಮಾರು ಪುಸ್ತಕಗಳು ಇವೆಲ್ಲ ನಮಗೆ ಅದೇ ತೊಂದರೆ ಅದೇನಾಗ್ಬಿಡುತ್ತೆ ಅಂದ್ರೆ ಈಗ ನಿಮಗೆ ವಿಶೇಷ ಅವ್ರಿಗೆ ಕಂಪ್ಯೂಟ್ರ್ ಮನೇಲಿ ಹಳೆ ತೊಗೊಂಡಿರ್ತಾರೆ ಆದರೆ ಟ್ಯಾಬ್ಲೆಟ್ಟು ಫೋನು ಹೊಸ ಸ್ಮಾರ್ಟ್ ಫೋನ್ ತೊಗೊಂಡ್ಬಿಟ್ಟಿರ್ತಾರೆ ಈಗ ನಾವು ಏನಾರು ಮಾಡಿದರೆ ಅದು ಹಳೆ ಕಂಪ್ಯೂಟ್ರಲ್ಲೂ ಕಾಣಿಸ್ಬೇಕು ಹೊಸರಲ್ಲೂ ಕಾಣಿಸ್ಬೇಕು ಇದು ಭಾಳ ಕಷ್ಟದ ಕೆಲಸ ಇದು ಈಗ ಅದು ಸ್ವಲ್ಪ ತೊಂದರೆಗಳು ಬರ್ತಾ ಇದೆ ನಮಗೆ ಈಗ ಸಿ ಡಿ ಅಂತ ಬರ್ತಾಯಿತ್ತು ಸಿ ಡಿ ಭಾಳ ಪಾಪ್ಯುಲರ್ ಆಗಿತ್ತು ಇವೆಲ್ಲನೂ ಆಕಾರಗಳು ಮಾಡಿ ಒಂದು ಸಿಡಿಲಿ ಹಾಕ್ತಾ ಇದ್ವಿ ಈಗ ಏನಾಗಿಬಿಟ್ಟಿದೆ ಆ ಸಿಡಿ ಹೋಗಿಬಿಟ್ಟಿದೆ ಈಗ ನಿಮಗೆ ಲೇಟೆಸ್ಟ್ ಲ್ಯಾಪ್ಟಾಪ್ ತೊಗೊಂಡ್ರೆ ನಿಮಗೆ ಸಿ ಡಿ ಡ್ರೈವೇ ಇರಲ್ಲ ಸೊ ಅದರಿಂದ ಭಾಳ ಬೇಗ ಉಪಕರಣಗಳು ಜಂಕ್ ಆಗಿಬಿಡುತ್ತವೆ ಅದನ್ನೇ ರಾಮಸ್ವಾಮಿಗಳು ಈಗ ಮಾತಾಡ್ತಾ ಹೇಳ್ತಾ ಇದ್ರು ಈ ಪ್ರಾಜೆಕ್ಟ್ರದು ಕಂಪ್ಯೂಟ್ರ್ದು ತಾಳ ಮೇಣ ಅಂತ ಅದರಿಂದ ಈ ಉಪಕರಣ ಮಾಡಬೇಕಾದ್ರೆ ಇದೆಲ್ಲ ಉಪಯೋಗಿಸ್ಬೇಕಾದ್ರೆ ಈ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಮಾಡೋದು ಒಳ್ಳೇದು ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾದ್ರೆ ಸ್ವಲ್ಪ ಇದು ಬೇರೆ ಅನ್ನಿಸ್ಬೋದು ಬಟ್ ಒಂದು ಉದಾಹರಣೆ ಕೊಡ್ತೀನಿ ನಾನು ಅವ್ರಿಗೆ ಏನೋ ಒಂದು ಪ್ರಕ್ರಿಯೆ ಇದೆಯಲ್ಲ ಮುಖ್ಯ ಪ್ರಕ್ರಿಯೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ನನ್ನ ಉದಾಹರಣೆ ಅಕ್ಕಿಯಿಂದ ಅನ್ನ ಆಗೋದು ಅಕ್ಕಿಯಿಂದ ಅನ್ನ ನಾವು ಎಷ್ಟೋ ಸಾವಿರ ವರ್ಷಗಳಿಂದ ತಿಂತ ಬಂದಿದ್ದೀವಿ ಈಗಲೂ ಅದೇ ಅದೇ ಅಕ್ಕಿ ಅದೇ ಅನ್ನ ಆದರೆ ಅಕ್ಕಿ ಅನ್ನ ಆಗೋ ಬಗೆ ಮಾತ್ರ ಬೇರೆ ಕುಕ್ಕರ್ ಬಂದಿದೆ ಇಂಡಕ್ಷನ್ ಸ್ಟವ್ ಬಂದಿದೆ ಗ್ಯಾಸ್ ಸ್ಟವ್ ಬಂದಿದೆ ಸೌದೆ ಬಂದು ಇತ್ತು ಬದಲು ಏನೇನೋ ಥರದ ಮೈಕ್ರೋವೇವ್ ಓವನ್ ಬಂತು ಎಲೆಕ್ಟ್ರಿಕ್ ಸ್ಟೋವ್ ಬಂತು ಬಟ್ ನಾವು ಬರೀ ಈ ಕುಕ್ಕರು ಎಲೆಕ್ಟ್ರಿಕ್ ಸ್ಟೋವು ಇವನ್ ಚೆನ್ನಾಗಿ ಉಪಯೋಗ ಮಾಡೋದು ಕಲ್ತ್ರೆ ಅದು ಇಲ್ಲದೆ ಇದ್ದಂಗೆ ನಮಗೇನು ಮಾಡೋಕ್ಕಾಗಲ್ಲ ನಾನು ಆ ವಿಷಯ ಹೇಳ್ತಾ ಇರೋದು ಅಕ್ಕಿ ಅನ್ನ ಹೇಗಾಗುತ್ತೆ ಅನ್ನೋದು ನಮಗೆ ಒಳಗಡೆ ಇದ್ದರೆ ಏನು ಉಪಕರಣ ಸಿಕ್ಕಿದ್ರೂ ಉಪಯೋಗಿಸ್ಬೋದು ಅದು ಸಿಗದೆ ಹೋದರೂ ನಾವು ಕೆಲಸ ಮಾಡ್ಕೋಬೋದು ಅದರಿಂದ ತಂತ್ರಜ್ಞಾನ ನಾವು ಬೆಳೆಸ್ಬೇಕಾದ್ರೆ ಈ ಕಡೆ ನಾವು ಸ್ವಲ್ಪ ಗಮನ ಕೊಟ್ಟು ಮಾಡಬೇಕಂತ ನನ್ನ ಇದು ಇವು ನನ್ನ ಕೆಲ ಅನಿಸಿಕೆಗಳು ಯಾಕಂದರೆ ನಾನು ಕೆಲವು ಕೆಲಸ ಮಾಡಿದ್ದಾರೆ ತೋರಿಸ್ದೀನಿ ನಿಮಗೆ ಹಾಗೆ ಈ ಬಂದ ಕೆಲವು ಆಲೋಚನೆಗಳು ಈ ವಿಷಯದಲ್ಲಿ ಬಂದಿದ್ದು ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇದು ಹೇಳಿದ್ದು ಇಂದ ಏನಾರ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆದರೆ ಎಲ್ಲ ಕೇಳೋಣ ಇದನ್ನು ನಾನು ವಿದ್ಯಾರ್ಥಿಗಳಿಗೂ ನಾನು ಅದೇ ಹೇಳೋದು ಯಾಕಂದರೆ ತುಂಬ ಬದಲಾಗ್ತಿರೋದ್ರಿಂದ ನೀವು ಆ ಪ್ರಕ್ರಿಯೆ ಕಲ್ತ್ಕೊಳ್ಳಿ ವಿದ್ಯಾಭ್ಯಾಸನೂ ಹಾಗೇನೆ ಅಲ್ಲೂ ಅಷ್ಟೇ ನಮ್ಮ ಈಗ ಬರೋ ಹುಡುಗರಿಗೆ ಏನೋ ಒಂದು ಅಕ್ಕಿ ನಾಲ್ಕು ವರ್ಷ ಬಿ ಎ ಆದಮೇಲೆ ಅವ್ರ ಅನ್ನ ಆಗಬೇಕು ಅನ್ನ ಆಗಬೇಕು ಅದು ಏನಾಗ್ ಈಗೇನಾಗಿ ಬಿಟ್ಟಿದೆ ಅದು ಏನೇನೋ ಬಂದು ಬೇರೆ ಬೇರೆ ಫೋರ್ಸಸ್ಸು ಆ ಗ್ರೇಡಿಂಗ್ ಅಂತೆ ಈ ಸೆಮಿಸ್ಟ್ರಿ ಸಿಸ್ಟಮು ಈ ಟೆಕ್ಸ್ಟ್ ಬುಕ್ಸ್ ಬೇಡ ಎಲ್ರಿಗೂ ಟ್ಯಾಬ್ಲೆಟ್ ಕೊಟ್ಬೋಣ ಹೀಗೆ ಹೇಳಿ ಒಳ್ಳೆ ಎಲ್ರಿಗೂ ದಿಗ್ಭ್ರಮೆ ಹುಟ್ಟಿಸ್ಬಿಟ್ಟಿದ್ದಾರೆ ಬಟ್ ಅದು ಮುಖ್ಯವಾದ ಕೆಲಸ ಏನಾಗಬೇಕಂತ ಯಾರು ಹೇಳ್ತೀವಿ ಅದು ಭಾಳ ಸುಲಭ ಅಕ್ಕಿಯನ್ನು ಬಿಸಿಯಾಗಿರೋ ನೀರಲ್ಲಿ ಹಾಕಿ ಯಾವುದೋ ಒಂದು ಶಾಖಕ್ಕೆ ತೊಗೊಂಡೋಗಿ ಒಂದು ಸ್ವಲ್ಪ ಹೊತ್ತಿಟ್ಟರೆ ಅದು ಅನ್ನವಾಗುತ್ತೆ ಅಷ್ಟು ಹೇಳಿಬಿಟ್ರೆ ನೀವು ಆ ಶಾಖನ ನಾವು ಇದು ಸ್ವಲ್ಪ ಯೋಚನೆ ಮಾಡಿ ನಾವು ಇನ್ನು ಮಿಕ್ಕಿದ್ದು ನಾವು ಇದುವರೆಗೂ ಕಂಡಿಡ್ದಿರೋ ಉಪಕರಣಗಳೆಲ್ಲ ನೀರು ಬಿಸಿ ಮಾಡೋದಷ್ಟೇ ಇನ್ನೇನೂ ಮಾಡಿಲ್ಲ ಅದ್ಭುತವಾದ್ದು ಯಾವ ಅಕ್ಕಿನ ಅನ್ನ ಮಾಡೋದಕ್ಕೆ ಇನ್ನು ಯಾವ ಆವಿಷ್ಕಾರನೂ ಹೊಸದಾಗಿ ನಡೆದಿಲ್ಲ ನೀರು ಬಿಸಿ ಮಾಡೋಕ್ಕಷ್ಟದೆ ನೀರು ಬಿಸಿ ಮಾಡೋಕೆ ಕಷ್ಟನೇ ಮಾಡಿದ ಅದನ್ನು ಅರ್ಥ ಮಾಡಿಕೊಂಡು ಅಕ್ಕಿ ಅನ್ನೋ ನಿಮ್ಗೆ ಆ ಪ್ರಕ್ರಿಯೆ ಗೊತ್ತಿದ್ದರೆ ಉಪಕರಣ ಇದ್ರೂ ಮಾಡ್ತೀರಾ ಅದಿಲ್ಲದೆ ಹೋದರೂ ಮಾಡ್ತೀರ ಅದಕ್ಕೆ ಈಗ ಬಟ್ ಈಗಿನ ಎಜುಕೇಷನ್ ಏನಂದರೆ ಈ ವಿಷಯದಲ್ಲಿ ನಿಮಗೆ ಈ ಉದಾಹರಣೆಯಿಂದ ಹೇಳಬೇಕಂದ್ರೆ ಈಗಿನ ವಿಷಯ ಹೇಗೆಂದರೆ ಅಕ್ಕಿಯಿಂದ ಅನ್ನ ಮಾಡುವುದು ಅಂತ ಹೇಳ್ತಾರೆ ಕುಕ್ಕರ್ ಬಗ್ಗೆ ಎಲ್ಲ ಟೆಕ್ನಾಲಜಿನೂ ಕೊಡ್ತಾರೆ ಇಂಡಕ್ಷನ್ ಸ್ಟೌವ್ ಬಗ್ಗೆ ಒಂದು ಸೆಮಿಸ್ಟ್ರಿ ಇರುತ್ತೆ ಎಲ್ಲದ್ರ ಆಗುತ್ತೆ ಬಟ್ ಅವ್ರು ಬಿ ಮುಗಿಸಿದ ಮೇಲೆ ಅವ್ರಿಗೆ ಅಕ್ಕಿನ ಅಕ್ಕಿ ಕೊಟ್ಟು ಅನ್ನ ಮಾಡಿದ್ರೆ ಮಾಡೋಕ್ಕಾಗಲ್ಲ ಅದರಿಂದಲೇ ಪಾಪ ಎಲ್ಲರೂ ಅವ್ರನ್ನ ಅನ್ಎಂಪ್ಲಾಯಬಲ್ ಅಂತ ಹೇಳ್ತಾ ಇರೋದು ಹೀಗೆ ಯಾವುದೇ ವಿಷಯದಲ್ಲಿ ಒಂದು ಕೋರ್ ಅಂತಿರುತ್ತೆ ಅದಕ್ಕೆ ನಾನು ಈ ಭಾಷಾ ತಂತ್ರಜ್ಞಾನದಲ್ಲೇ ಆ ಕೋರ್ ಏನು ಅನ್ನೋದನ್ನು ಬೇಕು ಒಂದು ಭಾಷೆ ಹೇಗೆ ಉಳಿದು ಬೆಳೆಯತ್ತೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಇದು ಇದ್ರಿಗೆ ಹಂಗೆ ಈ ಸಂಸ್ಕೃತದ ಮಾತ್ರ ಬಹಳ ಆಶ್ಚರ್ಯ ಆಯಿತು ಅಂದರೆ ಒಂದು ಅದು ಲಿಪಿಯನ್ನು ಮೀರಿ ಬೆಳೀತು ಈಗ ಭಗವದ್ಗೀತೆ ಜಗತ್ತಿನ ಎಲ್ಲ ಲಿಪಿಗಳಲ್ಲೂ ಬಂದಿದೆ ಅದಕ್ಕೆ ಸಂಸ್ಕೃತಕ್ಕೆ ನೀವು ದೇವನಾಗರಿ ಅಂತ ಅದಕ್ಕೇನು ಸ್ಪೆಸಿಫಿಕ್ ಆಗಿಲ್ಲ ಉದಾಹರಣೆಗೆ ಕೊಡಬೇಕು ಅಂದರೆ ನಮಗೆ ದೇ ಕರ್ನಾಟಕದ ಸುಮಾರು ಜನ ಸಂಸ್ಕೃತ ಪಂಡಿತರು ಅವ್ರ ಸಂಸ್ಕೃತ ಪುಸ್ತಕಗಳು ಬರಿತಿದ್ದು ಕನ್ನಡ ಲಿಪಿಲಿ ಅಧ್ಯಾತ್ಮ ಪ್ರಕಾಶ್ ಕಾರ್ಯಾಲಯದ ಸಚ್ಚಿದಾನಂದ ಸರಸ್ವತಿಗಳು ಅದಕ್ಕಿಂತ ನನಗೆ ಆಶ್ಚರ್ಯ ಆಗಿದ್ದು ಎಮ್ ಹಿರಣ್ಣ ಹಿರಿಯಣ್ಣವರು ಎಂ ಹಿರಿಯಣ್ಣವರು ಅವ್ರದ್ದೊಂದು ಸಂಸ್ಕೃತ ಪುಸ್ತಕ ಕೊಟ್ಟರೆ ನೋಡಿದೆ ಎಲ್ಲ ಕನ್ನಡ ಲಿಪಿಯಲ್ಲಿ ಬರೆದಿದ್ದಾರೆ ಬರೆದಿರೋ ಸಂಸ್ಕೃತ ಪುಸ್ತಕ ಬಟ್ ಕನ್ನಡ ಲಿಪಿಯಲ್ಲಿ ಈ ಥರ ಸುಮಾರಷ್ಟಿದೆ ಅದು ಒಂದು ಲಿಪಿಯನ್ನು ಮೀರಿ ಬೆಳೆದಿದೆ ಅದರಿಂದ ಅಲ್ಲಿ ಸಾಕಷ್ಟು ತಂತ್ರಜ್ಞಾನ ಅಡಗಿದೆ ಅದನ್ನು ನಾವು ಮಾಡಿಕೊಂಡ್ರೆ ಹೇಗೆ ಮುಂದಕ್ಕೆ ಇದು ಮಾಡ್ಬೋದು ಅಂತ ಇದು ಇವೆಲ್ಲನೂ ಆಗಬೇಕಾದ್ರು ಆಯಾ ಕಾಲಕ್ಕೆ ತಕ್ಕಂಗೆ ಏನೇನು ಉಪಕರಣಗಳು ಸಿಗುತ್ತೋ ಅವುಗಳಲ್ಲಿ ಮಾಡಬೇಕು ಬಟ್ ಈ ಮಾಡಬೇಕಾದ್ರೆ ಅದೇ ಮೂಲಭೂತವಾದ ಕ್ರಿಯೆ ಏನು ನಾವು ಏನನ್ನ ಮಾಡ್ಲಿಕ್ಕೆ ಹೊರಟಿದೀವಿ ಅನ್ನೋದ್ರಿಂದ ಪೂರ್ತಿ ಅರಿವು ಇರಬೇಕು ಅಯ್ಯ ಓ ಸಿ ಆರ್ ಅಂದರೆ ಆಯ್ತಪ್ಪ ನನಗೆ ಅಕ್ ಇದೊಂದು ಐವತ್ತು ಸಾವಿರ ಪೇಜಿಂದ ಸಂಗ್ರಹ ಇದೆ ಇದ್ರೆ ನನಗೆ ಇದೊಂದು ಬೇಕು ಈ ಪದ ಎಲ್ಲಿ ಬಂದಿದೆ ಅಂತ ಬೇಕು ಅಂತ ಆ ಅಗತ್ಯದಿಂದ ಹೋದರೆ ಆಗುತ್ತೆ ಅದು ಬಿಟ್ಬಿಟ್ಟು ಇಂಗ್ಲೀಷ್ಗೆ ಈ ಸೌಲಭ್ಯ ಇದೆ ಕನ್ನಡಕ್ಕೂ ಈ ಸೌಲಭ್ಯ ಥರನಾ ಇನ್ನೊಂದಕ್ಕೆ ಸ್ಪ್ಯಾನಿಷ್ಗೆ ಆ ಸೌಲಭ್ಯ ಇದೆ ನಮ್ಮದಕ್ಕೂ ಮಾಡೋಣ ಅಂತ ಹೋದರೆ ಅದು ಮಾಡ್ತಾರೇನೋ ಬಟ್ ಅದು ಪ್ರಯೋಜನವಾಗೋದಿಲ್ಲ ಇದು ಇದರೊಳಗೆ ನೀವು ಇನ್ನೊಂದು ಕ್ಯೂರಿಯಸ್ ಎಕ್ಸಾಂಪಲ್ ಕೊಡಬೇಕು ಯಾಕಂದರೆ ನಾವೆಲ್ಲ ಇವತ್ತು ಕಾಲರ್ ಉಪಯೋಗಿಸ್ತೀವಿ ಸೊ ಬ್ರಿಟನ್ನಲ್ಲಿ ಇಂಗ್ಲೆಂಡಲ್ಲೇ ನಾ ಇತ್ತು ಸುಮಾರು ಐವತ್ತೈದು ವರ್ಷ ಹಿಂದೆ ಸ್ಟ್ಯಾಟಿಸ್ಟಿಕ್ಸ್ನ ನಾವೊಂದು ಒಂದು ಪಿ ಎಚ್ ಡಿ ಮಾಡಿದ ಅವನು ಪಿ ಎಚ್ ಡಿ ಮಾಡಿದಾಗ ಏನು ಮಾಡ್ದ ಇದು ನಿಮಗೆಲ್ಲ ಗೊತ್ತಿದೆಯಲ್ಲ ವಿಷಯ ಈ ರೆಡಿಮೇಡ್ ಡ್ರೆಸ್ಸಸ್ ಇದೆಯಲ್ಲ ಇದು ಮಾಡಬೇಕಾದ್ರೆ ತುಂಬ ಮ್ಯಾಥಮೆಟಿಕ್ಸ್ ಬೇಕು ಯಾಕೆಂದರೆ ಟೈಲರ್ ಹತ್ರದ ನಮ್ಮ ಉದ್ದ ಆಗಲ ಎಲ್ಲ ತಗೋತಾನೆ ಹೊಲಿತಾನೆ ಸರಿಯಾಗಿ ಆದರೆ ರೆಡಿಮೇಡ್ನವ್ರು ಎಲ್ಲರೂ ಸೈಜ್ಗೂ ಹೊಲಿಯೋಕ್ಕಾಗಲ್ಲ ಯಾವ್ಯಾವ ಸೈಜಿಂದ ನಾವು ಹೊಲಿಬೇಕು ಅದು ಸ್ಟ್ಯಾಟಿಸ್ಟಿಕ್ಸ್ ಅವ್ರೇನು ಮಾಡ್ತಾರೆ ಎಲ್ಲ ಟೈಲರ್ ಹತ್ರನೂರು ಡೇಟಾ ಇಸ್ಕೋತಾರೆ ಹತ್ರ ಹತ್ರ ಇರೋದನ್ನು ನೋಡಿ ಈ ಸೈಜಿಂದ ನೋಡಪ್ಪ ನಿಮ್ಮ ಐವತ್ತು ಜನಕ್ಕೂ ಆಗುತ್ತೆ ಯಾರಿಗೂ ಬಿಟ್ಟಾಗಲ್ಲ ಬಟ್ ಎಲ್ರಿಗೂ ಹೋಗ್ಬಿಟ್ಟಾಗಲ್ಲ ಆ ಥರ ಸೊ ಅದಕ್ಕೆ ಈ ಐವತ್ತು ಜನಕ್ಕೆ ಹೊಂದಂಗೆ ವ್ಯಯಾಮ ಒಂದು ಒಂದು ಕಣ್ಣು ಹಿಡಿಬೇಕು ಒಂದು ಸೈಜು ಐವತ್ತರ ಬದಲು ಅಲ್ಲಿ ಬೇಕೆ ಸೊ ಈ ಥರದ್ದು ಅಲ್ಲಿ ಭಾಳ ಇಂಪಾರ್ಟೆಂಟ್ ಅದಕ್ಕೆ ನಡೆದ ಒಬ್ಬ ಸ್ಟ್ಯಾಟಿಸ್ಟಿಕ್ಸ್ ಮಾಡಿ ಈ ಕಾಲರು ದಿ ಆ್ಯಾವರೇಜ್ ನೆಕ್ ಮೆಷರ್ಮೆಂಟ್ ಆಫ್ ಎ ಆ್ಯಾವರೇಜ್ ಇಂಗ್ಲೀಷ್ ಮನ್ ಈಸ್ ಅಂತ ಹೇಳಿ ಸ್ವಲ್ಪ ಇಂಪ್ರೂವ್ ಮಾಡಿದಾವೆ ಹಿಂದೆ ಎಷ್ಟೋ ಅಂದ್ಕೊಂಡಿದ್ರು ಇವನು ಅದೆಲ್ಲ ನನ್ನ ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಇಟ್ ಇಸ್ ಸ್ಲೈಟ್ಲಿ ಲೆಸ್ ಅಂತ ತೋರಿಸ್ತಾ ಇದು ಒಂದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಅವ್ನಿಗೆ ಪಿ ಎಚ್ ಡಿ ಬಂತು ಬಟ್ ಇದ್ರದ್ದು ಉಪಯೋಗ ಇದ್ದಿದ್ದು ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ತಕ್ಷಣನೇ ಆ ಕಾಲರ್ ಮ್ಯಾನುಫ್ಯಾಕ್ಚರ್ ಮಾಡೋರು ಕಾಲರೇ ಬೇರೆ ಸಿಗುತ್ತೆ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡೋರು ಎಷ್ಟು ನಾವು ಅನ್ಯ ಪ್ರಯೋಜನವಿಲ್ಲದೆ ನಾವು ಜಾಸ್ತಿ ಮೆಷರ್ಮೆಂಟ್ ಇಟ್ಕೊಂಡು ಮಾಡ್ತಿದ್ವಿ ಕಡಿಮೆ ಮಾಡಿದರೆ ಉಪಯೋಗ ಅಂತ ಹೇಳಿದ್ರು ಬೇಕಾದಷ್ಟು ಅವರಿಗೆ ಸೇವಿಂಗ್ಸ್ ಆಯಿತು ಇದ್ಯಾರೋ ಭಾರತ ದೇಶದಲ್ಲಿ ಒಬ್ಬ ಸ್ಟ್ಯಾಟಿಸ್ಟಿಕ್ಸ್ ಪಿ ಎಚ್ ಡಿ ಮಾಡೋನ್ ಹೊರಟ ಅವನ ಆವರೇಜ್ ನೆಕ್ ಲೈನ್ ಆಫ್ ಇಂಡಿಯನ್ ಮೇ ಇದು ಮೇಲ್ ಅಂತ ಇವನೊಂದು ಥೀಸಿಸ್ ಮಾಡಿದ ಆ ತೀಸಿಸು ಅವನು ಪೂರ್ತಿ ಓದಿದ ಗೊತ್ತಿಲ್ಲ ಅವ್ರು ಮೇಸ್ಟ್ ಓದಿದ್ರು ಗೊತ್ತಿಲ್ಲ ಏನೂ ಪ್ರಯೋಜನವಾಗಲಿಲ್ಲ ಯಾಕಂದರೆ ನಮ್ಮಲ್ಲಿ ಆ ಲೆವೆಲಿಗೆ ಬಂದಿರಲಿಲ್ಲ ಇದನ್ನು ಹೇಳಿದ್ದು ಅಲ್ಲಿ ಅಗತ್ಯನ ಹೋಗಿ ಅವರು ಆವಿಷ್ಕಾರ ಮಾಡ್ತಾರೆ ನಾವು ಅವ್ರು ಮಾಡಿದ್ದನ್ನು ಹಾಗೆ ಇಲ್ಲಿ ಏಪ್ ಮಾಡೋಕ್ಕೆ ಹೋದರೆ ನಮಗೆ ತೊಂದರೆ ಆಗುತ್ತೆ ಇದು ಬೇಕಾದಷ್ಟು ಈ ತಂತ್ರಜ್ಞಾನದ ವಿಷಯದಲ್ಲಿ ಈಗ ಉದಾಹರಣೆಗೆ ವಿಕಿಪೀಡಿಯಾ ಬಗ್ಗೆ ಕೆಲವರು ಕೇಳಿರ್ಬೋದು ಅದ್ರ ಬಗ್ಗೆ ನಾನು ಕನ್ನಡದಲ್ಲಿ ಅದು ಸರಿಯಾಗಿ ಬೆಳೀತಾ ಇಲ್ಲ ಸಂಸ್ಕೃತದಲ್ಲಿ ಬೆಳೀತಾ ಇಲ್ಲ ಅಂತ ತುಂಬ ಚಳುವಳಿಗಳೆಲ್ಲ ಇರುತ್ತೆ ಅದು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾರೆ ಇದ್ರ ಹಿನ್ನೆಲೆಯೂ ಅರ್ಥ ಮಾಡ್ಕೋಬೇಕು ಇಂಗ್ಲೀಷ್ನಲ್ಲಿ ಅವ್ರು ಯಾಕೆ ಮಾಡಿದ್ರು ಅಂದರೆ ನಾನು ಹೇಳಿದ್ನಲ್ಲ ಇವೆಲ್ಲ ಟ್ರೈನಿಂಗ್ ಡೇಟಾ ಬೇಕು ಸೊ ಅವ್ರೇನು ಮಾಡಿದ್ರು ಡೇಟಾ ತಿಕ್ಕಾಪಟ್ಟೆ ಬೇಕು ಮಿಲಿಯನ್ಸ್ ಆಫ್ ವರ್ಡ್ಸ್ ಬೇಕು ಅದಕ್ಕೆ ಅವ್ರೇನು ಹೇಳಿದ್ರು ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಹೇಳಿ ಅದು ಮಾಡಿದ್ರು ಅವ್ರು ಮಾಡ್ತಾರೆ ವಿಕಿಪೀರಿಯಾಡ್ದಲ್ಲಿ ಎಲ್ಲರೂ ಎಂಟ್ರ್ ಮಾಡ್ತಾರೆ ಡೇಟಾ ಬಟ್ ಅವರು ಅದನ್ನ ತೊಗೊಂಡು ಆ ಡೇಟಾನು ಉಪಯೋಗಿಸ್ಕೋತಾರೆ ದೊಡ್ಡ ದೊಡ್ಡ ಕಂಪ್ನಿಗಳವರು ಮೈಕ್ರೋಸಾಫ್ಟ್ನವರು ಆ್ಯಡೋಬೀನವರು ಇವರೆಲ್ಲ ಉಪ್ಯೋಗಿಸ್ಕೋತಾರೆ ಡೇಟಾನ ಉಪಯೋಗಿಸ್ಕೊಂಡು ಅವರವರ ಪ್ರಾಡಕ್ಟ್ಸ್ನ ಎಮ್ ಎಸ್ ವರ್ಡ್ ಇನ್ನೂ ಚೆನ್ನಾಗಿ ಸ್ಪೆಲ್ ಚೆಕ್ ಮಾಡೋ ಥರ ಇನ್ನೂ ಚೆನ್ನಾಗಿ ಕಂಪ್ಲೀಷನ್ ಕೊಡೋ ಥರ ಮಾಡ್ತಾರೆ ಅದೇ ಕನ್ನಡಕ್ಕೂ ಅವರು ಡೇಟಾ ತೊಗೊಬೋದು ನಮ್ಮಲ್ಲಿ ಬರೀ ಚಳುವಳಿನ ನೀವು ಬರೀ ಅದಕ್ಕೆ ಸೀಮಿತಗೊಳಿಸಿದ್ರೆ ಅದು ಬೆಳೆಯಲ್ಲ ಯಾಕೆ ಬೆಳೀತಿಲ್ಲ ಅಂದರೆ ಜನರಿಗೆ ಅದು ಬೇಕಿಲ್ಲ ಸದ್ಯಕ್ಕೆ ಅವ ಅಗತ್ಯವನ್ನು ನಾವು ಪಿನ್ ಪಾಯಿಂಟ್ ಮಾಡಿ ಈಗ ಇಲ್ಲಪ್ಪ ಇದರಿಂದ ಬೇಕು ನನಗೆ ಅಂತ ಹೇಳಿ ಮಾಡಿದರೆ ಆ ದಿಕ್ಕಲ್ಲೂ ಸಾಕಷ್ಟು ಕೆಲಸಗಳಾಗಬಹುದು ಇಷ್ಟು ನಾನು ಅದೇ ಸುಮಾರು ಈ ವಿಷಯಗಳನ್ನ ಇದು ಮಾಡ್ಬೇಕಂತದ್ದೆ ಇನ್ನು ಮುಂದೆ ಇನ್ನು ನೀವೇನಾರು ಈ ಉಪನ್ಯಾಸದಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದನ್ನು ಕೇಳಿದರೆ ನಾನು ಬೇಕಾರೆ ಅದನ್ನು ಸ್ಪಂದಿಸ್ಬೋದು ಒಂದು ಕಡೆ ವಿಷಯ ಹೇಳ್ಬಿಟ್ಟು ಯಾಕಂದರೆ ಅದು ಗಣಿತಕ್ಕೆ ಸಂಬಂಧಪಟ್ಟಿದ್ದು ಗಣಿತದ ಇದು ಫಾಂಟ್ಸ್ ಅಂತ ಇದೆಯಲ್ಲ ಈ ಅಕ್ಷರಗಳು ಬರಿತೀವಲ್ಲ ಈ ಅಕ್ಷರಗಳು ಬರೆಯೋದು ನಿಮಗೆ ಇಂಗ್ಲೀಷಲ್ಲಿ ನೋಡಿದರೆ ಲಕ್ಷಾಂತರ ಫಾಂಟ್ಸ್ ಸಿಗುತ್ತೆ ಏನೇನೋ ಹೆಡ್ಲಿಂಗಿಗೊಂದು ಅದು ಇದು ಬೇರೆ ಬೇರೆ ಥರ ಸ್ಟೈಲಿಂದು ಎಲ್ಲ ಆದರೆ ಭಾರತೀಯ ಭಾಷೆಗಳಿಗೆ ನಿಮಗೆ ಸಿಗೋದಿಲ್ಲ ನಾಲ್ಕೋ ಐದೋ ಸಿಗುತ್ತೆ ಸಿಗೋದು ಅಷ್ಟೇ ನೀವು ನುಡಿ ಒಂದು ಇಪ್ಪತ್ತೈದು ಇದೆ ಅನ್ಬೋದು ಬಟ್ ನೀವು ಸೂಕ್ಷ್ಮವಾಗಿ ನೋಡಿದರೆ ಎಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಅಷ್ಟೆ ಇದು ಯಾಕೆ ಅಂತ ಇದಕ್ಕೂ ಒಂದು ಹಿಂದ್ಗಡೆ ಇರೋದು ಪ್ರಶ್ನೆ ಮ ಗಣಿತದ್ದು ಅದೇನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಕರ್ ಫಿಟ್ಟಿಂಗ್ ಅಂತೀವಿ ಇದನ್ನು ನಾವು ಪಾಠ ಮಾಡ್ತೀವಿ ಇದೇ ನಾ ಹೇಳಿದ್ದು ಅಲ್ಲಿ ಏನೋ ಒಂದು ಕರ್ ಫಿಟ್ಟಿಂಗ್ ಅಂತ ಒಂದು ಟಾಪಿಕ್ ಇಟ್ಟರು ನಾವು ಇಲ್ಲಿ ಕಾಪಿ ಮಾಡಿ ಕರ್ ಫಿಟ್ಟಿಂಗ್ ಅಂತ ಒಂದು ಟಾಪಿಕ್ ಇಟ್ವಿ ಅದಕ್ಕೆ ಏನು ಉಪಯೋಗ ಏನು ಅಂತ ನಾವು ಮಾಡಲಿಲ್ಲ ಅದರೊಳಗೆ ಏನಾಗುತ್ತೆ ನಾವು ಒಂದು ಅಕ್ಷರ ಬರಿಬೇಕಾದ್ರೆ ಅದನ್ನು ನಾವು ಹೇಗೆ ಗಣಿತದ ಮೂಲಕ ಅದನ್ನು ವಿವರಿಸ್ತೀವಿ ಈಗ ಏ ಬರೀಬೇಕು ಅಂದರೆ ಈ ಪಾಯಿಂಟ್ ನಿನ್ನ ಶುರು ಮಾಡ್ತೀನಿ ಯಾವುದೋ ಪಾಯಿಂಟ್ ತನಕ ಸ್ಟ್ರೈಟ್ ಲೈನ್ ಎಳಿತೀನಿ ಆಮೇಲೆ ಈ ಆ್ಯಂಗಲ್ನಲ್ಲಿ ಕೆಳಗೆ ಬರ್ತೀನಿ ಮಧ್ಯದಲ್ಲಿ ಈ ಜಾಗದಲ್ಲಿ ಒಂದು ಲೈನ್ ಹಾಕ್ತೀನಿ ಇದು ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್ ಇದು ನಮ್ಮ ಯಾವ ಭಾರತೀಯ ಭಾಷೆಗೂ ಇಲ್ಲ ಯಾರು ಪ್ರಯತ್ನವೂ ಪಟ್ಟಿಲ್ಲ ಈಗ ಎಸ್ ಬರಿಬೇಕಾದ್ರೆ ಸುಮಾರು ನಾನ್ನೂರೈನೂರು ವರ್ಷದ ಹಿಂದೆ ಅವರೆಲ್ಲ ಸ್ಕಲ್ಪ್ಟರ್ಸು ಇವರೆಲ್ಲ ಟ್ರೈ ಮಾಡಿರೋದಿದೆ ಬೇರೆ ಬೇರೆ ಥರ ಸರ್ಕಲ್ಗಳು ಹಾಕ್ಕೊಂಡು ಅದನ್ನು ಬೇರೆ ಬೇರೆ ಥರ ಇದು ಮಾಡಿರೋದು ಎಲ್ಲ ಇದು ನಮ್ಮ ಭಾರತೀಯ ಭಾಷೆಗೆ ಇದಿಲ್ಲ ಅದರಿಂದ ಫಾಂಟ್ಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಸಲನೂ ಒಳ್ಳೆ ಕಲ್ಲು ಕೆತ್ತೋ ಥರ ಯಾರು ಒಬ್ಬರು ಆರ್ಟಿಸ್ಟ್ ಕುತ್ಕೊಂಡು ಮಾಡಬೇಕು ಇದೇ ಇಂಗ್ಲೀಷ್ ಏನಾಗಿದೆ ಪ್ಯಾರಾಮೀಟರ್ಸ್ ಅಂತೀವಿ ಒಂದು ಚೂರು ಚೂರು ಬದಲಾಯಿಸಿದ್ರೆ ಪೂರ್ತಿ ಬೇರೆ ಆಗುತ್ತೆ ಈ ಥರದ್ದು ಕನ್ನಡಕ್ಕೆ ನಡೆದಿಲ್ಲ ನಡೆಯೋದಕ್ಕಿಂತ ಹೆಚ್ಚಾಗಿ ಇದನ್ನು ಉಪಯೋಗಿಸಿದೆ ನಾನೀಗ ನಮ್ಮ ಕ್ಲಾಸಲ್ಲಿ ನಾನು ಇದು ಕರ್ವ್ ಫಿಟ್ಟಿಂಗ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದೆ ನೋಡಪ್ಪ ಇದಿದೆ ಉಪಯೋಗ ಇದು ಅಂತ ಹೇಳಿ ಒಂದಿಬ್ಬರು ಮೂರು ಜನ ವಿದ್ಯಾರ್ಥಿಗಳು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ ಒಂದು ಹೆಜ್ಜೆ ಇಟ್ಟಿದ್ದಾರೆ ಆ ದಿಕ್ಕಲ್ಲಿ ಒಂದು ಕನ್ನಡದ ಅಕ್ಷರಗಳನ್ನ ಉದಾಹರಣೆಗೆ ನಾನು ಕನ್ನಡದ ಅಕ್ಷರಗಳನ್ನ ನಾನು ಗಣಿತದ ಇದರಲ್ಲಿ ಹೇಗೆ ವಿವರಿಸಿ ಯಾಕಂದರೆ ನೀವು ಕಂಪ್ಯೂಟ್ರಿಗೆ ಹೇಳ್ಕೊಡ್ಬೇಕು ಅಂದರೆ ಮ್ಯಾಥ್ಮೆಟಿಕ್ಸ್ ಬೇಕೇ ಬೇಕಲ್ಲ ಕಂಪ್ಯೂಟ್ರಿಗೆ ಹೇಳಬೇಕಲ್ಲ ಹೀಗೆ ಬರೀಬೇಕು ಇಲ್ಲಿಂದ ಶುರು ಮಾಡಬೇಕು ಹೀಗೆ ತಿರುಗಬೇಕು ಹೀಗೆ ಬರಬೇಕು ಅಂತೆಲ್ಲ ಆ ಕಲಿಸ್ಬೇಕಾರೆ ಆದರೆ ಡಿಸ್ಕ್ರಿಪ್ಷನ್ನು ಈಗಿಲ್ಲ ಆ ಡಿಸ್ಕ್ರಿಪ್ಷನ್ ಬಂದರೆ ನಮ್ಮ ಇದು ಮುಂದಕ್ಕೆ ಹೋಗುತ್ತೆ ಸೊ ಈ ಥರ ತಂತ್ರಜ್ಞಾನ ನಮ್ಮ ಅಗತ್ಯಗಳನ್ನ ಹಿಡ್ಕೊಂಡು ಅದಕ್ಕೆ ಏನು ಬೇಕತ್ತೆ ಮೂಲಭೂತ ಏನೇನು ಬೇಕು ಇವೆಲ್ಲ ಮಾಡಿದರೆ ಎಲ್ಲದಕ್ಕೂ ಹೊಸ ಅರ್ಥ ಬರುತ್ತೆ ಒಂದು ಅವ್ರ ಗಣಿತ ತರಗತಿ ಕಡ ಗಣಿತಕ್ಕೂ ಹೊಸ ಅರ್ಥ ಬರುತ್ತೆ ತಂತ್ರಜ್ಞಾನನೂ ಬೆಳೆಯುತ್ತೆ ಬಟ್ ನಾನು ಸುಮಾರು ಇಪ್ಪತ್ತೈದು ವರ್ಷ ಪಾಠ ಇದ್ದೀನಿ ನನಗೆ ಕಂಡಿದ್ದೆ ಅದು ಎಲ್ಲೂ ಈ ಬ್ರಿಡ್ಜ್ ಇಲ್ಲ ಇವ್ರ ಪಾಡಿ ಇವ್ರು ಮ್ಯಾಥ್ಮೆಟಿಕ್ಸ್ ಹೇಳ್ಕೊಂಡು ಹೋಗ್ತಿದ್ದಾರೆ ಅವ್ರ ಪಾಡಿಗೆ ಅವ್ರು ಎಂಜಿನಿಯರಿಂಗ್ ಹೇಳ್ತಾರೆ ಯಾವುದು ಒಂದಕ್ಕೊಂದು ಎಲ್ಲೂ ಟಚ್ ಆಗಿಲ್ಲ ಈ ಕೆಲವು ವಿಷಯಗಳನ್ನ ನಾನು ನಿಮಗೆ ಹೇಳಬೇಕು ಅಂತ ಹಂಚ್ಕೋಬೇಕು ಅಂತ ಈಗ ನಿಮ್ಮಲ್ಲಿ ಏನಾರು ಈ ಥರದ ಉಪನ್ಯಾಸದ ಭಾಷಾ ತಂತ್ರಜ್ಞಾನ ಅಂತ ಕೇಳಿದಾಗ ನಿಮ್ಮ ಮನಸ್ಸಿಗೆ ಏನು ಬಂತು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ವಿಷಯಗಳು ಹೇಳಿದ್ರೆ ಬೇಕಾದ್ರೆ ಮಾತಾಡ್ಬೋದು ಇಲ್ಲ ಅದ್ವೈತಿ ಶಾಲದ ಇದೆಯಾ ಹಾಂ ಅದ್ವೈತ ಶಾರದ ನಾವು ಒಂದು ಉದಾಹರಣೆ ಕೊಡ್ತೀನಿ ಇನ್ನೊಂದು ಉದಾಹರಣೆ ನಾವೀಗೇನು ಮಾಡ್ತಾ ಇದ್ದೀವಿ ಇಂದ ಅದ್ವೈತ ಶಾರದಾ ಅಂತ ಶೃಂಗೇರಿ ವೆಬ್ಸೈಟಲ್ಲಿ ಒಂದು ಪ್ರಸ್ಥಾನತ್ರಯ ಭಾಷೆ ಶಂಕರಾಚಾರ್ಯರ ಪ್ರಸ್ಥಾನತ್ರಯ ಭಾಷೆ ಎಲ್ಲ ಹಾಕಿದ್ದೀವಿ ಹೋಗಿ ನೋಡ್ಬೋದು ಅದ್ವೈತ ಶಾರದ ಡಾಟ್ ಶೃಂಗೇರಿ ಡಾಟ್ ನೆಟ್ ಅಂತ ಅಲ್ಲಿ ಅಲ್ಲಿ ನಾವು ಅಂದ್ಕೊಂಡ್ವಿ ಅಲ್ಲಿ ಅದು ಡಿಜಿಟಲಿ ಟೈಪ್ ಡೇಟಾ ಈಗ ಪದಗಳನ್ನ ಹುಡುಕೋದು ಅಲ್ಲಿ ಸುಲಭ ಯಾಕಂದರೆ ನಮಗೆ ಟೈಪ್ ಡೇಟಾನೇ ಇದೆ ಆದರೆ ಸಂಸ್ಕೃತದಲ್ಲಿ ಸಂಧಿಗಳು ಮಾಡ್ತೀವಿ ಸೊ ನೀವು ಹುಡುಕೋ ಅಂಥ ಪದ ಯಾವುದೋ ಸಂಧಿಯ ಮಧ್ಯದಲ್ಲಿದ್ದರೆ ಅಕ್ಷರ ಲೋಪ ಆಗಿರುತ್ತೆ ಅದಕ್ಕೆ ನೀವು ಅವಿದ್ಯಾ ಅಂತ ಹುಡುಕಿದ್ರೆ ಅದು ಎಲ್ಲದಿರುತ್ತೆ ಅದು ನಿಮಗೆ ಸಿಗೋದಿಲ್ಲ ಅದಕ್ಕೆ ಅದಕ್ಕೆ ಹಾಗೆ ಮಾಡಬೇಕಂದ್ರೆ ಈ ಉದ್ದ ಸಂಧಿ ಆಗಿರೋ ಪದದ ಹಿನ್ನೆಲೆ ಒಳಗಡೆ ಆ ಸಂಧಿ ಛೇದ ಮಾಡಿ ಇಡಬೇಕು ನಾವು ಈ ಭಗವದ್ಗೀತೆ ಪುಸ್ತಕಗಳೆಲ್ಲ ನೀವು ನೋಡಿದ್ರೆ ಕೊಡ್ತಾರಲ್ಲ ಮೂಲ ಶ್ಲೋಕ ಅದ್ರ ಪದಪಾಠ ಆಮೇಲೆ ಅನ್ವಯ ಆ ಥರ ನಾವು ಮೂಲದ ಹಿಂದೆ ಮಾಡಿಟ್ಟರೆ ಚೆನ್ನಾಗಿ ಆದರೆ ಪ್ರಸ್ತಾನ ಭಾಷ್ಯದಲ್ಲಿ ಒಳ್ಳ ನೀವು ನೋಡಿದರೆ ಕೋಟಿಗಟ್ಟಲೆ ಪದಗಳು ಬಂದ್ಬಿಡುತ್ತೆ ಸೊ ಯಾರು ಕೂತ್ಕೊಂಡು ಆ ಸಂಧಿಯೆಲ್ಲ ಬಿಡಿಸ್ತಾ ಕೂತ್ಕೋಬೇಕು ಅಂದರೆ ಅದು ಇವತ್ತು ನಾಳೆ ಮುಗಿಯೋ ಕೆಲಸ ಅಲ್ಲ ಆದರೆ ಈ ಸೌಲಭ್ಯ ಆದರೆ ಭಾಳ ಉಪಯೋಗ ಈಗ ಇಲ್ಲಿದೆ ನೋಡಿ ಇಲ್ಲಿ ಈಗ ತಂತ್ರಕ್ಕೆ ನಾವು ಹೇಗೆ ಕಂಪ್ಯೂಟ್ರ್ ಉಪಯೋಗಿಸ್ಕೊಂಡು ಕಂಪ್ಯೂಟ್ರಿಗೆ ನಾವು ಆ ಸಂಧಿ ಬಿಡಿಸೋ ವಿಧಾನನ ಕಲಿಸ್ಬಹುದಾ ಅಂತ ಇದು ಒಳ್ಳೆಯ ಯಾಕಂದರೆ ನಮಗೆ ಸಂಧಿ ಮಾಡ ಅದೇ ನಮ್ಮ ಮನುಷ್ಯನ ಇದು ಇರೋದು ಅಲ್ಲಿ ನೀವು ಒಂದು ದಿರಕ್ಕೆ ದಿಕ್ಕಲ್ಲಿ ಹೋಗೋದು ಹೇಳ್ಕೊಡ್ತೀರಾ ಆ ಮನಸ್ಸು ರಿವರ್ಸ್ ಬರೋದನ್ನು ಕಲಿಯತ್ತೆ ಸಂಧಿ ಮಾಡೋದನ್ನ ಹೇಳ್ಕೊಟ್ಟಿದ್ದು ಪಾಣಿನಿ ಸಂಧಿ ಬಿಡಿಸೋದಲ್ಲ ಬಟ್ ಆ ರೂಲ್ಸ್ ನೀವು ಸಂಧಿ ಮಾಡೋದು ಹೇಗೆ ಅಂತ ರೂಲ್ಸ್ ಕಲ್ತ ಮೇಲೆ ಮನುಷ್ಯರು ಸಂಧಿ ಬಿಡಿಸೋದು ಕಲ್ತ್ಕೋತಾರೆ ಈ ಮೆಷಿನ್ಗೆ ಇದು ಹೇಳ್ಕೊಳೋದು ಕೆಲಸ ಸಂಧಿ ಮಾಡಿಸ್ಬೋದು ಪಾಣಿ ರೂಲ್ಸ್ ಹಾಕ್ತೀವಿ ಎರಡು ಪದ ಕೊಟ್ಟರೆ ಸಂಧಿ ಆಗುತ್ತೆ ಬಟ್ ಸಂಧಿ ಆಗಿರೋ ಪದ ಕೊಡ್ತೀನಿ ಅದು ಬಿಡಿಸೋದಕ್ಕೆ ಆ ಪ್ರಕ್ರಿಯೆ ಇದು ಹೇಳಿದೆ ಇದು ಮನೆ ಮಾನವನ ಮನಸ್ಸಿಗೆ ವಿಶೇಷವಾಗಿರುವಂಥ ಸಾಮರ್ಥ್ಯ ಇದನ್ನು ಕಲಿಸ್ಬೇಕು ಅಂದರೆ ಬಹಳಷ್ಟು ನಾವು ಹೇಗೆ ಅರ್ಥ ಮಾಡ್ಕೊತೀವಿ ನಾವು ಹೇಗೆ ಇದನ್ನು ಬಿಡಿಸ್ತಾ ಹೋಗ್ತೀವಿ ಇವೆಲ್ಲ ಪ್ರಕ್ರಿಯೆ ಬರುತ್ತೆ ಬಟ್ ನಾ ಹೇಳೋದೇನಪ್ಪ ಅಂದರೆ ಅವಾಗ ನಮಗೆ ಅದು ಹೊಸ ಹೊಸ ಆಲೋಚನೆಗಳನ್ನ ಹುಟ್ಟುಹಾಕತ್ತೆ ಜ್ಞಾನ ಬೆಳೆಯುತ್ತೆ ಹೀಗಾಗಿ ಈಗ ಶೃಂಗೇರಿಲೇ ಕೆಲವು ಯುವ ಇದ್ದಾರೆ ವ್ಯಾಕರಣ ಎಲ್ಲ ಓದಿರೋರು ಅವ್ರಿಗೆ ಈಗ ಕೆಲಸವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ನೀನು ಒಂದು ಸಂಧಿ ಬಿಡಿಸ್ಬೇಕಾದ್ರೆ ನಿನ್ನ ಮನಸ್ಸು ಯಾವ ಥರ ಆಲೋಚನೆ ಮಾಡುತ್ತೆ ಅದನ್ನು ನಾವು ಮೆಷಿನ್ಗೆ ಹೇಳ್ಕೊಡ್ಲಿಕ್ಕೆ ಅಂತ ಈ ಹೀಗೆ ನನ್ನ ಪ್ರಕಾರ ಅದಾದರೆ ನಮಗೇನೆಂದರೆ ಅದಾದರೆ ತಕ್ಷಣ ನಮಗೆ ಅಲ್ಲಿ ಉಪಯೋಗ ಇದ್ದೇ ಇದೆ ಅದಷ್ಟಕ್ಕೂ ಭಾಷೆಕ್ಕೂ ಮಾಡಿಬಿಟ್ಟು ಒಂದು ಸರಿ ಯಾರೋ ವಿದ್ವಾಂಸಂದಿಷ್ಟು ನೋಡಿಬಿಟ್ಟು ಆಮೇಲೆ ಅದು ಪದವನ್ನು ಹುಡುಕೋ ಸೌಲಭ್ಯನ ಕೊಟ್ಬಿಡ್ಬೋದು ಅವಾಗೆಲ್ಲ ಹುಡುಕಿಕೊಂಡು ಅದು ಮಾಡ್ಬೋದು ಇದು ಸೊ ಅದ್ವೈತ ಶಾರದಾ ಡಾಟ್ ಶೃಂಗೇರಿ ಡಾಟ್ ನೆಟ್ ಅಂತ ನೋಡಿ ಅದು ಮಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆ ಗೆಳೆದರು ಅದು ಆದರೆ ಅದು ಮಾಡೋಕ್ಕಾಯ್ತು ಸೊ ನಾವು ತಂತ್ರಜ್ಞಾನದಲ್ಲಿ ಸುಮಾರಷ್ಟು ಕೆಲಸಗಳನ್ನ ಮಾಡಿದ್ದೀವಿ ಇದನ್ನು ಇವರು ಹೇಳ್ದಂಗೆ ರಾಮಸ್ವಾಮಿಯವರು ಬಹಳ ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಆಮೇಲೆ ಶತವಾಧನಿ ಗಣೇಶವರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಇದಲ್ಲದೆ ತಮಿಳು ಮಲಯಾಳಂ ಹಿಂದಿ ಆ ವಿಷಯಗಳಲ್ಲೂ ಮಾಡಿದ್ವಿ ಎಲ್ಲ ಬಹಳ ಉಪಯೋಗವಾದಂಥ ಈ ಕೆಲಸಗಳೆಲ್ಲ ಮಾಡಲಿಕ್ಕೆ ನಾವು ಹಿಡಿದ ದಾರಿ ಅದು ಒಂದು ನಮ್ಮ ಅಗತ್ಯ ಏನು ಅಂತ ಇನ್ನೊಂದು ಅದರಲ್ಲಿ ಏನು ತಂತ್ರಜ್ಞಾನ ಬೇಕೋ ಅದನ್ನು ಫ್ರಮ್ ಸ್ಕ್ರ್ಯಾಚ್ ಅಂತಾರೆ ಅಲ್ಲಿಂದ ಶುರು ಮಾಡಿ ಯಾಕೆಂದರೆ ಕಂಪ್ಯೂಟ್ರಿಗೆ ನಲವತ್ತು ವರ್ಷದ ಹಿಂದೆ ಇಂಗ್ಲೀಷು ಬರ್ತಿರಲಿಲ್ಲ ಪಂಚ್ಡ್ ಕಾರ್ಡ್ಸ್ ಉಪಯೋಗಿಸ್ತಾ ಇದ್ವಿ ಬಟ್ ಈಗ ಇಂಗ್ಲೀಷ್ ಹೇಳ್ಕೊಟ್ಟಿದ್ವಿ ಅದೇ ಥರ ಕನ್ನಡನೂ ಹೇಳ್ಕೊಡ್ಬೋದು ಹೇಳ್ಕೊಡೋದಕ್ಕೆ ಆಗದೇ ಇರೋದು ನಮ್ಮ ದೌರ್ಬಲ್ಯ ಕನ್ನಡ ಹೇಳ್ಕೊಡ್ಬೇಕಾದ್ರೆ ನಾವು ಹೇಳ್ಕೊಡ್ಬೇಕು ಈ ಇಂಗ್ಲೀಷ್ನವರು ಕನ್ನಡ ಕಲಿತು ಅವ್ರು ಹೇಳ್ಕೊಡೋ ಹೊತ್ತಿಗೆ ಅದು ಬೇರೆ ಬೇರೆ ಥರ ಆಗುತ್ತೆ ಅದು ಅದಕ್ಕೆ ಅದು ಅಷ್ಟು ಮುಂದಕ್ಕೆ ಹೋಗಿಲ್ಲ ಇನ್ನೇನಾರು ತಮ್ಮಿಂದ ಏನಾದ್ರು ಪ್ರಕ್ರಿಯೆಗಳು ಅಥವಾ ಸಾಮಾನ್ಯ ಜನಕ್ಕೆ ಹೌದು ಸಿರಿ ನುಡಿ ಡಾಟ್ ಆರ್ಗ್ ಅಂತ ಇದೆ ಅದೊಂದು ಉಪಯೋಗನೇ ಹೇಳ್ಬಿಡ್ತೀವಿ ನೋಡಿ ಸಿರಿ ನುಡಿ ಡಾಟ್ ಆರ್ಗ್ ಅಂತ ನಮ್ಮದು ವೆಬ್ಸೈಟ್ ಅಲ್ಲಿ ಈ ಪ್ರಜಾವಾಣಿಲಿ ಕೆ ಎಸ್ ಮಧುಸೂದನ ಇಲ್ಲಿ ಎ ಪಿ ಎಸ್ ಕಾಲೇಜಲ್ಲಿ ಪಂಡ ಅವರು ಹಳತು ಅನ್ನೋಂಥ ಒಂದು ಅಂಕಣ ಬರೀತಾರೆ ತಿಂಗಳು ಒಂದು ಅಂದರೆ ಅವ್ರು ಯಾವುದೋ ಒಂದು ಹಳೆ ನೂರು ನೂರಿಪ್ಪತ್ತು ವರ್ಷದ ಹಿಂದಿನ ಪುಸ್ತಕನ ಹುಡುಕಿ ಅದನ್ನು ಅದ್ರ ಬಗ್ಗೆ ಬರೀತಾರೆ ಅದೇನೇನಿದೆ ಅಂತ ಅವರೊಂದು ನಾಲ್ಕೈದು ನೋಡಿದ ಮೇಲೆ ನಾನು ಅವ್ರಿಗೆ ಒಂದು ದಿವಸ ಫೋನ್ ಮಾಡಿದೆ ಭಾಳ ಚೆನ್ನಾಗಿದೆ ಸ್ವಾಮಿ ಈ ಹೋಟ್ಲನ್ನವ್ರ ಥರ ವಿದ್ಯಾರ್ಥಿ ಭವನಲ್ಲಿ ದೋಸೆದೊಂದು ಫೋಟೋ ಹಾಕ್ಬಿಡಿ ಹೋಗಿ ದೋಸೆ ತಿಂದರೆ ಭಾಳ ರುಚಿಯಾಗಿತ್ತು ಅಂತ ಅಂದು ಓದಿ ನಮಗೇನು ಪ್ರಯೋಜನ ಅಂತ ರುಚಿಯಾಗಿ ನೀವು ತಿಂದಿರಿ ನಮಗೇನ ಅವರು ಏನು ರೀ ಮಾತು ಅರ್ಥ ಆಗಲಿಲ್ಲ ಏನು ವಿಷಯ ಅಂತ ಹೇಳಿದೆ ನೀವು ಒಬ್ಬರಿ ಒಂದು ಪೇಜ್ ಹಾಕಿದ್ದೀರಾ ಚೂರು ಬರೆದಿದ್ದೀರಾ ಬುಕ್ ಕೊಟ್ಬಿಡಿ ನಾನು ಪೂರ್ತಿ ಸ್ಕ್ಯಾನ್ ಮಾಡಿ ಇಂಟರ್ನೆಟಲ್ಲಿ ಇಟ್ಬಿಡ್ತೀನಿ ಸೊ ಈಗ ಅಂಕಣ ಓದ್ತಾರೆ ಯಾರಿಗೂ ಅದ್ರ ಬಗ್ಗೆ ಕುತೂಹಲ ಬರುತ್ತೆ ಇನ್ನೂ ಜಾಸ್ತಿ ಓದಬೇಕು ಪೂರ್ತಿ ಪುಸ್ತಕ ಸಿಗುತ್ತೆ ಸೊ ಹಳತು ಅನ್ನೋದು ಸುಮಾರು ಪುಸ್ತಕಗಳಲ್ಲಿದೆ ಅದರೊಳಗೂ ಇರೋ ಒಂದು ಅದ್ಭುತವಾದ ಗ್ರಂಥ ಎಗೈನ್ ಡಿ ವಿ ಗುಂಡಪ್ಪನವರು ಮೈಸೂರು ಅಂತ ಒಂದು ನೂರು ವರ್ಷ ಹಿಂದೆ ಬರೆದಿದ್ದ ಪುಸ್ತಕ ಮೊನ್ನೆ ಕೂಡ ಅದನ್ನು ಯಾರ ರಾಜಮನೆತನವ್ರು ನೋಡ್ತಾ ಇದ್ರು ಅವ್ರು ಹೇಳಿದ್ರು ಅವಾಗಿನ ಮನ ರಾಜಮನೆತನದ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಆ ಪುಸ್ತಕ ಒಂದು ಪ್ರೂಫ್ ಅಂತ ಅಲ್ಲಿರೋ ಅಂಕಿ ಅಂಶಗಳು ಅದ್ಭುತವಾಗಿದೆ ಎಷ್ಟು ಜೈಲ್ಗಳಿದೆ ಮೈಸೂರು ಜಿಲ್ಲೆಯಲ್ಲಿ ಆ ಒಂದೊಂದು ಜೈಲಲ್ಲಿ ವರ್ಷದ ಬಿಗಿನಿಂಗಲ್ಲಿ ಎಷ್ಟು ಖೈದಿಗಳಿದ್ರು ಹೊಸದಾಗಿ ಎಷ್ಟು ಜನ ಸೇರಿಕೊಂಡ್ರು ಎಷ್ಟು ಜನ ರಿಲೀಸ್ ಆದರು ಈ ಡಿಟೇಲ್ಸ್ ಅನ್ನ ಇವತ್ತು ಆ ಮಟ್ಟದಲ್ಲಿ ನಮಗೆ ತೆಗಿಯಕಾದ ಗಾಂಜಾ ಎಷ್ಟು ಸೇಲ್ ಆಗ್ತಾ ಇತ್ತು ಎಷ್ಟು ಆವಾಗ ಇಟ್ ವಾಸ್ ನಾಟ್ ಬ್ಯಾಂಡ್ ಇತ್ತು ಅಂಕಿಅಂಶಗಳ ಈಗ ಆ ಪುಸ್ತಕ ನೀವು ನೋಡಬೇಕು ಅಂದರೆ ಸಿಗುತ್ತೆ ಇಂಟರ್ನೆಟ್ಟಲ್ಲಿ ಆ ಥರ ಹಳೇದನ್ನೆಲ್ಲ ಪುಸ್ತಕ ಸಿರಿ ನುಡಿ ಡಾಟ್ ಆರ್ಗ್ ಅಂತ ನಾನು ಮಾಡ್ಬೇಕಂದ್ರೆ ರಾಮಕೃಷ್ಣ ಆಶ್ರಮದ ಸುಮಾರಷ್ಟು ಪಬ್ಲಿಕೇಶನ್ಸ್ ಮಾಡಿದೆ ಪ್ರಬುದ್ಧ ಭಾರತ ವೇದಾಂತ ಕೇಸರಿ ರಾಮಕೃಷ್ಣ ವಿಜಯಮಂತ ತಮಿಳ್ದು ಇವೆಲ್ಲ ಮಾಡಿದ್ವಿ ಆಮೇಲೆ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿದು ಜರ್ನಲ್ ಅದು ಬಾಂಬೆ ಇವೆಲ್ಲ ಹಳೆಯದು ಹಾಗೆ ನಶಿಸ್ ಹೋಗಿಬಿಡುತ್ತೆ ಸಿಗದೂ ಇರೋ ಥರ ಬಟ್ ಈಗ ಅದು ಇದರಿಂದ ರಿವೈವ್ ಆಗಿದೆ ಅದು ಬರೀ ಇದೆ ಅಂತ ಅಲ್ಲ ನೋಡ್ಲೂಬಹುದು ಇದು ಆ್ಯಕ್ಸಿಸಿ ಆಮೇಲೆ ಇನ್ನೊಂದು ದೊಡ್ಡದು ಮಾಡಿದ್ದು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಅವ್ರದ್ದು ಇದೆ ಆಮೇಲೆ ಗೋಕಲ ಇನ್ಸ್ಟಿಟ್ಯೂಟ್ದು ಪಬ್ಲಿಕ್ ಅಫೇರ್ಸ್ ನಿಮ್ಗೆ ಅಷ್ಟು ಸಿಗುತ್ತೆ ಗೋಕಲ್ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ ಅಲ್ಲಿ ಪಬ್ಲಿಕ್ ಅಫೇರ್ಸ್ ಇರುತ್ತೆ ಅದರೊಳಗೂ ಡಿ ಜಿ ಅವ್ರದ್ದು ಐ ಐ ಎಸ್ ಸಿ ಬಗ್ಗೆ ಒಂದು ರಿವ್ಯೂ ಇದೆ ಬಹಳ ಅದ್ಭುತವಾಗಿದೆ ಹಾಂ ಹೌದು ಹಾಂ ಒಂದು ಒಂದು ಸ್ಮಾಲ್ ಕರೆಕ್ಷನು ನಾನು ಬೇಡ ಅಂತ ಹೇಳಲಿಲ್ಲ ಸೆಕೆಂಡರಿ ಇಂಪಾರ್ಟೆನ್ಸ್ ಅಂದೆ ಆ ಇಲ್ಲ ನಾನು ಪ್ರಶ್ನೆ ಮಾಡದೆ ಅದನ್ನು ಕನ್ನಡ ಕಷ್ಟ ಆಗಿರೋದು ಜಾಸ್ತಿ ಅಕ್ಷರ ಇದೆ ಅಂತ ಆಮೇಲೆ ಇನ್ನೊಂದಿದೆ ಇದು ಶ್ರೀಕಂಠಯ್ಯನವರ ಲಿಪಿ ಸುಧಾರಣೆಗೂ ಹೊಂದುತ್ತೆ ಏನಂದರೆ ಆಯಿತು ಇನ್ಮೇಲಿಂದ ಹೀಗೆ ಬರೀತೀವಿ ಇದುವರೆಗೂ ಇರೋದನ್ನ ಏನು ಮಾಡೋಣ ಇದು ಅಲ್ಲಲ್ಲ ಅಲ್ಲ ಇದು ಆ ಪ್ರ ನಿಮ್ಮ ಪ್ರಶ್ನೆಗಲ್ಲ ಈಗ ಲಿಪಿ ಸುಧಾರಣೆ ಅವ್ರು ಮಾಡಿದ್ರು ಇನ್ಮೇಲಿನ ಪುಸ್ತಕಗಳು ಹೀಗೆ ಬರೀತೀವಿ ಹತ್ತು ವರ್ಷ ಮಕ್ಕಳೆಲ್ಲ ಆಪ್ ಕಲ್ತು ಬಿಡ್ತಾರೆ ಹಿಂದಿನ ಮರಿತಾರೆ ಈಗ ನಾವು ಹಳಗನ್ನಡದ ಎರಡು ಅಕ್ಷರ ಅಕ್ಷರಾಪ್ ಇಟ್ಕೊಳ್ಳೋಕೆ ತಳ್ಕಾಡ್ತೀವಿ ಹಳಗನ್ನಡ ಓದೋಕ್ಕಾಗಲ್ಲ ಅಂತೀವಿ ಓದಕ್ಕಾಗದ ಎರಡೇ ಎರಡು ಅಕ್ಷರ ಆಗಿರೋದಲ್ಲ ಎಕ್ಸ್ಟ್ರಾ ಇನ್ನು ಈ ಥರ ಬೇರೆ ಆಗಿಬಿಟ್ರೆ ಇದುವರೆಗೂ ಇರೋ ಜ್ಞಾನ ಭಂಡಾರ ಏನು ಮಾಡೋದು ಅದು ತೊಂದರೆ ನಮಗೆ ಅದರಿಂದ ಇಲ್ಲೂ ನಾನು ಹೇಳ್ತಿರೋದು ಆ ಕಾಲದ ದೃಷ್ಟಿಯಿಂದ ಅದೇ ಬಂದು ರಿಸರ್ಚು ಅದೇ ಆಗಿ ಅದು ಸ್ಪೆಲ್ ಚೆಕ್ ಅಂತ ನಾವು ನಾನು ಏನು ಹೇಳಿದ್ದು ಅಲ್ಲಿಂದರೆ ಇಮಿಟೇಷನ್ ಬೇಡ ಅಂತ ನಮಗೆ ಸ್ಪೆಲ್ ಚೆಕ್ ಅಂದರೆ ಅದು ಏನಾಗಬೇಕು ನಾವು ಉದಾಹರಣೆ ನಾನು ಸಾಲ್ಟಿಂಗ್ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ ಸಾಲ್ಟಿಂಗನ್ನೂ ನನ್ನ ಪ್ರಕಾರ ನಾವು ಕನ್ನಡಕ್ಕೆ ನಮ್ಮ ಭಾರತೀಯ ಭಾಷೆಗೆ ಮಾಡ್ತಾರೆ ಸ್ವಲ್ಪ ತಪ್ಪಿದೆ ಅದು ಅಂದರೆ ನೀವು ಟೆಲಿಫೋನ್ ಡೈರೆಕ್ಟ್ರಿ ನೋಡಿದ್ರೆ ಇದು ಅರ್ಥ ಆಗುತ್ತೆ ಸಾರ್ಟಿಂಗು ವಿಷುವಲಿ ಇಟ್ ಶುಡ್ ಬಿ ಯೂನಿಫಾರ್ಮ್ ನೀವು ಇಂಗ್ಲೀಷ್ ಡಿಕ್ಷನರಿ ಅಥವಾ ಡೈರೆಕ್ಟಿಗೆ ನೋಡಿದರೆ ನಿಮಗೆಲ್ಲ ಒಂದೇ ಸಮನಾಗಿರೋ ಪದಗುಚ್ಛ ಬರುತ್ತೆ ಆಮೇಲೆ ನಿಮಗೆ ಬೇಕಾದ್ರು ಹುಡ್ಕೋಬೋದು ಕನ್ನಡದ ಹಾಗಾಗಲ್ಲ ನಿಮಗೆ ಕಾ ಕಾಣಿಸ್ತಾ ಇರುತ್ತೆ ಸಿಂಬಲ್ಲು ಆಮೇಲೆಲ್ಲೋ ಕಾ ಆಗುತ್ತೆ ಆಮೇಲೆ ತಿರ್ಗಿ ಕ್ರಮ ಇನ್ನೆಲ್ಲೋ ಬರುತ್ತೆ ಅದು ಕೀ ಎಲ್ಲೋ ಬರುತ್ತೆ ಕ್ರೀಡಾ ಇನ್ನೆಲ್ಲೋ ಬರುತ್ತೆ ಆ ಕ್ರೀ ಬಟ್ ವಿಷಲಿ ಎಲ್ಲ ಒಂದೇ ಇದ್ದರೆ ಯಾಕಂದರೆ ನಾನು ಆ ಥರದ್ದು ನಾನು ಹೇಳ್ತಾ ಇರೋದು ನೀವು ಏನಾದ್ರು ಮಾಡಬೇಕಂದ್ರೆ ಈಗ ಸಾರ್ಟಿಂಗ್ ಅಂದರೆ ಏನಕ್ಕೆ ಮಾಡ್ತೀವಿ ಅಂತ ನಮ್ಗೆ ಹುಡುಕ್ಲಿಕ್ಕೆ ಸುಲಭ ಆಗಲಿ ಅಂತ ನಾವು ಮಾಡಿದ ಸಾರ್ಟಿಂಗ್ ಹುಡುಕ್ಲಿಕ್ಕೆ ಸುಲಭ ಆಗಿದೆ ಆದರೆ ಅದು ಪ್ರಯೋಜನ ಇಲ್ಲ ನಮಗೆ ಅದಾಗಿದೆ ಯಾಕಂದರೆ ಆ ಇದನ್ನ ಪ್ರಕ್ರಿಯೆ ನಮಗೆ ಕೊಟ್ಟಿದ್ದು ಕಿಟಲ್ಲು ಫೋನೆಟಿಕ್ ಬೇಸ್ಡಾಗಿ ಸಾರ್ಟಿಂಗ್ ಮಾಡಿದ್ರು ಬಿಕಾಸ್ ಅವ್ರಿಗೆ ಆ ಇಂಗ್ಲೀಷ್ ಭಾಷೆ ಮಾಡ ಬಟ್ ನಾವು ಕನ್ನಡದಲ್ಲಿ ಒಂದು ಅದ್ಭುತವಾದ ಪ್ರಕ್ರಿಯೆ ಇದೆ ಇದು ನಾವು ಗಮನಿಸಿರೋದಿಲ್ಲ ಈಗ ರತ್ನ ಅಂತ ಬರೆದ್ರೆ ತಾನಲ್ಲಿ ತಾನಲ್ಲಿ ತಾ ಅರ್ಧ ಹೇಳ್ತೀವಿ ನಾ ಪೂರ್ತಿ ಹೇಳ್ತೀವಿ ಆದರೆ ಬರೀಬೇಕಾರೆ ತಾ ಪೂರ್ತಿ ಬರಿತೀವಿ ನಾ ಅರ್ಧ ಬರಿತೀವಿ ಈ ಟ್ವಿಸ್ಟು ಏನಕ್ಕೆ ಇರಬಹುದು ಅನ್ನೋದು ಬಹಳ ಕುತೂಹಲಕಾರದ ವಿಷಯ ಯಾಕಂದ್ರೆ ಎರಡು ಸಾವಿರ ವರ್ಷದಿಂದ ನಾವು ಅದು ಯೋಚನೆ ಮಾಡಿದರೆ ಯಾರು ಈಗ ಹೇಳಿದ್ರೆ ಏ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತದೆ ಇದು ತಪ್ಪಿದು ಸರಿ ಇಲ್ಲ ಇದು ರತ್ನ ತಾ ಅರ್ಧನೇ ಇರಬೇಕು ನಾ ಪೂರ್ತಿ ಇರಬೇಕು ಅಂತ ಬಟ್ ನನ್ನ ಒಂದು ಏನಪ್ಪ ಅನಿಸಿಕೆ ಅಂದರೆ ಗೆಸ್ ಅಂತ ಹೇಳ್ಬೋದು ಕಂಜಕ್ಟಿವ್ ಇದು ಯಾಕೆ ಅಂದರೆ ಕನ್ನಡ ಭಾಷೆ ನೀವು ಅಬ್ಸರ್ವ್ ಮಾಡಿದರೆ ಒಂಥರ ಪರ್ಮನೆಂಟ್ ಲಿಪಿ ಅದು ನೀವು ಅದು ಚೇಂಜ್ ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ಸಂಸ್ಕೃತದಲ್ಲಿ ಏನಾಗುತ್ತೆ ಕೆಲವರು ಎರಡು ಅಕ್ಷರ ಅಥವಾ ಮೂರಕ್ಷರ ಸಂಯೋಜಿಸಿ ಬದುಬಿಡ್ತಾರೆ ತ್ಯಾ ಅಂತ ನೀವು ಕೆಲವು ಹಳೇ ನಿರ್ ನಿರ್ಣಯ ಸಾಗರ್ ಪ್ರೆಸ್ಸು ಅದೆಲ್ಲ ಕಲ್ಕಟ್ಟೋದು ನೋಡಿದರೆ ಸ್ವಲ್ಪ ಓದೋದು ಕಷ್ಟ ಏನೇನು ಸೇರ್ಕೊಂಡಿದೆ ಅಂತ

ಹೌದು ಇಲ್ಲ ಬೇರೆ ಅದನ್ನೇ ಇವರು ತಮ್ಮ ಇಂಟ್ರಡಕ್ಷನ್ ಹೇಳಿದ್ದು ಒಂದು ಪದ ಅಂತ ಮಾಡಿ ಆಮೇಲೆ ಅದಕ್ಕೆ ಒಂದು ಅರ್ಥ ಹೊಂದಿಸ್ತೀವಲ್ಲ ಪದಾರ್ಥ ಅಂತ ಅದಕ್ಕೆ ವಾಗರ್ತಾಮ ಸಂಪ್ರಕ್ತ ಅಂತ ಆ ಶಬ್ದಕ್ಕೂ ಆ ಅರ್ಥಕ್ಕೂ ಸಂಬಂಧ ಬಹಳ ಸಂಕೀರ್ಣವಾದದ್ದು ಅದು ಹೇಗೆ ಬೆಳ್ಕೊಂಡು ಹೋಗುತ್ತೆ ಅನ್ನೋದು ಆ ಕಂಟಿನ್ಯೂಸ್ ಲಿಂಕ್ ಇರಬೇಕು ನಾನೇ ಹೇಳಿದ್ದೀಗ ಇಂದ ಸ್ಕ್ರಿಪ್ಟ್ ಏನಾಗ್ಬಿಟ್ಟಿದೆ ಅಂದರೆ ಆ ಲಿಂಕ್ ಹೊರಟೋಗ್ಬಿಟ್ಟಿದೆ ನಾವೊಂದು ಹುಟ್ಟಾಕಾಗದೇ ಇಲ್ಲ ಅದರಿಂದ ಇದು ಬಹಳ ಆಳವಾದ ವಿಷಯ ಒಂದು ಇನ್ನೂ ಫೈನಲ್ ಇದು ಸಿಕ್ಕಿಲ್ಲ ಇಲ್ಲ ಇದರಲ್ಲಿ ಬಗ್ಗೆ ತುಂಬಾ ಯೋಚನೆ ಮಾಡಿದವರು ತಮ್ಮ ಕಡೆ ದಿವಸಗಳಲ್ಲಿ ಎನ್ ರಂಗನಾಥ್ ಶರ್ಮರು ಅವರು ಒಂದು ಆರ್ಟಿಕಲ್ ಕೂಡ ಬರೆದಿದ್ದಾರೆ ಅವ್ರ ಪ್ರಕಾರ ಸಂಸ್ಕೃತದ ಇದೇ ಮೂಲ ಅಂತ ಒಂದು ರೀತಿ ಸ್ವಲ್ಪ ಅವರ ಇದನ್ನು ಜಾಡನ್ನ ಹಿಡಿದು ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಯಿತು ಆ ಆರ್ಟಿಕಲ್ ಪೂರ್ತಿ ಆಯಿತು ಅನ್ನೋ ಗೊತ್ತಾಗಲಿಲ್ಲ ಅವರ ಕಡೆ ದಿನಗಳಲ್ಲಿ ಅವರು ಯಾರಿಗೋ ಸ್ಟೂಡೆಂಟ್ಸ್ಗೆಲ್ಲ ಡಿಕ್ಟೇಟ್ ಮಾಡಿ ಬರೆಸಿದ್ರು ಅವರು ಆ ವಿಷಯನ ನಾನು ಹೇಳ್ದೆ ಈಗ ಸಂಸ್ಕೃತ ಒಂಥರ ಲಿಪಿಯಸ್ ಲಿಪಿಯನ್ನು ಮೀರಿ ವ್ಯಾಪಕವಾಯಿತು ಅಂತ ಅದು ಆ ವಿಷಯನ ಅವ್ರು ಹಿಡಿದು ಅದರಿಂದ ಸಂಸ್ಕೃತನೇ ಎಲ್ಲದಕ್ಕಿಂತ ಮಾತೃಭಾಷೆ ಅಂತ ನೀವು ಹೇಳಿದ್ರೆ ಅಲ್ಲಿ ಲಿಂಕ್ ಅಂತ ಅದು ರಂಗನಾಥ್ ಶರ್ಮರು ಸಂಸ್ಕೃತದಕ್ಕೆ ಇದೆ ಅಂತ ಹೇಳ್ತಾರೆ ಎಲ್ಲವೂ ಅಲ್ಲಿಂದ ಬಂತು ಅಂತ ಅವರು ಅದೇ ಇದರಲ್ಲಿ ಪದ ಮತ್ತು ಅದರ ಅರ್ಥ ಅದು ಅವ್ರನ್ನ ಕಡೆಯಲ್ಲಿ ಕಾಡಿದ ಬಹಳ ಕಾಡಿದ ಪ್ರಶ್ನೆ ಯಾರು ಹೋದರೂ ಅವ್ರಿಗೆ ಅದೇ ವಿಷಯ ಮಾತಾಡ್ತಾ ಇದ್ದರು ಅವ್ರದು ಆರ್ಟಿಕಲ್ ಇರಬೇಕು ರಂಗನಾಥ್ ಶರ್ಮರದ್ದು ಅದ್ರ ಬಗ್ಗೆ ಸ್ವಲ್ಪ ಅದರಲ್ಲಿ ಈ ವಿಷಯ ಮಾತಾಡಿದ್ದಾರೆ ಮುಂದಿನ ಕಾರ್ಯಕ್ರಮ ನಾಳೆ ಅಂದರೆ ಗುರುವಾರ ಸಂಜೆ ಮಾಸ್ತಿಯವರ ಸಣ್ಣ ಕಥೆಗಳ ಬಗ್ಗೆ ಖ್ಯಾತ ವಿಮರ್ಶಕ ಎಸ್ ಆರ್ ವಿಜಯಶಂಕರ್ ಅವರ ಉಪನ್ಯಾಸ ಇರುತ್ತೆ ನಾಳೆ ಸಂಜೆ ನಾವು ನಿರೀಕ್ಷೆ ಮಾಡಿದ ಹಾಗೇ ಪ್ರೊಫೆಸರ್ ಸಿ ಎಸ್ ಯೋಗಾನಂದ ಅವರು ಭಾಷೆ ಮತ್ತು ತಂತ್ರಜ್ಞಾನದ ಅಂತಸಂಬಂಧಗಳ ಬಗ್ಗೆ ಬಹಳ ರೋಚಕವಾದ ಮತ್ತು ಉಪಯುಕ್ತವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಬಹಳ ಗಂಭೀರವಾದ ವಿಷಯ ಮತ್ತು ಇನ್ನು ಮೂರು ಗಂಟೆನಾದರೂ ಮಾತಾಡ್ಬೋದಾದ ವಿಷಯ ಆದರೆ ವಿಷಯದ ಹೈಲೈಟ್ಸ್ ಅದಕ್ಕೆ ಗಮನ ಸೆಳೆಯುವ ದೃಷ್ಟಿಯಿಂದ ಇದರ ಕೆಲವು ಮುಖ್ಯವಾದ ಆಯಾಮಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಉದಾಹರಣೆಗೆ ಹೇಗೆ ಸಂಸ್ಕೃತ ಭಾಷೆ ಲಿಪಿ ಡಿಪೆಂಡೆಂಟ್ ಅಲ್ಲದೆ ಲಿಪಿಗೆ ಅತೀತವಾಗಿ ಸಂಸ್ಕೃತ ಭಾಷೆ ಬೆಳೆದಿದೆ ಇದೆಲ್ಲ ಬಹಳ ಸ್ವಾರಸ್ಯವಾದ ಮತ್ತು ಯೋಚನೆ ಮಾಡಬೇಕಾದ ಇನ್ಸೈಟ್ಸ್ ಇನ್ನೊಂದು ಹೇಗೆ ಋಗ್ವೇದ ಸಮಿತಿಯಂತ ಹತ್ತು ಸಾವಿರ ಮಂತ್ರಗಳ ಗ್ರಂಥ ಐದು ಸಾವಿರ ವರ್ಷ ಓರಲ್ ಟ್ರೆಡಿಷನಲ್ಲಿ ಒಂದು ಶಬ್ದ ವ್ಯತ್ಯಾಸವಾಗಿದೆ ಉಳ್ಕೊಂಡು ಬಂದಿದೆ ಅದನ್ನು ಅವರು ಪ್ರಸ್ತಾಪ ಮಾಡಿದ್ರು ಹಾಗೆ ಓರಲ್ ಟ್ರೆಡಿಷನ್ನ ಮಹತ್ವ ಮತ್ತು ಅದರ ಮುಖ್ಯತೆ ಇವತ್ತು ಓರಲ್ ಹ್ಯಾಬಿಟ್ಸನ್ನು ಡಿಸ್ಕರೇಜ್ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಓರಲ್ ಈ ಮೆಮೊರಿ ಕೆಲಸನೇ ಬೇಡ ಅಂತ ಹೇಳೋದು ಇವತ್ತಿನ ಪದ್ಧತಿ ನಡೆದಿದೆ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಮಗ್ಗಿ ಕೂಡ ಊರು ಹೊಡೆಯಬೇಕಾದ್ದು ಬೇಕಿಲ್ಲ ಹೀಗಾಗಿ ಹಿಂದೆ ಯಾವುದು ಸಹಜವಾಗಿ ಮಗ್ಗಿ ಆಧಾರದ ಮೇಲೆ ಲೆಕ್ಕಾಚಾರ ಮಾಡ್ತಾ ಇವತ್ತು ತರಕಾರಿ ಮಾರೋನು ಕ್ಯಾಲ್ಕುಲೇಟರ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಷ್ಟು ಮಟ್ಟಿಗೆ ನಮ್ಮ ಪ್ರಗತಿ ಆಗಿದೆ ಈ ತಾಂತ್ರಿಕ ಅನುಕೂಲತೆಗಿಂತ ಈ ಓರಲ್ ಟ್ರೆಡಿಷನ್ನಲ್ಲಿ ತಾಂತ್ರಿಕ ಅನುಕೂಲತೆ ಅದು ಫಾಲ್ಟ್ಲೆಸ್ಸಾಗಿ ಪ್ರಿಸರ್ವ್ ಆಗಿರೋದು ಒಂದು ಭಾಗ ಆಯಿತು ಅದರಷ್ಟೇ ಮುಖ್ಯವಾದ ಆಯಾಮ ಅಂತ ಹೇಳಿದ್ರೆ ದಿ ಕಂಟಿನ್ಯೂಯಸ್ ಇಂಟಿಮಸಿ ವಿತ್ ದಿ ಸಬ್ಜೆಕ್ಟ್ ಒಂದು ಬೆಳೀಬೇಕಂದ್ರೆ ಯು ಹ್ಯಾವ್ ಟು ಬಿ ಇಂಟಿಮೇಟ್ ವಿತ್ ದಿ ಸಬ್ಜೆಕ್ಟ್ ಋಗ್ವೇದ ಯಾಕೆ ಉಳೀತು ಅಂದರೆ ಬಿಕಾಸ್ ಆಫ್ ಇಂಟಿಮಸಿ ವಿತ್ ದಿ ಸಬ್ಜೆಕ್ಟ್ ಇದು ಕೂಡ ಬಹಳ ಮುಖ್ಯವಾದ ಆಯಾಮ ಇದೆ ಭಾಷೆಯ ಸಾಮರ್ಥ್ಯ ಬೆಳೆಯೋದು ಅಂತಹ ಇಂಟಿಮಸಿಯಿಂದಾಗಿ ಮತ್ತು ರೆಡಿಮೇಡ್ ಗಾರ್ಮೆಂಟ್ಸ್ ಉದಾಹರಣೆ ಕೊಟ್ಟರು ಹೇಗೆ ಎಲ್ರಿಗೂ ಅನುಕೂಲವಾಗಲಿ ಅಂತ ತಯಾರು ಮಾಡೋದು ಯಾರಿಗೂ ಅನುಕೂಲವಾಗೋದಿಲ್ಲ ಅಂತ ಈಗ ನಾವೆಲ್ಲ ಇದನ್ನು ಅನುಭವಿಸ್ತಾ ಇದ್ದೀವಿ ಇವತ್ತು ನಾನು ಬಸ್ ಹತ್ತಬೇಕು ಅಂತ ಹೇಳಿದ್ರೆ ಬಸ್ಸಿನ ಮೆಟ್ಟಲು ಈ ಸರಾಸರಿ ನಿಯಮದ ಆಧಾರದ ಮೇಲೆ ಅದನ್ನು ಅವರು ಯೋಜನೆ ಮಾ ಎಷ್ಟು ಅಂಗಳ ಎತ್ತರ ಅಂತ ಆ ಎತ್ತರ ಮಕ್ಕಳಿಗೂ ಆಗೋದಿಲ್ಲ ನನ್ನಂಥ ಮುದುಕರಿಗೂ ಆಗೋದಿಲ್ಲ ಇದು ಸಮಸ್ಯೆಗಳು ಟೈಪೋಗ್ರಫಿ ಬಗ್ಗೆ ಹೇಳಿದ್ರು ಇಂಗ್ಲೀಷ್ನಲ್ಲಿ ಟೈಪೋಗ್ರಫಿ ಬಹಳ ಸಫಿಸ್ಟಿಕೇಟೆಡ್ಡಾಗಿ ಬೆಳೆಯಿತು ನಾವು ಅದನ್ನೇ ವರ್ಷಾಂಗ್ ನಾನು ಪ್ರಿಂಟಿಂಗ್ ಕ್ಷೇತ್ರದವನಾದ್ದರಿಂದ ಟೈಪಾಗ್ರಫಿಯನ್ನು ಬಹಳ ಕ್ಲೋಸ್ ಆಗಿ ಸ್ಟಡಿ ಮಾಡಬೇಕಾದ ಪ್ರಸಂಗ ಇತ್ತು ಮತ್ತು ಅದರಲ್ಲಿ ಅನೇಕ ಜನ ಶ್ರೇಷ್ಠ ಕಲಾವಿದರು ಟೈಪಾಗ್ರಫಿ ಕ್ಷೇತ್ರದಲ್ಲಿ ಟೈಪೋಗ್ರಫಿ ಅಂದರೆ ಅಕ್ಷರಗಳ ರೂಪವನ್ನು ವಿನ್ಯಾಸ ಮಾಡುವ ಶಾಸ್ತ್ರ ಟೈಪೋಗ್ರಫಿ ಅದನ್ನು ಅನೇಕ ಜನ ಪ್ರಸಿದ್ಧ ಕಲಾವಿದರು ಟೈಪೋಗ್ರಫಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹೊಸ ನಮೂನೆಗಳನ್ನು ಎಲ್ಲ ಸೃಷ್ಟಿ ಮಾಡಿದ್ರು ತೋರಿದ್ದೆಲ್ಲ ಹೊಸದಾಗಿ ಮಾಡಬೇಕು ಅಂತಲ್ಲ ಒಂದೊಂದು ಅದಕ್ಕೆ ಯಾವುದರ ಅವಶ್ಯಕತೆ ಇದೆ ಈಗಿರುವ ಅಕ್ಷರದಲ್ಲಿ ಏನು ತೊಂದರೆ ಇದೆ ಯಾವುದು ಬೇಕಾಗಿದೆ ಇದನ್ನೆಲ್ಲ ಮನಸ್ಸಲ್ಲಿಟ್ಟುಕೊಂಡು ಕಲಾವಿದರುಗಳು ಟೈಪೋಗ್ರಫಿಯನ್ನು ವಿನ್ಯಾಸ ಮಾಡಿದ್ರು ಯರಿಕ್ ಅಂತ ಒಬ್ಬ ಪ್ರಸಿದ್ಧ ಕಲಾವಿದ ಇದ್ದ ಅನೇಕ ಈಗ ಪ್ರಚಲಿತವಾಗಿರೋ ಟೈಪ್ ಫೇಸಸ್ಸಿನ ಆವಿಷ್ಕಾರ ಮಾಡಿದವನು ಅವನೊಂದು ಮ್ಯೂಸಿಯಮ್ಮೇ ಅಮೆರಿಕಾದಲ್ಲಿ ಇದೆ ಅಪರ ಪ್ರೊಫೆಸರ್ ಮಹಾಬಲ ಅವರು ಅದು ನೋಡಿದ್ರು ಇನ್ನು ಅದನ್ನು ಹೇಳಬೇಕು ಈ ಕಂಪ್ಯೂಟರ್ ಕ್ಷೇತ್ರದ ಆದ್ಯ ಪುರುಷರ ಒಬ್ಬರಾದ ಪ್ರೊಫೆಸರ್ ಮಹಾಬಲ ಎದುರುಗಡೆ ಕೂತಿದ್ದಾರೆ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಒಬ್ಬರ ಆದ್ಯಗಳು ಇರು ಮಹಾಬಲ ಅಲ್ಲಿ ಕೂತಿದ್ದಾರೆ ಅವರು ಎರಿಕ್ ಜಿಲ್ದು ಮ್ಯೂಸಿಯಮೇ ಅಮೇರಿಕಾದಲ್ಲಿ ಇದೆ ಮತ್ತು ಇನ್ನೂ ಕೆಲವರ ನೇರ ಸಂಪರ್ಕ ಕೂಡ ನನಗೆ ಇತ್ತು ಡೇವಿಡ್ ಕಿಂಡರ್ಸ್ಲಿ ಅಂತ ಒಬ್ಬ ಪ್ರಸಿದ್ಧ ಟೈಪೋಗ್ರಫರ್ ಈಗ ಲಂಡನ್ ಪಟ್ಟಣದಲ್ಲಿ ಈ ಸ್ಟ್ರೀಟ್ ಸೈನ್ಸ್ ಏನಿದೆ ರಸ್ತೆಗಳಿಗೆ ಬರೆಯುವ ಹೆಸರುಗಳು ಆ ಟೈಪ್ಸ್ನ ಡಿಸೈನ್ ಮಾಡಿದವನು ಡೇವಿಡ್ ಕಿಂಡರ್ಸ್ಲಿ ಅದರಲ್ಲಿ ನಾವು ಸುಮ್ಮನೆ ಸುಲಭ ಅಂತ ಅಂದ್ಕೊಂಡ್ಬಿಡ್ತೀವಿ ಅದರಲ್ಲಿ ಅಕ್ಷರಗಳು ಯಾವ ಗಾತ್ರ ಇರಬೇಕು ಮತ್ತು ಯಾವುದೇ ಆ್ಯಂಗಲಿಂದ ನೋಡಿದ್ರೂ ಸ್ಪಷ್ಟವಾಗಿ ಹ್ಯಾಕ್ ಕಾಣಬೇಕು ಈಗ ಕೆಲವು ಸಲ ಏನಾಗುತ್ತೆ ನಾವು ಒಂದರ ಪಕ್ಕದಲ್ಲಿ ಒಂದು ಮೆಕ್ಯಾನಿಕಲ್ ಜೋಡಿಸಿಟ್ಬಿಟ್ರೆ ಅದು ಯಾವುದೋ ಒಂದು ಆ್ಯಂಗಲಿಂದ ಮಾತ್ರ ಕಾಣುತ್ತೆ ಇನ್ನೊಂದು ಆ್ಯಂಗಲಿಂದ ಎಲ್ಲ ಬೆರೆತ್ಕೊಂಡ್ಬಿಡುತ್ತೆ ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಯಾವ ಆ್ಯಂಗಲಿಂದ ನೋಡಿದ್ರೂ ಒಂದೊಂದು ಅಕ್ಷರವು ಸ್ಪಷ್ಟವಾಗಿ ಕಾಣಬೇಕು ಅನ್ನುವ ಅದನ್ನು ಮನಸ್ಸಲ್ಲಿಟ್ಕೊಂಡು ಡೇವಿಡ್ಸ್ ಂಡಸ್ಲಿ ಆ ಸ್ಕ್ರಿಪ್ಟ್ ಇಂಟೈನ್ ಮಾಡಿದ ಅದು ಇವತ್ತಿಗೂ ಕೂಡ ಲಂಡನ್ನಿನ ಸ್ಟ್ರೀಟ್ ಸೈನ್ಸ್ಗೆಲ್ಲ ಆ ಸ್ಕ್ರಿಪ್ಟನ್ನ ಯೂಸ್ ಮಾಡ್ತಾ ಇದ್ದಾರೆ ಹೀಗೆ ಇದು ಈ ಯಾವುದೇ ಒಂದು ಅಂಶನ ತಗೊಂಡು ಇದರಲ್ಲಿ ಬಹಳ ಯೋಚನೆ ಮಾಡಬೇಕಾದ ಚಿಂತನೆಗೆ ಸಾಮಗ್ರಿಯನ್ನು ಒದಗಿಸುವ ಅಂಶಗಳು ಇರುತ್ತೆ ಆದರೆ ಅದರಲ್ಲಿ ಎಷ್ಟೇ ಸಮಸ್ಯೆಗಳಿದ್ರು ಈಗ ತಂತ್ರಜ್ಞಾನ ಅನಿವಾರ್ಯ ಅನ್ನೋದನ್ನು ನಾವೆಲ್ಲ ಒಪ್ಪಲೇಬೇಕಾಗಿದೆ ಹಿಂದಿನ ಹಾಗೆ ಸಾವಿರಾರು ಪುಟಗಳ ಪುಸ್ತಕನ ನಿಮಗೆ ಕೊಟ್ಟರೆ ಅದು ಹಾರ್ಡ್ ಕಾಪಿನ ಕೊಟ್ಟರೆ ಅದು ಎಲ್ಲಿ ಇಟ್ಕೋತೀರಿ ನೀವು ಒಂದು ಎನ್ಸೈಕ್ಲೊಪೀಡಿಯಾ ನೀವು ಇಟ್ಕೋಬೇಕಾದ್ರೆ ಎರಡು ಅಲ್ಮೇರಾ ಬೇಕಾಗತ್ತೆ ನಮ್ಮ ಸಣ್ಣ ಮನೆಗಳಲ್ಲಿ ಒಂದು ಅಲ್ಮೇರಾ ಇಟ್ಕೊಳ್ಳೋದು ಕೂಡ ಕಷ್ಟ ಹೀಗಾಗಿ ಡಿಜಿಟಲ್ ಈಗಿನ ಮುಂದಿನ ದಿನಗಳಲ್ಲಿ ಈ ವಿಸ್ತಾರವಾದ ಸಾಹಿತ್ಯನ ಪ್ರಿಸರ್ವ್ ಮಾಡೋದಕ್ಕೆ ಡಿಜಿಟಲ್ ವಿಧಾನ ಬಿಟ್ಟು ಬೇರೆ ಸಾಧ್ಯ ಇಲ್ಲ ಇದನ್ನು ನಾವು ಒಪ್ಕೊಳ್ಳೇಬೇಕಾಗಿದೆ ಋಗ್ವೇದ ಮೂವತ್ತು ಸಂಪುಟಗಳು ಸ್ಕಾಂದ ಪುರಾಣ ಮೂವತ್ತು ಸಂಪುಟ ಇದೆ ಅದನ್ನು ಕೊಟ್ಟರೆ ನೀವು ಮನೇಲಿ ಎಲ್ಲಿ ಇಟ್ಕೊಳ್ತೀರಿ ಈ ಸಮ ಅದರಿಂದ ಹೀಗಾಗಿ ನಾವು ಬ ಇನ್ನು ಮುಂದಿನ ಕಾಲದಲ್ಲಿ ಬರ್ತಾ ಬರ್ತಾ ಈ ಡಿಜಿಟಲ್ ಆಧಾರದ ಮೇಲೆ ಸಾಹಿತ್ಯನ ಪ್ರಿಸರ್ವ್ ಮಾಡೋದು ಅದರ ಬಳಕೆಯನ್ನು ನಾವು ಕಲಿಯೋದು ಅದು ಅನಿವಾರ್ಯ ಅನ್ನೋದನ್ನು ಇದು ಪ್ರಶ್ನಾತೀತವಾದ ಸಂಗತಿ ಹೀಗಾಗಿ ಅದಕ್ಕೆ ನಾವು ಹೇಗೆ ಹೊಂದ್ಕೊಳ್ಬೇಕು ಅದನ್ನು ಹೇಗೆ ನಾವು ಪಳಗಿಸ್ಕೊಳ್ಬೇಕು ಅನ್ನೋದೇನೇ ಉಳಿದಿರೋ ವಿಷಯ ಆ ಕ್ಷೇತ್ರದಲ್ಲಿ ಮಹಾಬಲ ಅಂಥವರು ಯೋಗಾನಂದಂಥವರು ಕೆಲಸ ಇದ್ದಾರೆ ಹೀಗಾಗಿ ಅವ್ರಿಗೆ ನಾವೆಲ್ಲ ಋಣಿಗಳಾಗಬೇಕಾಗಿದೆ ಈ ವಿಷಯದ ಪರಿಚಯ ಮಾಡಿಕೊಟ್ಟ ಪ್ರೊಫೆಸರ್ ಯೋಗಾನಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರಾಯೋಜಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ